ಭಾಗದಲ್ಲಿ ಕೃಪೆಯಿಂದ ಇವತ್ತು ಒಂದು ಆತ್ಮಿಕ ಒಂದು ಪಾಠ ನೋಡೋಣ ಇವತ್ತು ನೋಡಿರಂತ ಒಂದು ವೇದ ಭಾಗದಲ್ಲಿ ಇಲ್ಲಿ ಎಲಿಯನ ಜೀವನದಲ್ಲಿ ಅಂತ್ಯದಲ್ಲಿ ನಡೆಯಂತ ಒಂದು ಕ್ರಿಯೆ ಬಗ್ಗೆ ಮಾಡೋದ್ ನಮಗೆ ಕೊಟ್ಟಿದ್ದಾರೆ ಅದರ ಸೊ ಇದು ನೋಡ್ಬಿಟ್ಟು ಇದು ಸಭೆಯ ಒಂದು ವಿಚಾರದಲ್ಲಿ ಯಾವ ತರ ಬರುತ್ತೆ ಅಂತ ನೋಡೋಣ ಅದ್ರಾ ಸೊ ಈ ಓದಿರಂತ ಒಂದು ವಚನ ಓದ್ದ ಅಂತಂದ್ರೆ ಏನಪ್ಪಾ ಹೇಳ್ತಂದ್ರೆ ಎಲಿಯೇಶನ್ ನ ಸಾರಿ ಎಲಿಯನ್ನ ಪರಲೋಕಕ್ಕೆ ಕರ್ಕೊಂಡಂತ ಸಂದರ್ಭದಲ್ಲಿ ಆಗಂತ ವಿಚಾರ ಅಂತ ಹೇಳ್ತಾರೆ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ನೋಡ್ರ ಎಲಿಯನನ್ನು ಅದರ ಸುಳಿಯ ಗಾಳಿಯ ಮುಖಾಂತರ ಪರಲೋಕಕ್ಕೆ ಸೇರಿಸುವಂತ ಸಂದರ್ಭದಲ್ಲಿ ಆಗಿದ್ದು ಅಂತ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರ ಸೊ ಅದ್ ನೋಡ್ಬೇಕಾದ್ರೆ ಈ ಇಷ್ಟು ಈ ವಚನ ಇಟ್ಕೊಂಡು ಎಷ್ಟೋ ಜನ ಏನ್ ಹೇಳಿದ್ರೆ ಎಲಿ ಎಲ್ ಹೋಗ್ಬಿಟ್ರು ಅಂತ ಹೇಳ್ತಾರೆ ಪರ್ಲಕಕ್ಕೆ ಹೋಗ್ಬಿಟ್ರು ಅಂತ ಹೇಳ್ತಾರಲ್ಲ ಸೊ ಎಲಿಯ ಪರ್ಲೋಕ ಹೋದ್ರ ಹಾ ಎಲಿಯ ಪರ್ಲೋಕ ಏನಾಗಿಲ್ಲ ಬೇರೆ ಕಡೆ ಎಲ್ಲೋ ದೇವರು ಏನ್ ಮಾಡಿ ಕರ್ಕೊಂಡೋಗಿ ಇಟ್ಟಿದ್ದಾರೆ ಅದ್ರ ಸೊ ಅದ್ಗೆ ಏನಕ್ಕೆ ಈ ತರ ಒಂದು ಆಲೋಚನೆ ಬರ್ತಾನೆ ವಚನ ಸ್ಪಷ್ಟವಾಗಿ ಏನಾಗಿದೆ ಅದು ಪರ್ಲೋಕ ತಿನ್ನದ್ರು ಇದಾಗಿರಂತ ವಚನ ಅಂತ ಹೇಳ್ತಾರ ಅದು ಮಾತ್ರ ಅಲ್ಲ ಹನ್ನೊಂದನೇ ವಚನದಲ್ಲಿ ಕೂಡ ಸ್ಪಷ್ಟವಾಗಿ ಹೇಳ್ತಾ ಉಂಟು ಹನ್ನೊಂದನೇ ವಚನ ಓದಿ ಅದರಲ್ಲಿ ಎರಡನೇ ಅರಸು ಎರಡನೇ ಅಧ್ಯಾಯ ಹನ್ನೊಂದನೇ ವಚನ ಓದಿ ಓದಿ ಸಿಂಧುಷ್ಟ ಓದಿ ಅವರು ಮಾತನಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥರಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು ಎಲೆಯನ್ನು ಸುಳಿಗಾಳಿಯ ಮುಖ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು ನೋಡ್ರ ಸುಳಿಗಾಳಿಯ ಮುಖಾಂತರ ಎಲಿಗೋರಂತೆ ಪರಲೋಕಕ್ಕೆ ಹೋದ್ರು ಅಂತ ಕೊಟ್ಟಿದ್ದಾರೆ ಈ ಕೂಡ ಹಂಗೆ ಸ್ಪಷ್ಟವಾಗಿ ಮಾಡಿದ್ರೆ ನಮ್ಗೆ ಕೊಟ್ಟಿದ್ದಾರೆ ಅಲ್ವರ ಸರಿ ಇವಾಗ ಪರಲೋಕಕ್ಕೆ ಹೋಗಿಲ್ಲ ಅಂತ ನಮ್ಗೆ ಪ್ರೂಫ್ ಏನು ಅಂತಂದ್ರೆ ಪರಲೋಕದಿಂದ ಒಬ್ಬರು ಏನಾಗೋರೇ ಬುಲೋಕಗೆ ಬಂದವ್ರೆ ಅದರ ಅವ್ರ ಹತ್ರ ಕೇಳಿದ್ರೆ ಇವ್ರ ಖಂಡಿತವಾಗೂ ಎಲಿಯಾ ಪರಲೋಕಕ್ಕೆ ಬಂದವರ ಇಲ್ಲೋ ಅಂತ ನಮ್ಗೆ ಏನ್ ಮಾಡ್ತಾರೆ ಹೇಳಿ ಹೇಳ್ತಾರೆ ಹಂಗಾದ್ರೆ ಯಾರು ಪರಲೋಕದಿಂದ ಬಂದವರ ಯೇಸು ಕೃಷ್ಣ ಅದರ ಯೇಸು ಕೃಷ್ಣ ಹೋಗಿ ಕೇಳಿದ್ರೆ ಹೇಳ್ತಾರ ಇಲ್ಲ ನಮ್ಗೆ ಸತ್ಯನಾಸು ಕೃಷ್ಣ ಹೇಳಿದರಾ ಯೇಸು ಕ್ರಿಸ್ತ ಎಲ್ಲ ಹೇಳಿದ್ರ ಪರಲೋಕಕ್ಕೆ ಯಾರು ಏರಿ ಬಂದಿಲ್ಲ ಅಂತ ವೆರಿ ಗುಡ್ ಎಲ್ಲಿ ಯೋಹಾನ ಮೂರನೇ ಇದೆಯಾ ಎಲ್ಲಿ ವೆರಿ ಗುಡ್ ತೆಗಿರಿ ಯೋಹಾನ ಮೂರು ಅಲ್ಲಿ ನಮ್ಗೆ ಹೇಳ್ತಾ ನೋಡಿ ಅಂತಾನೆ ಯೋಹಾನ ಮೂರನೇ ಅಧ್ಯಾಯ ಹದ್ಮೂರನೇ ವಚನ ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ ನೋಡ್ರ ಮತ್ತಾರು ಪರಲೋಕಕ್ಕೆ ಏರಿ ಓದವನಲ್ಲ ಅಂದ್ರ ಪರಲೋಕದಿಂದ ಇಳಿದು ಬಂದವನಂತಾನೆ ಮನುಷ್ಯ ಕುಮಾರನೇ ಹೊರತು ಏನ್ರಿ ಪರಲೋಕಕ್ಕೆ ಮತ್ತ್ ಯಾರು ಏರಿ ಹೋಗಿಲ್ಲ ಅಂತ ಬಿಟ್ಟು ಬಹು ಸ್ಪಷ್ಟವಾಗಿ ಏನ್ರಿ ನಮ್ಮ ಕರ್ತನಾಗಿರಂತ ಯೇಸು ಸ್ವಾಮಿ ಏನ್ ಮಾಡ್ತಾರೆ ನಮಗೆ ಕರೆಕ್ಟಾಗಿ ಹೇಳ್ತಾ ಇದ್ರ ಅಂದ್ರೆ ನಮ್ಮ ಯೇಸು ಸ್ವಾಮಿ ಕ್ರಿಸ್ತನು ಖಂಡಿತವಾಗ ನಮ್ಗೆ ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಪರಲೋಕಕ್ಕೆ ಯಾರು ಏರಿ ಏನಾಗಿಲ್ಲ ಏರಿ ಹೋಗಿಲ್ಲ ಅದರ ಆದ್ರೆ ಮತ್ತೆ ಇಲ್ಲಿ ಎಲ್ಲಿಯ ನಾವು ಪರಲೋಕಕ್ಕೆ ಹೋದ್ರು ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರಲ್ಲ ಅಂತ ನೋಡ್ಬೇಕಾರೆ ನಮಗೆ ಒಂದು ಪ್ರಶ್ನೆ ಬರ್ತಾನೆ ಅಂದ್ರೆ ಪರ್ಲೋಕ ಅಂದ್ರೆ ಏನು ಅಂತಲ್ವ ಇವಾಗ ಅದೇ ವಾಕ್ಯನ ಬೇರೆ ಬೈಬಲ್ ಅಲ್ಲಿ ಓದಾನ ನೋಡ್ರಿಂತೀನಿ ಆ ಕನ್ನಡ ಬೈಬಲ್ ಅದ್ರಲ್ಲಿ ಓದ್ರ ಇಂತೀನಿ ಇವಾಗ ನೋಡಿ ಕನ್ನಡ ಬೈಬಲಲ್ಲಿ ಇನ್ನೊಂದು ಬೈಬಲ್ ಇದೆ ಏನ್ರಿ ಹ ಕೆ ಜಿ ಬಿ ಬೈಬಲ್ ಅದ್ರಲ್ಲಿ ಓದೋಣ ಆ ಎರಡನೇ ಅರಸು ಎರಡನೇ ಅಧ್ಯಾಯ ಒಂದನೇ ವಚನ ಓದೋಣ ನೋಡ್ರಿಂತೀನಿ ಸಿಸ್ಟರ್ ಓದ್ತಾರೆ ಕೇಳಿಸ್ಕೊಳ್ತೀನಿ ಕರ್ತನು ಎಲಿಯನನ್ನು ಬಿರುಗಾಳಿಯಿಂದ ಆಕಾಶಕ್ಕೆ ಎತ್ತಿಕೊಳ್ಳುವಾಗ ಬಿರುಗಾಳಿಯಿಂದ ಆಕಾಶಕ್ಕೆ ಎತ್ತಿಕೊಳ್ಳುವಾಗ ಆಗಿರಂತ ವಿಚಾರ ಅಂತ ಕೊಟ್ಟಿರೋ ಹೊರತು ಪರ್ಲೋಕ ಅಂತ ಏನ್ ಮಾಡಿಲ್ಲ ಅಲ್ಲಿ ಕೊಡ್ಲಿಲ್ಲ ನೋಡಿ ಈ ಬೈಬಲ್ ನಾವೇನ್ ಪ್ರಿಂಟ್ ಮಾಡಕ್ ಹೋಗಿಲ್ಲ ಅದು ಬೈಬಲ್ ಸೊಸೈಟಿ ಮಾಡಿರೋದು ಹೊಸದಾಗೆ ಜೆ ವಿ ಬೈಬಲ್ ಅಂತ ಏನ್ ಮಾಡಿದಾರೆ ಇವಾಗ ಅದ್ ಮಾಡಿದಾರೆ ಅಲ್ವರ ಆ ಬೈಬಲ್ ಅಲ್ಲಿ ನೋಡ್ರೆ ಹೆಂಗ್ ಕೊಟ್ಟಿದ್ರೆ ಆಕಾಶ ಅಂತ ಏನ್ ಮಾಡಿದ್ರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೋಡಿ ಹನ್ನೊಂದನೇ ವಚನ ಕೂಡ ಹೋದ ಹನ್ನೊಂದನೇ ವಚನ ಅವರು ನಡೆದು ಬಂದು ಮಾತನಾಡಿಕೊಂಡಿರುವಾಗ ಆದದ್ದೇನೆಂದರೆ ಇಗೋ ಬೆಂಕಿಯ ರಥವು ಬೆಂಕಿಯ ಕುದುರೆಗಳು ಅವರಿಬ್ಬರನ್ನು ಭೇದವಾಗಿ ಮಾಡಿದವು ಬೆಂಕಿಯ ಕುದುರೆಗಳು ಬೆಂಕಿಯ ರಥಗಳು ಅವರಿಬ್ಬರನ್ನು ಭೇದವಾಗಿ ಮಾಡಿದವು ಎಲಿಯನು ಬಿರುಗಾಳಿಯಲ್ಲಿ ಆಕಾಶಕ್ಕೆ ಏರಿಹೋದ ಬಿರುಗಾಳಿಯಲ್ಲಿ ಆಕಾಶಕ್ಕೆ ಏನ್ ಮಾಡಿದ್ನೆ ಏರಿಬಹುದು ಅಂತ ಬಹು ಸ್ಪಷ್ಟವಾಗಿ ಏನ್ ಮಾಡಿದ್ರು ನಮ್ಗೆ ಕೊಟ್ಟಿದ್ದಾರೆ ಅಲ್ವ ಅದಕ್ಕೆ ಇದು ತೆಲುಗು ಬೈಬಲ್ ಯಾರ ತರ ಇದ್ರೆ ಅಲ್ಲೂ ಕೂಡ ಏನ್ರೀ ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ಲ ತೆಲುಗು ಹತ್ರ ಇದೆಯಾ ಲೈನ್ ನಲ್ಲಿ ಯಾರು ಆನ್ಲೈನ್ ನಲ್ಲಿ ತೆಲುಗು ಬೈಬಲ್ ಇದೆಯಾ ಯಾರು ಇಲ್ಲಲ್ಲ ಸರಿ ಓಕೆ ಹತ್ರ ತೆಲುಗು ಇಲ್ಲಲ್ಲ ತೆಲುಗು ತೆಲುಗು ಮಾತಾಡ್ತೀರಾ ಮಾತಾಡಲ್ಲ ಕಾಣೋ ಬಿಟ್ರೆ ಓ ಬಿರಿ ಸಾಕು ಹೋಗಿ ಬೇಜಾನ ಆಯ್ತು ಅಲ್ವರ ನೋಡ್ಬೇಕಾರೆ ಏನ್ರೀ ತೆಲುಗು ಅಲ್ಲಿ ನೋಡ್ರ ಅಂದ್ರೆ ಏನ್ರ ಎಲಿಯ ಏನು ಆಕಾಶ ಮುಖ ಬೆಳ್ಳಿನಾರು ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರೆ ನಮ್ಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಇಲ್ಲಿ ನಮ್ಗೆ ಕ್ಲಿಯರ್ ಪ್ರೂಫ್ ಏನು ಅಂದ್ರೆ ಯೇಸು ಸೆಳರ್ ಅಂತ ಮಾತು ಅಂದ್ರ ನಮ್ಮ ರಕ್ಷಕನು ಖಂಡಿತವಾಗೂ ಇಂಥ ಒಂದು ಇಂಪಾರ್ಟೆಂಟ್ ಆಗಿರೋ ವಿಚಾರನ ಅಷ್ಟು ಒಂದು ಕೇರ್ಲೆಸ್ಗೆ ತಪ್ಪಾಗಿ ಹೇಳಕ್ ಇಲ್ಲ ಹಾಗಂದ್ರೆ ಏನೋ ಒಂದು ತಪ್ಪಿರ್ಬೇಕು ಅಂದ್ರೆ ನಮ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಾಗಿರ್ಬೇಕು ಅಂತ ತಪ್ಪು ಇರ್ಬೇಕು ಸರಿ ಇವಾಗ ಏನ್ ಮಾಡೋದಂದ್ರೆ ಇಲ್ಲಿ ಏನ್ ನಡೀತು ಎಲಿಶನ್ ಎಲಿಯನ್ನ ಆಕಾಶಕ್ಕೆ ಎತ್ಕೊಬೇಕಾರೆ ನಡೆದಂತ ಒಂದ್ ಸಂಭಾವನೆ ಏನೋ ಅಂತ ಏನ್ ಮಾಡ್ನ ಇವತ್ತು ಓದ್ಬಿಟ್ಟು ಅದ್ರಲ್ಲಿ ನಮಗೇನ್ ಪಾಠ ಅಂತ ನಾವ್ ಏನ್ ಮಾಡ್ದ ನೋಡೋಣ ಅಂದ್ರೆ ಅದಕ್ಕೆ ಇವಾಗ ಎಲೀನ್ಗೆ ಒಬ್ಬ ತುಂಬಾ ಕ್ಲೋಸ್ ಆಗಿರೋಂತ ಒಬ್ರು ಏನಾಗಿರ್ತಾರೆ ಸಂಗಾತಿ ಒಬ್ರು ಇರ್ತಾರೆ ಯಾರವರು ಎಲಿಶಾ ಅಂದ್ರೆ ಅದೇ ನೋಡ್ಬೇಕಾ ನಮ್ಗೆ ಬೈಬಲ್ ಅಲ್ಲಿ ಎಲಿಯಾ ಎಲಿಶಾ ಎಲಿಯಾ ಎಲಿಶಾ ಅವರ ನೋಡ್ಬೇಕು ತುಂಬಾ ಏನ್ರಿ ತುಂಬಾ ಒಂದು ಫೇಮಸ್ ಆಗಿರೋದು ಅಂದ್ರೆ ತುಂಬಾ ಕ್ಲೋಸ್ ಆಗಿರೋರು ಅಂತ ತುಂಬಾ ಕೋ ರಿಲೇಟ್ ಆಗಿರೋರು ಇಬ್ರು ಜೊತೆಗೆ ಯಾವಾಗ ಇರ್ತಾರೆ ಅಲ್ಲಿ ಓದ್ಬೇಕಂದ್ರೆ ನಮ್ಗೆ ಸಹವಾಗಿ ಗೊತ್ತು ಸರಿ ಇವಾಗ ಎಲಿನ್ ಜೊತೆ ಯಾರು ಇರ್ತಾರೆ ಎಲಿಶಾ ಇರ್ತಾರೆ ಅಲ್ವ ಇವಾಗ ಅಲ್ಲಿ ಏನಾಗ್ತಾರೆ ಅಂತಂದ್ರೆ ಅವರು ಎತ್ಕೊಂಡ್ಬೇಕಾದ್ರೆ ಅಲ್ಲಿ ಆಗಂತ ಸಂಭಾವನೆ ಏನ್ ಮಾಡ್ತಾರೆ ಎರಡನೇ ಅರಸು ಎರಡನೇ ಅಧ್ಯಾಯ ಒಂದೇ ವಚನ ಹಂಗೆ ಓದಿ ಮುಂದಕ್ಕೆ ಯಹೋವನು ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲಿಯನು ಯಲೀಶನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು ಹ ನೋಡ್ರ ಅದಕ್ಕೆ ನೋಡ್ಬೇಕಾರೆ ಎಲಿಯ ಯಲೀಶನ್ ಜೊತೆಗೆ ಬಿಟ್ಟು ಎಲ್ಲ ಪರ ಅಂದ್ರೆ ಗಿಲ್ಗಾಲ್ ಏನ್ ಮಾಡ್ತಾರ ಗಿಲ್ಗಾಲ್ ಅನ್ನು ಬಿಟ್ಟು ಏನ್ ಮಾಡ್ತಾರೆ ಫಸ್ಟ್ ನೋಡ್ತಾರೆ ಅಂದ್ರೆ ಇವ್ರು ಫಸ್ಟ್ ಇದ್ದಂತ ಒಂದು ಪ್ರದೇಶ ಯಾವ ಪ್ರದೇಶದಲ್ಲಿ ಅಪ್ಪ ಇದ್ರು ಅಂತಂದ್ರೆ ಗಿಲ್ಗಾಲ್ ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಇರ್ತಾರೆ ಅದರ ಅದಕ್ಕೆ ಈ ಒಂದು ಸ್ಥಳಗಳ ಬಗ್ಗೆ ನಾವು ಬೈಬಲ್ ಏನ್ ಮಾಡ್ತೀರಾ ಕೆಲವೊಂದು ಜಾಗದಲ್ಲಿ ಓದಿದ್ರೆ ಗಿಲ್ಗಾಲೋ ಎರಿಕೋ ಅದರ ಯೋರ್ಧಾನೋ ಅಂತ ಹೇಳ್ಬೇಕ್ರೆ ಎಲ್ಲ ನಮ್ಗೆ ಬೈಬಲ್ ಅಲ್ಲಿ ಬೆತ್ತೆಲ್ ಅನೇಕ ಒಂದು ಸ್ಥಳಗಳು ಅದರ ಮುಖ್ಯವಾದ ಘಟನೆಗಳು ನಡೆಯುವ ಸ್ಥಳಗಳು ಹಾಗಾದ್ರೆ ಈ ಗಿಲ್ಗಾಲ್ ನ ಬಿಟ್ಟು ಏನ್ ಮಾಡ್ತಾರೆ ಏನ್ರಿ ಸ್ಥಳಕ್ಕೆ ಯಾರು ಹೋಗ್ತಾರೆ ಅಂದ್ರೆ ಎಲಿಯಾ ಏನ್ ಮಾಡ್ತಾರೆ ಹೋಗ್ತಾರೆ ಫಸ್ಟ್ ಯಾವ ಸ್ಥಳಕ್ಕೆ ಹೋದ್ರು ಎರಡನೇ ವಚನ ಹೋದ ಆಗ ಎಲಿಯನು ಯಲೀಶನಿಗೆ ಹ್ಮ್ ದಯವಿಟ್ಟು ನೀನು ಇಲ್ಲೇ ಇರು ಯಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಹ್ಮ್ ಅನ್ನಲು ಯಲೀಶನು ಹೋವ ನಾಣೆ ನಿನ್ನ ಜೀವದಾಣೆ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟು ನೋಡ್ರೋ ಇಲ್ಲೇ ಇರೋ ನಾನೇನ್ ಮಾಡ್ತೀನಿ ಮುಂದಕ್ಕೆ ಹೋಗ್ತೀನಿ ಅಂತ ಹೇಳ್ಬೇಕ್ರೆ ಯಲೀಶಾ ಏನ್ ಮಾಡುದಿಲ್ಲ ಅದ್ ಒಪ್ಪದೇ ಇಲ್ಲ ಅದರ ಚೆನ್ನಾಗಿರ್ಬೇಕ್ರೆ ಎಲೀನ್ಗೆ ಚೆನ್ನಾಗ್ ಗೊತ್ತೋ ಯಲೀಶ್ ಯಾವ ಜೊತೆಗೆ ಇರ್ತಾನೆ ಅಂತ ಇಲ್ಲ ಯಾಕೆ ಬಿಟ್ಟು ಇಲ್ಲೇ ಇರು ಅಂತ ಹೇಳ್ತಾನೆ ಅಂದ್ರೆ ಒಂದ್ ಟೆಸ್ಟ್ ಮಾಡ್ ನೋಡೋದಕ್ಕೆ ಯಾಕೆ ಫಸ್ಟ್ ಚೆನ್ನಾಗ್ ಗೊತ್ತಾಗ್ಬಿಡ್ತಾರೆ ಇನ್ ಸ್ವಲ್ಪ ಹೊತ್ತಲ್ಲಿ ದೇವ್ರೇನ್ ಮಾಡ್ತಾರೆ ಎಲಿನ ತಗೊಂಡ್ಬಿಡ್ತಾರೆ ಚೆನ್ನಾಗ್ ಗೊತ್ತಿರೋದ್ರಿಂದ ಸೊ ಈ ಅಟ್ಲೀಸ್ಟ್ ಇವ್ನ ಏನ್ ಮಾಡ್ಲಿ ಅವ್ನ ಮಾರ್ಗ ನೋಡ್ಕೊಂಡು ಹೋಗ್ಲಿ ಅಂತ ಏನ್ ಮಾಡ್ತಾರ ಅಲ್ಲಿ ಅಲ್ಲಿ ಹೇಳ ಯಾರು ಎಲಿಯಾ ಯಾರ್ಗ್ ಎಳಿರೋದು ಎಲಿಶನ್ಗೆ ಅಟ್ಲೀಸ್ಟ್ ಏನ್ ಮಾಡ್ಲಿ ಅವನು ನಿಂಪ ನೀನ್ ಹೋಗ್ಬಿಡು ಅಂತ ಆದ್ರೆ ಎಲಿಶನ್ಗೆ ಎಲಿನ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತಂದ್ರೆ ಅವನು ಹೇಳ್ತಾನೆ ಇಲ್ಲ ಜೀವದಾಣೆ ಅದರ ನಾನ್ ನಿನ್ ಜೊತೆಗೆ ಏನ್ ಮಾಡ್ತೀನಿ ಇರ್ತೀನಿ ಬರ್ತೀನಿ ಅಂತ ಅಂತ ಹೇಳ್ತಾರೆ ನಾನು ಬದುಕಿರೋ ತನಕ ನಿನ್ ಜೊತೆಗೆ ಏನ್ ಮಾಡ್ತೀನಿ ಬರ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಇಬ್ರು ಜೊತೆಗೆ ಎಲ್ಲಪ್ಪ ಹೋಗ್ತಾರೆ ಅಂದ್ರೆ ಬೆತೇಲ್ಗೆ ಏನ್ ಮಾಡ್ತಾರಲ್ಲೇ ಅಲ್ಲಿ ಹೋಗ್ತಾರೆ ದೇವ್ರ ಹೇಳ್ತಾರೆ ಬೆತ್ತಲ್ಲಿ ಹೋಗೋ ನೀನು ಅಂತ ಅದಕ್ಕೆ ಏನ್ ಮಾಡ್ತಾರೆ ಬೆತ್ತಲ್ಲಿ ಹೋಗ್ತಾರೆ ಅಂತ ನೆಕ್ಸ್ಟ್ ಏನಾಯ್ತು ಅಂತೆ ಆಮೇಲೆ ಹಾ ತರುವಾಯ ಅವರಿಬ್ಬರು ಬೇತೇಲಿಗೆ ಹೋದರು ಬೇತೇಲಿನ ಪ್ರವಾದಿ ಮಂಡಳಿಯವರು ಯಲೀಶನನ್ನು ಎದುರುಗೊಂಡು ನೋಡ್ರ ಅಲ್ಲಿ ಬೆತ್ತಲ್ಗೆ ಹೋದ ಅಂದ್ರೆ ಅಲ್ಲಿ ಯಾರಪ್ಪ ಇದ್ರು ದೇವರ ಒಂದು ಪ್ರವಾದಿ ಮಂಡಲಿ ಇದ್ರು ಅಂತ ಹೇಳ್ತಾರೆ ಇಂಗ್ಲಿಷ್ ಬರಕ್ಕೆ ದ ಸ್ಕೂಲ್ ಆಫ್ ಪ್ರೊಫೆಟ್ಸ್ ಅಂತ ಬರ್ತಾರೆ ಪ್ರವಾದಿ ಮಂಡಲಿಗಳು ಪ್ರವಾದಿಗಳೆಲ್ಲ ಎಂತಾರೆ ಎಲ್ಲ ಇದ್ರಂತೆ ಯಾರು ಇದು ಪ್ರವಾದಿಗಳು ಅಂದ್ರೆ ಎಲ್ಲ ಪ್ರವಾದಿಗಳವರಾ ಅಂತಂದ್ರೆ ಅಲ್ಲ ಅದರ ಸ್ಕೂಲ್ ಇದು ಅಂದ್ರೆ ಆ ಕಾಲದಲ್ಲಿ ದೇವ್ರ ವಾಕ್ಯನ ಯಾರು ಹೇಳ್ತಾರೋ ಅವ್ರಿಗೆಲ್ಲ ಪ್ರೊಫೆಕ್ಟ್ಸ್ ಅಂತ ಏನ್ ಮಾಡೋರು ಅಲ್ಲಿ ಅಲ್ಲಿ ಕರಿತಾ ಇದ್ರು ಅಲ್ ಅಂದ್ರೆ ದೇವರ ವಾಕ್ಯನ ಉಪದೇಶನ ಮಾಡಿ ದೇವ್ರ ವಾಕ್ಯದ ಬಗ್ಗೆ ಫುಲ್ ಟ್ರೈನಿಂಗ್ ಕೊಡ್ತಾರೆ ಅಂತ ಒಂದ್ ಸ್ಕೂಲ್ಗಳು ಅಂದ್ರೆ ಇದು ಎಲ್ಲಿಂದ ಆರಂಭ ಆಯ್ತು ಅಂತ ನೋಡ್ಬೇಕಾದ್ರೆ ಸಾಮ್ಯುಯಲ್ ಕಾಲದಲ್ಲಿ ಅಂದ್ರ ಸ್ಯಾಮ್ಯುಲ್ ಅವ್ರ ತಾಯಿ ಏನ್ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲಿ ಏನ್ ಮಾಡ್ತಾರೆ ಎಲ್ಲೋಗಿ ಬಿಟ್ಬಿಡ್ತಾರೆ ಆಲಯದಲ್ಲಿ ಬಿಡ್ತಾರೆ ಆಲಯದಲ್ಲಿ ಏನ್ ಮಾಡ್ತಾರೆ ಬೆಳೀತದ್ ಯಾರೋ ಸ್ಯಾಮ್ಯುಯಲ್ ಸೊ ಆತರ ನೋಡ್ಬೇಕಾರೆ ಇವರಿಗೆ ಫುಲ್ ಸ್ಕ್ರಿಪ್ಚರ್ಸ್ ಪ್ರಕಾರ ಬಿಬ್ಲಿಕಲ್ ಪ್ರಕಾರ ಚೆನ್ನಾಗಿ ಬೆಳೆಯೋದಕ್ಕೆ ಎಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಂತ ಒಂದು ಸ್ಕೂಲ್ ಸ್ಪಿರಿಚುವಲ್ ಸ್ಕೂಲ್ ಯಾವ್ದಪ್ಪ ಅಂತಂದ್ರೆ ಈ ಒಂದು ಏನು ಸ್ಕೂಲ್ ಆಫ್ ಪ್ರೊಫೆಟ್ಸ್ ಅದರ ಅದಿ ನೋಡ್ಬೇಕ್ರೆ ಇವತ್ತು ನಾವು ಓಡದಂತ ಸನ್ನಿವೇಶ ಯಾವಾಗ ಆಗಿರೋದು ಅಂತಂದ್ರೆ ಈ ಅಹಾಬು ಮತ್ತೆ ಜೆಜೆಬಲ್ ಇಬ್ರು ಯಾರಿಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಏನ್ರೀ ಇಲೀನ್ಗೆ ತುಂಬಾ ಹಿಂಸೆ ಕೊಡ್ತಾ ಇರ್ತಾರೆ ಅದರ ಆ ಸನ್ನಿವೇಶ ಮುಗ್ದಾಯ್ತು ಆ ಮೌಂಟ್ ಕಾರ್ನಲ್ ಅಂತ ಕರೆದ್ಬಿಟ್ಟು ಏನ್ ಮಾಡ್ತಾರೆ ಬಲೀನ ಇಟ್ಬಿಟ್ಟು ಯಾವ ದೇವರು ಅಗ್ನಿಯಿಂದ ಆ ಬಲಿನ ಸ್ವೀಕಾರ ಮಾಡ್ತಾರೆ ಅವ್ರ ನಿಜವಾದ ದೇವ್ರು ಅಂತ ಪರೀಕ್ಷೆ ಆಗಿದ್ಮೇಲೆ ಅವಾಗ ಏನಾಗ್ತದೆ ಅಲ್ಲಿನ ಬಾಲದ ಒಂದು ಪ್ರವಾದಿಗಳನ್ನ ಸಹಿಸಾಕ್ ಬಿಡ್ತಾರೆ ಅವಾಗಿನ ಏನಾಯ್ತು ಅಂದ್ರೆ ನಿಜವಾದ ದೇವ್ರು ಅಂತ ಒಂದು ಭಯ ಭಕ್ತಿ ಏನಾಯ್ತು ತಿರ್ಗಾ ಇಸ್ರ ಜನಗಳಿಗೆ ಸ್ಥಾಪನೆ ಆಗೋದಕ್ಕೆ ಶುರು ಆಯ್ತು ಅದಕ್ಕೆ ನಮ್ಗೆ ಬೈಬಲ್ ಹೇಳ್ಬೇಕ್ರೆ ಎಲಿನ ಬಗ್ಗೆ ಹೇಳ್ಬೇಕು ಹೇಳ್ತಾರೆ ಮಲಾಕಿ ಕೊನೆ ಪುಸ್ತಕದ ಹೇಳ್ತಾರಲ್ಲ ಆ ಒಂದು ಭಯಂಕರ ದಿನ ಬರೋದಕ್ಕಿಂತ ಮುಂಚೆ ಯಾರನ್ನ ಕಳ್ಸ್ಕೊಡ್ತೀನಿ ಎಲಿಯಿಂದ ಏನ್ ಮಾಡ್ತೀನಿ ಕಳ್ಸ್ಕೊಡ್ತೀನಿ ಅಂತ ಹೇಳ್ತಾರಲ್ಲ ಓದಿಂತೀನಿ ಎಲ್ಲಿ ಮಲಾಕಿ ನಾ ನಾಲ್ಕನೇ ಅಧ್ಯಾಯ ಕೊನೆ ಎರಡು ವಚನ ಓದಿತೀರಿ ಮಲಾಖಿ ನಾಲ್ಕನೇ ಅಧ್ಯಾಯ ಕೊನೆ ಎರಡು ವಚನಗಳು ಯಾವ ವಚನಗಳು ಐದು ಮತ್ತೆ ಆರು ನಾನು ಬಂದು ದೇಶವನ್ನು ಶಾಪದಿಂದ ಹತ ಮಾಡದಂತೆ ಯಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆಯೇ ಯಹೋವನ ಆಗಮನದ ಭಯಂಕರವಾದಂತ ದಿನಗಳು ಬರೋದಕ್ಕಿಂತ ಮುಂಚೆ ಅಲ್ವಾರ ಮಲಾಕಿ ಬದರು ಹಾ ಹಾ ಒಕೆ ಆ ಮುಂಚೆ ಹಾ ಪ್ರವಾದಿಯಾದ ಎಲಿ ನಿಮ್ಮ ಬಳಿಗೆ ಕಳುಹಿಸುವೇನೋ ಪ್ರವಾದಿಯಾದಂತ ಎಲೆಯನ್ನ ಏನ್ ಮಾಡ್ತಿದ್ರೆ ನಿಂಗೆ ಕಳಿಸುವೇನು ಅಂದ್ರೆ ಹಳೆ ಉಡುಂಬುಕಲ್ ಕೊನೆ ಪುಸ್ತಕ ಅಲ್ಲ ನೋಡ್ಬೇಕಾದ್ರೆ ಏನ್ ಮಾಡ್ತಿದಾನೋ ಪ್ರವಾದಿ ಅಂತ ಎಲಿಯನ್ನು ಕಳ್ಸ್ಕೊಡ್ತೀನಿ ಎಲಿಯೊಬ್ಬನ್ ಏನ್ ಮಾಡ್ತಾನಂತೆ ಹಾ ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ಮಕ್ಕಳ ಮನಸ್ಸನ್ನು ತಂದೆ ಕಡೆಗಡೆ ಏನ್ ಮಾಡ್ತಾನಂತೆ ಅವನು ತಿರುಗಿಸುವನು ಅಂದ್ರೆ ಜನ್ಗಳ ಮನ್ಸ್ನ ತಿರ್ಸೋದು ಅದೇನು ಹೇಳಿ ಗೊತ್ತಾ ಮನೆ ತಿರ್ಗಿರಿ ಮನೆ ತಿರ್ಗಿರಿ ಮನೆ ತಿರ್ಗಿರಿ ಅಂತ ಅದ್ರ ಮನ್ಸ್ನ ಇವಾಗ ಎಷ್ಟೋ ಜನ ಹೇಳ್ತಾರೆ ಓ ನಿಮ್ ತಲೆ ಯಾರ ಕೆಟ್ಟಿಸ್ಬಿಟರ್ ಬಿಡಪ್ಪ ಅಂತ ಹೇಳ್ತಾರ ಅಂಗೇನು ತಲೆ ನೀಟ್ ಆಗಿರೋದ್ ಏನ್ ಆ ಆಕ್ಚುಲಿ ತಲೆ ಕೆಟ್ಟೋಗಿರೋದು ನೀಟ್ ಮಾಡೋರೇ ಅಂತ ಅರ್ಥ ಅದೇ ತರ ಇವ್ರು ಎಲಿಯನ್ ಕೆಲಸ ಏನು ಅಂದ್ರೆ ಎಲ್ಲಾ ಜನಗಳ ಮನ್ಸು ಬಾಲ್ ದೇವತೆ ಕಡೆಗೆನೇ ಇತ್ತು ಇತ್ತು ಅದನ್ನ ಏನ್ ಮಾಡ್ತಾರೆ ಮಕ್ಳಿಗೆ ಹೇಳ್ತಾರ ತಿರ್ಸಿ ಯೋಸ ಹೇಳ್ತಾರೆ ಪರ್ಲೋಕ ರಾಜ ಹೋಗ್ಬೇಕು ತರ ಇರ್ಬೇಕಂತ ಅಂದ್ರೆ ಇನ್ನೋಸೆಂಟ್ ಅಂದ್ರ ದೇವ್ರ ವಾಕ್ಯನ ಹೇಳ್ದೆ ಕೇಳಂತ ಒಂದು ಗುಣ ಮಕ್ಳುಗಳ ತರ ತಿರ್ಸಿ ಆ ಮಕ್ಳುಗಳ ಹೃದಯಗಳನ್ನ ಯಾರ ಕಡೆ ತಿರ್ಸೋದು ತಂದೆಗಳ ಕಡೆಗೆ ಅಂದ್ರೆ ಅವ್ರ ಏನ್ ಮಾಡ್ತಾರೆ ಇಸ್ರೇ ಜನಗಳನ್ನ ದೇವ್ರ ಕಡೆಗೆ ಏನ್ ಮಾಡ್ತಾರೆ ತಿರ್ಸಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಅದಕ್ಕೆ ನೋಡ್ಬೇಕಂದ್ರೆ ಈ ಒಂದು ಸ್ಕೂಲ್ ಆಫ್ ಪ್ರೊಫೆಟ್ಸ್ ಏನ್ ಅಲ್ಲಿ ಅಲ್ಲಿ ಏನ್ ಮಾಡ್ತಾರೆ ಊರುಗಳಲ್ಲಿ ಇಟ್ಟಿರ್ ಅದ್ಕೆ ನೋಡ್ಬೇಕ್ರೆ ಇಲ್ಲಿ ಬೆತ್ತಲ ಹತ್ರ ಬಂದ್ರೆ ಆ ಪ್ರವಾದಿಯ ಮಂಡಳಿಗಳು ಆ ಒಂದಿತ್ರಲ್ಲ ಅವರು ಪ್ರವಾದಿಗಳು ಎದೆ ಆ ಸ್ಕೂಲ್ ಆಫ್ ಪ್ರೊಫೆಸರ್ ಅಂತ ದೇವ್ರ ಮಕ್ಳು ಯಾರ್ದ ಬಂದು ಭೇಟಿ ಮಾಡ್ತಾರೆ ಆ ಎಲಿಯನ್ ಎಲಿಯನ್ ಮಾಡ್ತಾರೆ ಭೇಟಿ ಮಾಡ್ತಾರೆ ಭೇಟಿ ಮಾಡ್ಬಿಟ್ಟು ಏನ್ ಹೇಳ್ತಾರೆ ಮುಂದಕ್ಕೋದಿ ಹಾ ಅಯ್ಯೋವನು ಈ ಹೊತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವ ನೆಂಬುದು ನಿನಗೆ ಗೊತ್ತುಂಟು ಎಂದು ಕೇಳಿದರು ನೋಡ್ರಾ ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಏನ್ ಮಾಡ್ತಾರೆ ಇವಾಗ ತಗೊಂಡ್ಬಿಡ್ತಾರೆ ಅಂತ ಬಿಟ್ಟು ನಿನ್ಗೆ ಗೊತ್ತುಂಟೋ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಸೆಕೆಂಡ್ ಎರಡನೇ ಅರಸು ಎರಡನೇ ಅಧ್ಯಾಯ ಏನ್ರಿ ಮೂರ್ನೇ ವಚನ ಅಲ್ವರಾ ಸೊ ಅದಕ್ಕೆ ಎಲಿಯಾ ಏನ್ ಉತ್ತರ ಕೊಡ್ತಾರೆ ಉತ್ತರ ಕೊಡ್ತಾರೆ ಹ ಅದಕ್ಕೆ ಅವನು ಗೊತ್ತುಂಟು ಸುಮ್ಮನಿರ್ರಿ ಅಂದನು ಗೊತ್ತುಂಟು ಸುಮ್ಮನಿರಿ ಯಾಕಂದ್ರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಆಗಿತ್ತು ಟೆನ್ ಇಯರ್ಸ್ ಈ ಒಂದು ಅಹಬ್ ಜೊತೆಗೆ ಆ ಒಂದು ಬಲಿಯ ಒಂದು ಯಜ್ಞದ ಯಜ್ಞನ ಬಂದ್ಬಿಟ್ಟು ದೇವ್ರ ಅಗ್ನಿ ಮುಖ ಅಂತ ಕನ್ಸ್ಯೂಮ್ ಮಾಡ್ತಾರೆ ಗೊತ್ತಾ ಒಂದು ಪ್ರವಾದಿಯ ಮಂಡಳಿಗಳನ್ನ ಸ್ಥಾಪನೆ ಮಾಡಿದಾಗಿಂದ ಅದನ್ನೆಲ್ಲ ಇಷ್ಟೊಂದೆಲ್ಲ ಕೆಲಸ ಮಾಡೋದಕ್ಕೆ ಟೆನ್ ಇಯರ್ಸ್ ಗ್ಯಾಪ್ ಹೋಗಿದಾಗ ಹತ್ತು ವರ್ಷ ಯಾರು ಎಲೀಶಾ ಮತ್ತೆ ಎಲಿಯಾ ಏನಾಗುತ್ತೆ ಇಬ್ರು ಒಳ್ಳೆ ಫ್ರೆಂಡ್ಸ್ ತರ ಏನಾಗಿರ್ತಾರೆ ಒಂದು ಕ್ಲೋಸ್ ಫ್ರೆಂಡ್ಸ್ ತರ ಏನಾಗಿರ್ತಾರೆ ಅಲ್ಲಿ ಅಲ್ಲಿ ಇರ್ತಾರೆ ಅದರ ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರೀ ಅವ್ರಿಗೆ ಒಂದೇ ಸ್ಥಿತಿ ಎಲಿಯಾನ ನಾ ದೇವರ ಎತ್ಕೊಂಡ್ಬಿಡ್ತಾರೆ ಅಂತ ಹೆಂಗಿರ್ಬೇಕು ಅದಕ್ಕೆ ಯಾರೊಬ್ರು ಪದೇ ಪದೇ ಅದನ್ನೇ ಹೇಳ್ತಾ ಇರ್ಬೇಕಾದ್ರೆ ಏನಾಗೋದು ಇವ್ರಿಗೆ ಬೇಸಿಗೆ ಅದಕ್ಕೆ ಹೇಳ್ತಾರೆ ನೀವು ಸುಮ್ಮನಿರಿ ನನಗೆ ಗೊತ್ತು ಅಂತ ಏನ್ ಮಾಡ್ತಾರೆ ಹೇಳ್ತಾ ಇದ್ರ ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಈ ಸ್ಥಳನ ಬಿಟ್ಟು ಇನ್ನೊಂದ್ ಸ್ಥಳಕ್ಕೆ ಹೋಗ್ತಾರೆ ಯಾವ ಸ್ಥಳಕ್ ಹೋಗ್ತಾರೆ ನಾಲ್ಕನೇ ವಚನ ಎಲಿಯನು ಯನಿಗೆ ಎಲಿಯನು ಯಲೀಶನಿಗೆ ದಯವಿಟ್ಟು ಇಲ್ಲೇ ಇರು ಯಹೋವನು ನನಗೆ ಎರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು ದಯವಿಟ್ಟು ಇಲ್ಲೇ ಇರು ಅಂತ ಕೇಳ್ಕೋತ ಇಲ್ಲೇ ಇದ್ಬಿಡಿ ಬೇಡ ಅಂತಂತಾರೆ ಅವ್ರು ಹೇಳ್ತಾರೆ ದೇವ್ ನಂಗೆ ಬಾ ಅಂತ ಹೇಳಿದಾರೆ ಅಂತ ಹೇಳ್ತಾರೆ ಅದರ ಎರಿಕೋ ಪಟ ಯಾತ ಎಲ್ರ ಎರಿಕೋದು ನಾವ್ ಏನ್ ಮಾಡಿ ಅದೊಂದು ಪಟ ಓದಿದ್ರಿ ಅಲ್ರ ಹಾ ನೋಡ್ಬೇಕ್ರೆ ಅಲ್ಲಿಗೆ ಅಂತ ಹೇಳಿದಾರೆ ಅಂತ ಮುಟ್ಟಾದ್ರ ಅದಕ್ಕೆ ಯಲೀಶ ಏನ್ ಹೇಳ್ತಾರೆ ಹ ಆದರೆ ಯಲೀಶನು ಯಹೋಬ ನಾಣೆ ನಿನ್ನ ಜೀವದಾಣೆ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು ನಾನ್ ನಿನ್ ಬಿಟ್ಟು ಏನ್ ಮಾಡೋದಿಲ್ಲ ಹೋಗೋದಿಲ್ಲ ಅಲ್ಲ ಜೀವದಾಣೆ ನನ್ ಜೊತೆಗೆ ಬರ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಏನ್ ಮಾಡ್ತಾರೆ ನೆಕ್ಸ್ಟ್ ಅಲ್ಲ ಇಬ್ರು ಏನ್ ಮಾಡ್ತಾರೆ ಒಟ್ಟಿಗೆ ಎಲ್ಲಿಗೆ ಹೋಗ್ತಾರೆ ಎರಿಕೋ ಏರಿಕೋ ಏರಿಕೋಗ್ತಿ ಪಾಯಿಂಟ್ ಅಲ್ಲಿ ಜ್ಞಾನ ಬಿಟ್ಕೊಳ್ಳಿ ಇಬ್ರು ಒಟ್ಟಿಗೆ ಅವ್ರೆ ಇವ್ರು ಹೋಗಿ ಹೋಗಿ ಅಂತ ಹೋಗ್ತಾನೆ ಜೊತೆಗೆ ಬರ್ತಾವ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ನೋಡಿದ್ರೆ ಅಲ್ಲೂ ಕೂಡ ಪ್ರವಾದಿ ಮಂಡಲಿ ಬದ್ ಏನ್ ಹೇಳ್ತಾರೆ ಐದನೇ ವಚನ ಮತ್ತೆ ಆರನೇ ವಚನ ಅವನ ಜೊತೆಯಲ್ಲಿ ಎರಿಕೋವಿಗೆ ಹೋದನು ಅಲ್ಲಿನ ಪ್ರವಾದಿ ಮಂಡಳಿಯವರು ಅವನನ್ನು ಎದುರುಗೊಂಡು ಯಹೋವನು ಇವತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ಕರಕೊಳ್ಳುವನೆಂದು ನಿನಗೆ ಗೊತ್ತುಂಟು ಎಂದು ಕೇಳಿದರು ಅದಕ್ಕೆ ಅವನು ಗೊತ್ತುಂಟು ಸುಮ್ಮನಿರಿ ಎಂದು ಉತ್ತರ ಕೊಟ್ಟನು ಸುಮ್ಮನಿರಿ ಸೇಮ್ ಅದೇ ಪ್ರವಾದಿ ಮಂಡಿಗಳು ಪ್ರವಾದಿ ಮಂಡಿಗಳು ನೆಕ್ಸ್ಟ್ ಹಂಗೆ ಮುಂದಕ್ಕೆ ಹೋಗ್ತಾರಂತೆ ಮುಂದಕ್ಕೆ ಹೋದವಾಗ ಎರಿಗೋ ಇಂದ ದೇವರೇನು ಹೇಳ್ತಾರೆ ಇನ್ನೊಂದು ಜಾಗ ಬಾ ಅಂತ ಹೇಳ್ತಾರೆ ಯಾವ ಜಾಗ ಅದು ಆರನೇ ವಚನ ಎಲಿಯನ್ನು ತಿರುಗಿ ಅವನಿಗೆ ದಯವಿಟ್ಟು ನೀನು ಇಲ್ಲೇ ಇರು ಯಹೋವನು ನನಗೆ ಯೋರ್ಧಾನಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು ಎಲ್ಲಿ ಯೋರ್ಧಾನಿಗೋಗಿ ಅಂತ ಮಾಡಿದ್ರೆ ಸಿಕ್ತಾ ವಚನ ಎರಡನೇ ಅರಸು ಎರಡನೇ ಅಧ್ಯಾಯ ಆರನೇ ವಚನ ಓಕೆನಾ ಸೊ ಅದಕ್ಕೆ ದೇವ್ರು ಅಂತ ಹೇಳಿದ್ರೆ ನನ್ಗೆ ಯೋರ್ದೊನ್ಗೆ ಹೋಗಿ ಅಂತ ಏನ್ ಮಾಡಿದ್ರೆ ಆಜ್ಞಾಪಿಸ್ತಾರೆ ಅಂತ ಹೇಳಿದ್ರೆ ಯೋರ್ದನ್ ನಮ್ ಚೆನ್ನಾಗ್ ಗೊತ್ತಲ್ಲ ಯೋಶವನ್ ಕಾಲದಲ್ಲಿ ಏನ್ ಮಾಡ್ತಾರೆ ಮಂಜುಶ್ವ ಪೆಟ್ಟಿ ಕಿಚ್ಚನ ನೀರೆ ಹಿಂಗ್ ಡ್ರೈ ಲ್ಯಾಂಡ್ ಅಲ್ಲಿ ಯಾರು ಹೋಗ್ತಾರೆ ಅಂತಂದ್ರೆ ಇಡೀ ಜಂಗ್ ಏನ್ ಮಾಡ್ತಾರೆ ಅಲ್ಲಿ ದಾಟ್ಕೊಂಡು ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಏನ್ರಿ ಕನನ್ ದೇಶಕ್ಕೆ ಹೋಗೋದು ಹೇಳಿದ್ರೆ ಅದಕ್ಕೆ ಇರಿಕೋ ಹೋಗೋಣ ಅಂತ ಹೇಳ್ತಾರೆ ಆಮ್ ನೋಡಿ ನೆಕ್ಸ್ಟ್ ಹಾ ಆಗ ಅವನು ಯೋವನ ನಿನ್ನ ಜೀವದಾಣೆ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು ಆದ್ದರಿಂದ ಇಬ್ಬರೂ ಹೊರಟು ಯೋರ್ದಾನ್ ಹೊಳೆಯ ದಡಕ್ಕೆ ಬಂದರು ಇಬ್ರು ಒಟ್ಟು ಜೊತೆಗೆ ಯೋರ್ದೋನ್ ದಡಕ್ಕೆ ಏನ್ ಅಲ್ಲಿ ಬಂದು ನಿಂತ್ಕೊಂತಾರೆ ಅಲ್ವರ ಅಲ್ಲಿ ಏನಾಗ್ತದೆ ಪ್ರವಾದಿ ಮಂಡಳಿಯವರಲ್ಲಿ ಐವತ್ತು ಜನರು ಇವರು ಹಿಂದಿನಿಂದಲೇ ಬಂದು ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು ಹ್ಮ್ ಏನಾಗ್ತಿತ್ತು ಪ್ರವಾದಿ ಮಂಡಿಯವರು ಬಂದ್ಬಿಟ್ಟು ಏನ್ ಮಾಡೋರು ಅವಾಗ ಅವಾಗ ಏನ್ರೀ ಅಲ್ಲಿ ಹೋಗೋ ಸ್ಥಳದಲ್ಲೆಲ್ಲ ಫುಲ್ ಗ್ರೂಪ್ ಇರೋದು ಅವ್ರು ಏನ್ ಮಾಡುದು ಎಲೀಶ್ ಹೇಳೋರು ಇಲ್ಲಿ ಏನಾಯ್ತು ಅಂದ್ರೆ ಲಾಸ್ಟ್ ಒಂದು ಪಾಯಿಂಟ್ ಏನ್ ಮಾಡ್ತಾರೆ ಬರ್ತಾರೆ ಯಾವ ಪಾಯಿಂಟ್ ಬರ್ತಾರೆ ಯೋರ್ದೊಂದು ದಡಗ ಬರ್ತಾರೆ ಅವಾಗ ಎಲ್ಲಾ ಪ್ರವಾದಿ ಮಂಡಿಗಳು ಎಲ್ಲಾರು ಬರ್ಲಿಲ್ಲ ಜನ ಬಂದಂತೆ ಬರೀ ಐವತ್ತು ಜನ ಏನ್ ಮಾಡ್ತಾರೆ ಬರ್ತಾರೆ ಬಂದ್ಬಿಟ್ಟು ದಡದ ಹತ್ರ ನಿಂತ್ಕೊಂಡು ಏನ್ ಮಾಡ್ತಾರೆ ದೂರದಿಂದ ಇವ್ ಇಬ್ರು ಏನಾಗ್ತಾರೆ ಅಂತ ಏನ್ ಮಾಡ್ತಾ ಸನ್ನಿವೇಶನ ನೋಡ್ತಾ ಇತ್ತಂತೆ ಏನಾಯ್ತಂತೆ ಆಮೇಲೆ ಹಾ ಅನಂತರ ಎಲಿಯನು ತನ್ನ ಕಂಬಳಿಯನ್ನು ಮಡಚಿ ಅದರಿಂದ ನೀರನ್ನು ಹೊಡೆಯಲು ನೀರು ಎರಡು ಭಾಗವಾಯಿತು ಎಲಿಯ ಏನ್ ಮಾಡ್ತಾನೆ ಕಂಬಳಿ ತಗೊಂಡು ಜೋರಕ್ಕೆ ಏನ್ ಮಾಡ್ತಾನೆ ನೀರ್ ಹೊಡಿತಾನೆ ಹೊಡೆದ ತಕ್ಷಣ ನೀರ್ ಭಾಗ ಆಗ್ಬಿಡ್ತದೆ ಇಲ್ಲ ಹೆಂಗೆ ಕೆಂಪು ಸಮುದ್ರನ ದೇವ್ರ ವಿಭಾಗ ಹೆಂಗೆ ಇದೇ ಯೋರ್ದ ನದಿನ ಯೋಶನ ಮುಖಾಂತರ ದೇವ್ರ ವಿಭಾಗ ಅದೇ ತರ ಎಲಿಯನ್ ಮುಖಾಂತರ ಎಂತ್ರೆ ಆ ಒಂದು ಎಂತ್ರೆ ಆ ಬಟ್ಟೆ ತಗೊಂಡ್ ಕಂಬಳಿ ತಗೊಂಡು ಹೊಡೆದ ತಕ್ಷಣ ನೀರೇನ ಎರಡು ಎರಡು ಭಾಗ ಎರಡು ಭಾಗ ಆಗಿದ ತಕ್ಷಣ ಎಲಿಯ ಮತ್ತೆ ಎಲಿಶ್ ಮಾಡ್ತಾರೆ ಡ್ರೈ ಲ್ಯಾಂಡ್ ಅಲ್ಲಿ ದಡದ ಈ ಕಡೆಯಿಂದ ದಡಕ್ಕೆ ಆ ಕಡೆಗೆ ಏನ್ ಮಾಡ್ತಾರೆ ಅಲ್ಲಿ ನಡ್ಕೊಂಡು ಹೋಗ್ತಾರೆ ಓದಿ ಇಬ್ಬರು ಒಣನೆಲದ ಮೇಲೆ ದಾಟಿ ಹೋದರು ಹಾ ಇಬ್ರು ಒಣನೆಲದ ಮೇಲೆ ದಾಟ್ಕೊಂಡು ಹೋದ್ರಂತೆ ನೆಕ್ಸ್ಟ್ ಟೈಮ್ ಏನಾಯ್ತಂತೆ ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲೀಶನನ್ನು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಿದನು ಅದಕ್ಕೆ ಇನ್ನೇನೋ ಸ್ವಲ್ಪ ತಲೆ ದೇವ್ರ ಏನ್ ಮಾಡ್ತಾ ಇವ್ರನ್ನ ಇವ್ರನ್ನ ಎತ್ಕೊಂಡ್ಬಿಡ್ತಾ ಅಂತ ಗೊತ್ತಾಗಿರೋದ್ರ ಎಲಿಯ ಏನ್ ಕೇಳ್ತಾರೆ ನೋಡಪ್ಪ ಎಲೀಶ ಇನ್ನೇನು ಇದೆ ಲಾಸ್ಟ್ ಅದಕ್ಕೆ ನಾನ್ ನಿನ್ಗೆ ಏನ್ ಮಾಡ್ಬೇಕು ಕೇಳು ಅಲ್ಲರ ನನ್ನಿಂದ ನಿಂಗೆ ಏನಾಗ್ಬೇಕು ಕೇಳು ನಾನು ಏನ್ ಬೇಕೋ ನಿಂಗೆ ಮಾಡ್ತೀನಿ ಅಂತ ಹೇಳ್ಬಿಡೋ ರಿಕ್ವೆಸ್ಟ್ ಕೇಳ್ತಾರೆ ಅದಕ್ಕೆ ಏನ್ ಹೇಳ್ತಾರೆ ಬಂದ್ಬಿಟ್ಟು ಎಲೀಶ ಅದಕ್ಕೆ ಎಲೀಶನು ನಿನಗಿರುವ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡ ಅದಕ್ಕೆ ಏನ್ ಕೇಳ್ಕೊಂತಾರೆ ನಿನಗಿರುವಂತ ಒಂದು ಆತ್ಮದಲ್ಲಿ ನನ್ಗೆ ಏನ್ ಕೊಡ ಎರಡು ಪಾಲ್ ಕೊಡು ಅಂತ ಕೇಳ್ಕೊಂತಾರೆ ಅದೇನರ್ಥ ಆತ್ಮದಲ್ಲಿ ಎರಡು ಪಾಲ್ ಅಂದ್ರೆ ನನ್ಗೆ ಎಷ್ಟು ದೇವರು ಕೊಟ್ಟಿದ್ರು ಅದು ಎರಡರಷ್ಟು ಕೊಡು ಅಂತನಾ ನೋಡ್ಬೇಕು ಹೋದ್ರೆ ಹೆಂಗಿದೆ ಅಂತಂದ್ರೆ ಎಲೀನ್ಗೆ ಏನಿತ್ತು ಅದು ಎರಡರಷ್ಟು ಯಾರು ಬರ್ಲಿ ಎಲಿಶಿನ್ ಬರ್ಲಿ ಅಂತ ನೋಡಂಗ್ರೆ ಆಕ್ಚುಲಿ ಏನಂತಂದ್ರೆ ಎಲಿಯ ಬಂದ್ಬಿಟ್ಟು ದೇವ್ರ ಕೆಲಸನ ಎಷ್ಟು ನಿಷ್ಠಾವಂತಿಕಾಗಿ ಮಾಡ್ತಾರೆ ಎಷ್ಟು ಆಗಿ ಮಾಡ್ತಾರೆ ಅಂದ್ರೆ ಅದನ್ನ ನೋಡಿ ಯಾರು ತುಂಬಾ ಇಷ್ಟ ಆಗ್ಬಿಡ್ತಾರೆ ಗೆ ಅದ್ರ ಎಷ್ಟು ಸ್ಥಿತಿ ಕೂಡ ಇಲ್ಲೇರು ಇರು ಅಂತಂದ್ರು ಸರಿ ಇವ್ರು ಬಿಟ್ಟು ಹೋಗೋದಕ್ಕೆ ಏನಾಗ್ಲಿಲ್ಲ ಮನ್ಸು ಇಲ್ಲ ಜೊತೆಗೆ ಬರ್ತೀನಿ ಜೊತೆಗೆ ಬರ್ತೀನಿ ಅಂತ ಏನ್ ಮಾಡೋದಲ್ಲೇ ಅಲ್ಲಿ ಪಟ್ಟಾಗಿ ಇಟ್ಕೊಂಡು ಜೊತೆಗೆ ಏನ್ ಮಾಡ್ತಾರೆ ಹೋಗ್ತಾ ಒಂದು ಡಿಸೈಪಲ್ ಯಾರಪ್ಪ ಅಂದ್ರೆ ಇಲಿಶಾ ಬಿಟ್ಟೋಗೋದಕ್ಕೆ ಮನ್ಸಿ ಎಷ್ಟು ಒಂದು ಭಕ್ತಿ ಬೇರೆ ಕೆಲಸ ಮಾಡ್ತಾರೆ ಅವ್ರ ಏನ್ ಕೇಳ್ಕೊಂಡ್ರೆ ನಿನ್ನತ್ರ ದೇವ್ರು ಯಾವ್ ತರ ಕೃಪೆ ಕೊಟ್ಟಿ ನಿನ್ನಿಂದ ಎಷ್ಟೋ ಒಂದು ಕೆಲಸಗಳು ಮಾಡಿದ್ರು ಇದೇ ತರ ಕೃಪೆ ಯಾರ್ಮೇಲ್ ಇರ್ಲಿ ನನ್ ಮೇಲಿರ್ಲಿ ಇರ್ಲಿ ನೀನ್ ಯಾವ ತರ ಒಂದು ಆಸಕ್ತಿಯಿಂದ ಕೆಲಸ ಮಾಡಿ ಇದೇ ತರ ಆಸಕ್ತಿಯಿಂದ ನನ್ ಮಾಡುವಂತೆ ನನಗೇನ್ ಮಾಡಿ ಆ ಒಂದು ನ ಕೊಡಿ ಅಂತ ಅದ್ರಷ್ಟು ಅಧಿಕವಾಗಿ ನಾನು ಏನ್ ಮಾಡ್ಬೇಕು ಕೆಲಸ ಮಾಡ್ಬೇಕು ಅಂತ ಒಂದು ಇದನ್ನ ಏನ್ ಬೈಬಲ್ ನಲ್ಲಿ ಏನಂತ ನೋಡಿದ್ರಿ ಡಬಲ್ ಪೋರ್ಷನ್ ಆಸ್ತಿಯಲ್ಲಿ ಎರಡರಷ್ಟು ಭಾಗ ಕೊಡ್ಬೇಕಾಯ್ತು ಯಾರಿಗೆ ಹಿರಿ ಮಕ್ಳಿಗೆ ಮನೆಯಲ್ಲಿ ಹಿರಿ ಮಕ್ಳಿಗೆ ಆಸ್ತಿಯಲ್ಲಿ ಎಷ್ಟ್ ಭಾಗ ಕೊಡ್ಬೇಕು ಎರಡ್ ಭಾಗ ಯಾಕೆ ದೊಡ್ಡ ಮಕ್ಳಿಗೆ ಮಾತ್ರ ಎರಡ್ ಭಾಗ ಚಿಕ್ಕ ಮಕ್ಳಿಗೆ ಮಾತ್ರ ಒಂದ್ ಭಾಗನಾ ತಂದೆ ತಾಯಿ ನೋಡ್ತಾರೀ ಹಾ ಬೈಬಲ್ ನಲ್ಲಿ ರೂಲ್ಸ್ ಏನಪ್ಪಾ ಅಂದ್ರೆ ಹಿರಿಯ ಮಗ ಯಾರ್ದ ನೋಡ್ಕೊಬೇಕು ತಂದೆ ತಾಯಿನ ನೋಡ್ಕೊಳಂತ ಜವಾಬ್ದಾರಿ ಅದಕ್ಕೆ ಆಸ್ತಿಯಲ್ಲಿ ಎರಡರಷ್ಟು ಭಾಗ ಯಾರು ಕೊಡ್ತಾ ಇತ್ತು ಅಂದ್ರೆ ಹಿರಿಯ ಮಗನ್ ಕೊಡ್ತಾರೆ ಅದೇ ತರ ಅವ್ನ ಇಲ್ಲಿ ಏನ್ ಮಾಡ್ದಾಗಲೇ ಅಲ್ಲಿ ಕೇಳ ಡಬಲ್ ಪೋರ್ಷನ್ ಏನ್ ಮಾಡಿದೆ ನನ್ಗೆ ಕೊಡಿ ಅಂತ ಹೇಳ್ತಾರೆ ಸರಿ ಅದ್ಕೆ ಹೇಳ್ತಾರೆ ಇಲ್ಲಿ ನಮ್ಗೆ ಇನ್ನೊಂದು ಏನ್ ಗೊತ್ತಾಗ್ತಾರೆ ಅಂದ್ರೆ ಎಲಿನ ಹತ್ರ ಏನೋ ಒಂದಿತ್ತು ಅದು ಯಾರ ಇಲ್ಲಿ ಯಾವಾಗ ಎಲಿಷನ್ ಹತ್ರ ಏನಾಗಿಲ್ಲ ಅದು ಇಲ್ಲ ಅದಕ್ಕೆ ಏನ್ ಮಾಡ್ತಾರೆ ಎಲಿನ ಹತ್ರ ಇವನು ಪಡ್ಕೊಳಕ್ ಹೊಸ ಏನ್ ಮಾಡ್ತಾರೆ ಇದನ್ನ ಇದನ್ನ ಕೇಳ್ಕೊತಾರೆ ಸರಿ ಅದಕ್ಕೆ ಏನ್ ಕಂಡೀಷನ್ ಅದಕ್ಕೆ ಏನ್ ಹೇಳ್ತಾರೆ ಎಲಿಯಾ ಒಂದ್ ಕಂಡೀಷನ್ ಇದೆಯಪ್ಪ ಆಯ್ತು ಕೊಡ್ತೀನಿ ಅಂತ ಹೇಳ್ತೇನೆ ಏನ್ ಕಂಡೀಷನ್ ಅದು ನೆಕ್ಸ್ಟ್ ಓದಿ ಹ ಆಗ ಎಲಿಯನು ಅವನಿಗೆ ನೀನು ದುರ್ಬಲವಾದದ್ದನ್ನು ಕೇಳಿಕೊಂಡಿ ದುರ್ಲಭವಾದದ್ದನ್ನು ಕೇಳಿಕೊಂಡಿ ಲಭಿಸದೇ ಇರೋ ನೀನ್ ಕೇಳಿದದ್ದು ತುಂಬಾ ಕಷ್ಟವಾದದ್ದು ಲಭಿಸದೇ ಇರೋದು ಅಂತ ಅಲ್ಲ ಲಭಿಸದೇ ಇರೋದ್ರ ಏನ್ ಕೊಡ್ತಾ ಇದ್ರ ವಾಪಸ್ ಬಂತಲ್ಲ ಅವ್ರಿಗೆ ಅಲ್ವರ ನೋಡ್ಬೇಕಾರೆ ಆಗ್ದಿರಂತದಂತಲ್ಲ ಏನ್ರ ಇದನ್ ತುಂಬಾ ಕಷ್ಟವಾದದ್ದು ಏನ್ ಮಾಡಿದ್ಯಾ ಇಂಗ್ಲಿಷ್ ಹೇಳ್ತಾರೆ ದೋ ಸ್ಟಾಸ್ಟ್ ಹಾರ್ಡ್ ಥಿಂಗ್ ಬಹು ಕಷ್ಟವಾದದ್ದು ಏನ್ ಮಾಡಿದ್ಯಾ ನೀನು ನೀನ್ ಕೇಳಿದ್ಯಾ ಅಂತ ಹೇಳ್ತಾರೆ ಅದ್ರ ಕೊಡ್ತೀನಿ ಅದು ಒಂದ್ ಕಂಡೀಷನ್ ಇದೆ ಏನದು ಕಂಡೀಷನ್ ಹಾ ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುವುದು ಕಂಡೀಷನ್ ಏನಪ್ಪಾ ಕಂಡೀಷನ್ ಅಂದ್ರೆ ನನ್ನನ್ನ ದೇವ್ರ ಕರ್ಕೊಂಬೇಕಾದ್ರೆ ನೀನ್ ಅದನ್ನ ನೋಡಿದ್ರೆ ನಿನ್ಗ್ ದೇವ್ರ ಏನ್ ಮಾಡ್ತಾರೆ ನಿನಗೆ ಅದನ್ನ ಕೊಡ್ತಾರೆ ಅಂತ ಏನ್ ಮಾಡ್ತಾರೆ ಹೇಳ್ತಾ ಇದ್ರ ಅಂದ್ರೆ ಇವಾಗ ಇವರಲ್ಲಿರೋಂತ ಎರಡರಷ್ಟು ಆತ್ಮ ಏನ್ರೀ ಮೇಲೆ ಬರ್ಬೇಕಂದ್ರೆ ಯಲೀಶಾ ಯಾರ ನೋಡ್ಬೇಕು ಎಲಿಯಾ ಎತ್ಕೊಂಡ್ಬೇಕಾರೆ ನೆನ್ ದೃಶ್ಯನ ನೋಡ್ಬೇಕು ಅಂತ ಹೇಳ್ತಾ ಇದ್ರೆ ಆಮೇಲೆ ನೆಕ್ಸ್ಟ್ ಏನಾಯ್ತಂತೆ ಹ ಇಲ್ಲವಾದರೆ ದೊರಕುವುದಿಲ್ಲ ಅಂದನು ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಇವಾಗ ಏನಾಯ್ತು ಹಿಂಗೆ ಇದಾಗಿದ್ಮೇಲೆ ಇಬ್ರು ಮಾತಾಡ್ಕೊಂಡ್ ಜೊತೆಗೆ ಏನ್ ಮಾಡ್ತವ್ರೆ ಹೋಗ್ತಾವ್ರೆ ಹೋಗ್ತಾ ಇರ್ಬೇಕಾರೆ ಹ ಪಕ್ಕನೆ ಅಗ್ನಿಮಯವಾದ ರಥರಥಾಶ್ವಗಳ ನಡುವೆ ಬಂದು ಅವರನ್ನು ವಿಂಗಡಿಸಿದವು ನೋಡ್ರಾ ಹಿಂಗೆ ಹೋಗ್ತಾ ಇರ್ಬೇಕ ಸಡನ್ ಆಗಿ ಅದರ ದೇವ್ರ ಹೇಳಿದ್ರೆ ಇದಕ್ಕಿಂತ ಮುಂಚೆ ಈ ಸ್ಥಳಕ್ಕೆ ಹೋಗಿ ಈ ಸ್ಳಕ್ ಹೋಗಿ ಸ್ಥಳಕ್ಕೆ ಹೋಗು ಅಂತ ಹೇಳ್ತಾರೆ ಇಲ್ಲಿ ಒಂದ್ ಸ್ಥಳಾನೇ ಹೇಳಿಲ್ಲ ಯೋರ್ದೊಂದ್ ನದಿ ದಾಟ್ಕೊಂಡ್ ಆ ಕಡೆ ತಕ್ಷಣ ಸಡನ್ ಆಗಿ ಏನಾಯ್ತು ಅಂತಂದ್ರೆ ಮಾತಾಡ್ತಾ ಇರ್ಬೇಕ್ರೇನೆ ಏನ್ರೀ ಇಬ್ರು ಸೈಲೆಂಟ್ ಆಗಿದ್ದೆ ಅಥವಾ ಏನೋ ಒಂದ್ ಇದ್ ಮಾಡ್ತಾ ಇರ್ಬೇಕಲ್ಲ ಇಬ್ರು ಜೊತೆಗೆ ಹೋಗ್ತಾ ಇರ್ಬೇಕು ಕಂಟಿನ್ಯೂಸ್ ಆಗಿ ಹೆಂಗೆ ನಾರ್ಮಲ್ ಆಗಿ ಕಂಟಿನ್ಯೂ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಇರ್ಬೇಕಂದ್ರೆ ಏನ್ರಿ ಅಗ್ನಿಮಯವಂತ ಆಮೇಲೆ ನಡುವೆ ಬಂದು ನಡುವೆ ಬಂದು ಅವರನ್ನು ವಿಂಗಡಿಸಿದ ಇಬ್ಬರು ಏನ್ ಅಲ್ಲಿ ಸಪರೇಟ್ ಮಾಡ್ತಂತೆ ಸಪರೇಟ್ ಮಾಡ್ಬಿಟ್ಟು ಏನ್ ಮಾಡ್ತಂತೆ ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದ ಸುಳಿಗಾಳಿಯ ಮುಖಾಂತರ ಹೋದ್ರಂತೆ ಸೀದಾ ಆಕಾಶಂತದ್ರ ಅದಕ್ಕೆ ಇವಾಗ ಏನಂತಂದ್ರು ಎರಡ್ ವರ್ಷಾತ್ಮ ಬರ್ಬೇಕು ಅಂದ್ರೆ ಯಾರ್ ನೋಡ್ಬೇಕು ಈ ದೃಶ್ಯನ ಎಲಿಶಾ ನೋಡ್ಬೇಕು ಎಲಿಶಾ ನೋಡಿದ್ರಾ ನೋಡಿದ್ರೆ ಇಲ್ಲ ಎಲಿಶನ್ ನೋಡಿದ ತಕ್ಷಣ ಇವಾಗ ಎಲಿಶನ್ ಏನಾಗ್ತಾರೆ ಅಂತಂದ್ರೆ ಇದೇ ಸೇಮ್ ಸ್ಪಿರಿಟ್ ಯಾರ ಮೇಲೆ ಬರ್ತಾರೆ ಎಲಿಶ ಮೇಲೆ ಬರ್ತಾರೆ ಹೆಂಗ್ ಬರ್ತಾರೆ ಹನ್ನೆರಡನೇ ವಚನ ಮತ್ತೆ ಹದಿಮೂರನೇ ವಚನ ಹ ಎಲೀಶನು ಅದನ್ನು ನೋಡುತ್ತಾ ನನ್ನ ತಂದೆಯೇ ನನ್ನ ತಂದೆಯೇ ಇಸ್ರಾಯಿಲರಿಗೆ ರಥರಥಾಶ್ವಗಳಾಗಿದ್ದವನೇ ಎಂದು ಕೂಗಿ ಎಲಿಯನು ತನಗೆ ಕಾಣಿಸದೇ ಹೋದ ಮೇಲೆ ತನ್ನ ಬಟ್ಟೆಗಳನ್ನು ಹರಿದು ಎರಡು ತುಂಡು ಮಾಡಿದನು ಅನಂತರ ಅವನು ಮೇಲಿನಿಂದ ಬಿದ್ದ ಎಲಿಯನ ಕಂಬಳಿಯನ್ನು ತೆಗೆದುಕೊಂಡು ಯೋರ್ದಾನ್ ನದಿ ತೀರಕ್ಕೆ ಬಂದು ಎಲಿಯನ ದೇವರಾದ ಯಹೋವನಲ್ಲಿ ಅಂದುಕೊಂಡು ಆ ಕಂಬಳಿಯಿಂದ ನೀರನ್ನು ಹೊಡೆಯಲು ಅದು ಎರಡು ಭಾಗವಾಯಿತು ಏನ್ ಮಾಡ್ತಾನೆ ಎಲಿಯ ಹೋಗ್ಬೇಕಾರೆ ತನ್ನ ಕಂಬಳಿ ನಿಮ್ಮಲ್ಲಿ ಬಿಸಾಕ್ಬಿಟ್ಟ ಆ ಕಂಬಳಿನ ತಗೊಂಡ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ಎಲಿಶ ಯಹೋವನ ಏನು ಯಹೋವನ ದೇವರು ಎಲಿಯನ ದೇವರು ಯಹೋವನಲ್ಲಿ ಅಂತ ಆಕ್ಚುಲಿ ಎಲ್ಲಿ ಅಂತಲ್ಲ ಅದರ ಏನಂದ್ರೆ ಇಂಗ್ಲಿಷ್ ಏನ್ ಬರ್ತಾರೆ ವೇರ್ ಈಸ್ ದ ಲಾರ್ಡ್ ಗಾಡ್ ಆಫ್ ಎಲಿಯಾ ಅಂತ ಬಿಡ್ತಾರಲ್ಲ ಆಕ್ಚುಲಿ ಆ ತರ ಬರಲ್ಲ ವಿಯರ್ ಇಸ್ ದ ಲಾರ್ಡ್ ಗಾಡ್ ಆಫ್ ಎಲಿಯಾ ಅಂದ್ರೆ ಎಲ್ಲಿ ಅಲ್ಲ ಯಹೋವನು ಏನಾಗಿದೆ ಇಲ್ಲೇ ಇದಾರೆ ಅಂತ ಅದ್ ಏನ್ ಮಾಡ್ತಾರೆ ಆ ಒಂದು ಕಂಬ್ಲಿನ್ ತಗೊಂಡು ಸೇಮ್ ಕೆಲಸ ಎಲಿಯಾ ಏನ್ ಕೆಲಸ ಮಾಡಿದ್ರು ಅದೇ ಕೆಲಸ ಏನ್ ಮಾಡ್ತಾರೆ ಮಾಡ್ತಾರೆ ಏನ್ ಕೆಲಸ ಮಾಡಿದ್ರು ಆ ಕಂಬ್ಳಿನ ಒಡದ್ ಬಿಟ್ಟು ನೀರ್ದೇನ್ ಮಾಡಿದ್ರ ಸಪ್ರೇಟ್ ಮಾಡಿದ್ರು ಇದೇ ಕೆಲ್ಸ ಯಾರ್ ಮಾಡ್ತಾರೆ ಇವಾಗ ಎಲಿಶಾ ಮಾಡ್ತಾರೆ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಎಲಿಶಾ ಏನ್ ಮಾಡ್ತಾರೆ ಅಲ್ಲಿ ದಾಟ್ಬಿಟ್ಟು ಹೋಗ್ತಾರೆ ಅದರ ಸೇಮ್ ಅದೇ ಕೆಲಸ ನಡೀತಾರೆ ರಿವರ್ಸ್ ಅಲ್ಲಿ ಅದರ ಆಮ್ಲೇತಾನೆ ನೆಕ್ಸ್ಟ್ ಹದಿನೈದು ವಚನ ಹ ಅವನು ದಾಟಿ ಹೋದನು ದೂರದಲ್ಲಿ ನಿಂತಿದ್ದ ಎರಿಕೋವಿನ ಪ್ರವಾದಿ ಮಂಡಳಿಯವರು ಇದನ್ನು ಕಂಡು ಎಲಿಯನಿಗಿದ್ದ ಆತ್ಮವು ಯಲೀಶಿನ ಮೇಲೆ ಬಂದಿತ್ತೆಂದು ತಿಳಿದುಕೊಂಡು ಹೆಂಗಪ್ಪ ಕಂಡಿಟ್ಕೊಂಡ್ರಿ ಇವಾಗ ಇವ್ರ ಮೇಲೆ ಇದೆ ಸೇಮ್ ಸ್ಪೀಡ್ ಬಂದಿದೆ ಅಂತಂದ್ಬಿಟ್ಟು ಯಾವ ತರ ಒಂದು ಕಂಬ್ ತಗೊಂಡು ನೀರ್ನ ವಿಭಾಗಿಸಿದ್ರು ಅದೇ ಕೆಲಸ ಮಾಡಿದ ತಕ್ಷಣ ಆ ಪ್ರವಾದಿ ಮಂಡಳಿಗಳು ಐವತ್ತು ಜನಗಳು ಏನ್ ತಿಳ್ಕೊಂಡ್ಬಿಟ್ಟು ಅಂದ್ರೆ ಓ ಸೇಮ್ ಆ ಒಂದು ಆತ್ಮ ಎಲಿಯನ್ ಮೇಲೆ ಇದ್ದಿದ್ದು ಮೇಲೆ ಬಂದಿದೆ ಇವಾಗ ಯಲೀಶಿನ ಮೇಲೆ ಬಂದಿದೆ ಅಂದ್ಬಿಟ್ಟು ಅವ್ರಿಗೆ ಅಡ್ಡ ಬಿದ್ದ ಏನ್ ಮಾಡ್ತಾರಲ್ಲೇ ನಮಸ್ಕರಿಸ್ತಾರೆ ಅದರ ಆಮೇಲೆ ಏನಾಗ್ತಾರೆ ನೋಡಿರ್ತೀನಿ ಹದಿನಾರು ಮತ್ತೆ ಹದಿನೇಳನೇ ವಚನ ಹ ಅವನನ್ನು ಎದುರುಕೊಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಅನಂತರ ಅವರು ಅವನಿಗೆ ನಿನ್ನ ಸೇವಕರಾದ ನಮ್ಮಲ್ಲಿ ಐವತ್ತು ಮಂದಿ ಬಲಿಷ್ಠ ಜನರಿದ್ದಾರೆ ನಿನ್ನ ಯಜಮಾನನನ್ನು ಹುಡುಕ್ ಹುಡುಕ ಹೋಗುವುದಕ್ಕೆ ಅವರಿಗೆ ಅಪ್ಪಣೆಯಾಗಲಿ ಯಹೋವನ ಆತ್ಮವು ಅವನನ್ನು ಎತ್ತಿಕೊಂಡು ಹೋಗಿ ಒಂದು ಬೆಟ್ಟದ ಮೇಲಾಗಲಿ ತಗ್ಗಿನಲ್ಲಾಗಲಿ ಇಟ್ಟಿರಬಹುದು ಎಂದು ಹೇಳಿದರು ಇಲ್ಲಿ ಒಂದು ಪ್ರೂಫ್ ಇದೆ ಎಲ್ಲಿ ಕರ್ಕೊಂಡಿಲ್ಲ ಪಾರ್ಲೋಕ ಎಲ್ಲ ಕಾಣ್ಗೆ ಹೇಳ್ತಾರೆ ಯೋ ನಾ ಆತ್ಮ ಏನ್ ಮಾಡ್ಬೋದು ಎಲ್ಲಿಂದ ತೊಳಗಿ ಎಲ್ಲಿ ಇಟ್ಟಿರ್ಬೋದಾ ಒಂದು ಮೇಲೆ ಮೇಲಾಗ್ಲಿ ಒಂದು ತಗ್ ಮೇಲಾಗಿರ್ಲಿ ಎಲ್ಲ ಏನ್ ಮಾಡುದು ಎಲ್ಲ ಕಡೆ ಇಟ್ಟಿರ್ಬೋದು ಅದನ್ನ ಹುಡ್ಕಕ್ಕೆ ಮಾಡ್ಬಿಟ್ಟು ಕೇಳ್ತಾರಂತೆ ಆಮೇಲೆ ಹೇಳ್ತಾರೆ ಅವನು ಅವರಿಗೆ ನೀವು ಕಳಿಸಬೇಡಿರಿ ಅಂದನು ನೀವು ಕಳಿಸಿಬೇಡ್ರಿ ಅಂತ ಹೇಳ್ತಾರೆ ಯಾಕೆ ಕಳಿಸ್ಬೇಡ ಅಂತಂದ್ರು ಯಾಕಂದ್ರೆ ದೇವ್ರು ಯಾವಾಗೂ ಎಲಿಯನ್ನ ಒಂದ್ ಜಾಗ ಇನ್ನೊಂದ್ ಜಾಗ ಟ್ರಾನ್ಸ್ಫರ್ ಮಾಡ್ತಾರೆ ಟ್ರಾನ್ಸ್ಫರ್ ಮಾಡಿಲ್ಲ ಎಲಿನ ಚಾಪ್ಟರ್ ದೇವ್ರ ಏನ್ ಆ ಎಲ್ಲ ಒಂದ್ ಕಡೆ ಅಂದ್ರೆ ಏನ್ ಮಾಡಾರೆ ಸಮಾಧಿ ಮಾಡಿದಾರೆ ಎಲ್ಲಿ ಮಾಡಿದಾರೆ ನಮ್ಗೆ ಏನಾಗಿಲ್ಲ ಅದ್ ಗೊತ್ತಿಲ್ಲ ಯಾವ ತರ ಮೋಸಸ್ ಏನ್ ಮಾಡೋದು ದೇವ ಸಮಾಧಿ ಮಾಡುದು ಅದರ ಏನಂತಾರೆ ಮೌಂಟ್ ಯಾವ ಯಾವ ಬೆಟ್ಟ ಸಿಂಹ ಬೆಟ್ಟ ಮೋಸಸ್ನ ಸಮಾಧಿ ಮಾಡಿದ್ ಯಾವ ಬೆಟ್ಟ ನಿಬೋ ಬೆಟ್ಟ ನಿಬೋ ಬೆಟ್ಟ ಪರಲ್ಲ ಯಾರದು ಅನಿತಾ ವಿನಷ್ಟ ನಿರ್ಮಲ ಅಷ್ಟ ವೆರಿ ಗುಡ್ ನೋ ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ ಹಾ ವೆರಿ ಗುಡ್ ನಿಬ್ಬೋ ಬೆಟ್ಟದಲ್ಲಿ ಏನ್ ಅಲ್ಲಿ ಮೋಸೆನ ಹಾ ದೇವ್ರೇನ್ ಮಾಡ್ತಾರೆ ಸಮಾಧಿ ಮಾಡ್ತಾರೆ ಎಲಿ ಅಂತ ಗೊತ್ತಾಗಿಲ್ಲ ಅದೇ ತರ ಎಲಿಶ ಎಲಿಯನ್ ಬಗ್ಗೆ ಕೂಡ ದೇವ್ರೇಮ್ ಮಾಡಕಿಲ್ಲ ಅದನ್ನ ರಿವೀಲ್ ಮಾಡ್ತಾರೆ ಅದಕ್ಕೆ ಎಲಿಶ ಕಾನ್ಫಿಡೆನ್ಸ್ ಆಗಿ ಏನ್ ಮಾಡ್ತಾರೆ ಅಂದ್ರ ಏನ್ ಹೇಳ್ತಾರೆ ಅದನ್ನ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾರೆ ಆದ್ರೆ ಈ ಪ್ರವಾದಿ ಮಂಡಳಿಗೆ ಏನಿಲ್ಲ ದಿನ ಆದರೆ ಅವರು ಅವನನ್ನು ಒತ್ತಾಯ ಪಡಿಸಿದ್ರಿಂದ ಅವನು ಬೇಸರಗೊಂಡು ಕಳಿಸುವುದಕ್ಕೆ ಅಪ್ಪಣೆ ಕೊಟ್ಟನು ಒತ್ತಾಯ ಬೇಸರಗೊಂಡು ಏನ್ ಮಾಡ್ತಾರೆ ಕಳಿಸ್ತಾರಂತೆ ಆಮೇಲೆ ಏನಾಯ್ತಂತೆ ಅವರು ಐವತ್ತು ಮಂದಿಯನ್ನು ಕಳುಹಿಸಿದರು ಇವರು ಮೂರು ದಿವಸ ಹುಡುಕಿದರು ಎಲಿಯನನ್ನು ಕಾಣದೇ ಎಷ್ಟ ಹುಡುಕಿದ್ರು ಮೂರು ದಿವಸ ಹುಡುಕಿದ್ರು ಎಲಿಯನ್ನ ಕಾಣದೆ ಇನ್ನು ಎರಿಕೋವಿನಲ್ಲೇ ಇದ್ದ ಎಲೀಶನ ಬಳಿಗೆ ಬಂದರು ಹಾ ಎಲ್ಲಿಗ್ ಬರ್ತಾರೆ ಇವಾಗ ಸೀದಾ ಎರಿಕೋಗ್ ಬರ್ತಾರೆ ಎರಿಕೋಲ್ಲಿ ಆಲ್ರೆಡಿ ಯಾರವ್ರೆ ಎಲೀಶಾ ಅಲ್ಲೇ ಅವ್ರೆ ಎಲ್ಲೂ ಏನಾಗಿಲ್ಲ ಹೋಗಿಲ್ಲ ಅಂದ್ರ ಆಮೇಲೆ ಏನಾಯ್ತು ಅಂತಂದ್ರೆ ಎಲೀಶನ ಮುಂದೆ ಆಕ್ಟಿವಿಟೀಸ್ ಗಳು ಏನಾಗ್ತಾರೆ ಕಂಟಿನ್ಯೂ ಆಗ್ತಾ ಅಂದ್ರೆ ಎಲೀಶಾ ಮಾಡಿದಂತ ಅದ್ಭುತಗಳು ಅದರ ಏನ್ ಮಾಡ್ತಾರೆ ಒಂದ್ ಅಲ್ಲಿ ಒಂದ್ ಒಂದ್ ಒಂದೊಂದ್ ಪಾಯಿಂಟ್ ಹೋದ್ಬಿಡೋಣ ಹತ್ತೊಂಬತ್ತು ಮತ್ತೆ ಇಪ್ಪತ್ತು ಹ ಎರಿಕೋವಿನ ಜನರು ಎಲೀಶನಿಗೆ ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೇದಾಗಿದೆ ಆದ್ರೆ ನೀರು ಕೆಟ್ಟದ್ದಾಗಿರುವುದರಿಂದ ಬಂಜಿತನ ಹೆಚ್ಚು ಎಂದು ಹೇಳಿದರು ನೋಡ್ರ ಯಾವ ಯಾವ ಊರ್ ಬಗ್ಗೆ ಮಾಡ್ತಾ ಇದ್ರಲ್ಲಿ ಈ ಊರು ಅಂತ ಅನ್ಬೇಕು ಯಾವ ಊರು ಎರಿಕೋ 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 ಪಟ್ಟಣ ಹಂಗಿದೆ ಹೇಳ್ತಾರಲ್ಲಿ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಆದ್ರೆ ನೀರು ಕೆಟ್ಟದ್ದಾಗಿರುವ ನೀರ್ ಹೆಂಗಿದೆ ಕೆಟ್ಟದಾಗಿದೆ ಊರು ಚೆನ್ನಾಗಿದೆ ಅದು ನೀರ್ ಹೆಂಗಿದೆ ನೀರ್ ಕೆಟ್ಟದಾಗಿದೆ ಅಂತ ಹೇಳ್ತಾರೆ ಆಮೇಲೆ ಹಾ ಆಗ ಎಲೀಶನ ಅವರಿಗೆ ಒಂದು ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದು ಕೊಡಿರಿ ಅಂದನು ಹೆಮ್ಮಣ್ಣ ಅಂತ ಹೇಳ್ತಾರೆ ಹೊಸ ಮಡಿಕೆ ತಗೊಳ್ಳಿ ಅದಕ್ಕೆ ಏನ್ ಮಾಡಿ ನೀವು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಏನ್ ಮಾಡಿ ಅದನ್ನ ತಂದು ಕೊಡಿ ಅವರು ತಂದು ಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ ಇನ್ನು ಮುಂದೆ ಈ ನೀರಿನಿಂದ ಮರಣವು ಭಂಜತನವೂ ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಹೋವನ್ನು ಅನ್ನುತ್ತಾನೆ ಎಂದು ಹೇಳಿದನು ಮಾಡ್ಕೊಳ್ಳಿ ಏನಾಯ್ತಂತೆ ಸ್ವಲ್ಪ ಏನ್ರಿ ಆ ನೀರು ಬುಗ್ಗೆಯಲ್ಲಿ ಉಪ್ಪು ಹಾಕಿದ್ಮೇಲೆ ಅದನ್ನ ನೀರಿನ ಬುಗ್ಗೆ ಏನ್ ಮಾಡ್ತಾರೆ ಹಾಕ್ಬಿಡ್ತಾರೆ ಹಾಕಿದ ತಕ್ಷಣ ಆ ನೀರು ಏನಾಗುತ್ತೆ ಇವಾಗ ಸಿಹಿ ಆಗೋಯ್ತು ಇನ್ನು ಮುಂದೆ ಏನ್ ನೀರಲ್ವಂತೆ ಮರಣ ಏನ್ರೀ ನೀರು ಸಿಹಿ ಆಗಿರ್ತೀವಿ ಇನ್ ಮುಂದೆ ಯಾವತ್ತು ಹಿಂಗಿರೋದಿಲ್ಲ ಅಲ್ವ ಸರಿ ಇವಾಗ ಇದೆಲ್ಲ ಏನ್ ಪಾಠ ಅಂತ ನೋಡಿ ಎಲಿಯಾ ಒಂದ್ ಕೆಲಸ ಮಾಡ್ತಾ ಇದ್ರು ಎಲಿಯ ಎತ್ಕೊಂಡಿದ್ಮೇಲೆ ಎಲಿಯನ ಕೆಲ್ಸ ತಿರ್ಗ ಯಾರ್ ಮಾಡ್ತಾರೆ ಎಲಿಶಾ ಮಾಡ್ತಾರೆ ಅಲ್ವ ಆಮೇಲೆ ಏನ್ರೀ ಆ ಪರವಾದ ಮಂಡಳಿ ಹೋಗ್ಬಿಟ್ಟು ಎಲಿಯನ ಉಡ್ಕೊಂಡ್ ಬಂದ್ಮೇಲೆ ಎಲಿಯ ಸಿಗ್ತಿದ್ಮೇಲೆ ಅವಾಗ ಎಲಿಶಾ ಬೇರೆ ಒಂದ್ ಕೆಲಸಗಳನ್ನ ಮಾಡ್ತಾರೆ ಯಾವ್ ಕೆಲ್ಸ ಮಾಡ್ತಾರೆ ಅಂದ್ರೆ ಕರೆಕ್ಟ್ ಆಗಿ ಎಲಿಯಾ ಏನ್ ಕೆಲ್ಸ ಮಾಡಿದ್ರು ಅದು ಎರಡರಷ್ಟು ಅದ್ಭುತಗಳು ಕಟ್ಟಿಗೆ ಯಾರ್ ಎಲಿಶಾ ಎಲೀಶಾ ಮಾಡ್ತಾರ ಸರಿ ಇದೆಲ್ಲ ಏನ್ ಪಾಠ ಅಂತ ನೋಡ್ಬೇಕಾದ್ರೆ ಏನ್ರಿ ನಮ್ಗೊಂದು ಬ್ಯೂಟಿಫುಲ್ ಪಾಠ ಏನಾಗಿದೆ ಅಲ್ಲಿ ಇದೆ ಅಲ್ಲಿ ಏನು ಹೇಳ್ತಾರೆ ನಾವು ಓದಿರಂತ ಒಂದು ಮಲಾಕಿಯಲ್ಲಿ ನಾಲ್ಕನೇ ಹದಿನಲ್ಲಿ ಓದಿರಂತ ವಶದಲ್ಲಿ ಹೇಳ್ತಾರೆ ಆ ಭಯಂಕರವಾಗಿರಂತ ಒಂದು ಯಹೋವನ ಆಗಮನ ದಿನ ಬರದಕ್ಕಿಂತ ಮುಂಚೆ ನಾನು ಯಾರ್ದ ಕಳ್ಸಿಕೊಡ್ತೀನಿ ಅಂದ್ರು ಪ್ರವಾದಿ ಅಂತ ಎಲ್ಲಿ ಏನ್ ಮಾಡ್ತೀನಿ ಅವರ ತಂದೆಗಳ ಮನ್ಸನ್ನು ಮಕ್ಳ ಕಡೆಗೂ ಮಕ್ಳುಗಳ ಮನಸ್ಸನ್ನು ತಂದೆ ಕಡೆಗೆ ಏನ್ ಮಾಡ್ತಾರೆ ತಿರುಗಿಸ್ತಾರೆ ಇಲ್ದ್ರೆ ಇದ್ರೆ ಆ ದೇಶವನ್ನು ಬಂದ ಏನ್ ಮಾಡ್ತೀನಿ ನಾವು ಸಮ್ಮರ್ಸ್ತೀನಿ ಅಂತಂದ್ರೆ ಅದರ ಇವಾಗ ನಾವಿರುವಂತ ಒಂದು ದಿನಗಳು ಎಂತ ದಿನದಲ್ಲಿ ಇದ್ರೆ ಯಹೋವನ ಆಗಮನದ ದಿನದಲ್ಲೇ ಮಾಡ್ತೀವಿ ನಾವು ಎಲ್ಲರೂ ನೋಡ್ಬೇಕಾದ್ರೆ ಇವಾಗ ಭಯಂಕರವಾಗಿರೋ ಒಂದು ವಿಪತ್ತು ನಡೆಯಂತ ಒಂದು ಕಾಲದಲ್ಲಿ ಏನ್ ಮಾಡ್ತಾ ಇವತ್ತು ಇವತ್ತು ವಾಸ ಮಾಡ್ತಾ ಹಂಗಿರ್ಬೇಕಾರೆ ಹಾಕ್ರೆ ಈ ಒಂದ್ ಸಂದರ್ಭದಲ್ಲಿ ಈ ಒಂದು ಎಲಿಶಿನ ಆಕ್ಟಿವಿಟಿಗಳು ಏನಾಗಿರ್ಬೇಕು ನಡ್ದಿರ್ಬೇಕು ಅಲ್ಲರ ಎಲ್ಲ ನಡೀತಾ ಇರ್ಬೇಕು ಅಂದ್ರೆ ಎಲಿಯಾ ಅಂದ್ರೆ ಯಾರೋ ಎಲೀಶಾ ಅಂದ್ರೆ ಯಾರೋ ಅಂತ ಮಾಡಕ್ ನಾವು ನಾವು ಹುಡುಕ್ಬೇಕಲ್ಲ ಇದಕ್ಕೆ ಬೈಬಲ್ ನಲ್ಲಿ ಒಂದು ಕ್ಲೂ ಇದೆ ಅದರ ಎಲ್ಲರ ನಾವು ಹೊಸ ಒಡಂಬಡಿಕೆಯಲ್ಲಿ ಎಲಿನ್ ಬಗ್ಗೆ ಎಲ್ಲರ ಓದಿದಿರಾ ಹೊಸ ಒಡಂಬಡಿಕೆಯಲ್ಲಿ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ಮೂರುವರೆ ವರ್ಷ ಮಳೆ ಹಾ ಮೂರುವರೆ ವರ್ಷ ಮಳೆ ವೆರಿ ಗುಡ್ ರೇಷ್ ಮಾಸ್ಟರ್ ಕರ್ತಿ ಕುದ್ರಿ ವೆರಿ ಗುಡ್ ರವಿ ಬುದ್ರಿ ಪ್ರಕಾಶ್ ಬುದ್ರಿ ಸರಿ ಸರಿ ಓಕೆ ವಾಯ್ಸ್ ಕ್ಲಿಯರ್ ಇಲ್ಲ ಸರಿ ಓಕೆ ನೋಡೋಣ ಎಲಿ ಅಂತಂದ್ರೆ ಆಡಿ ಎರಡು ಕ್ಲೂಕ್ ಒಬ್ಬಿಡಿದಾರೆ ಅದರ ಎಲಿಯ ಪ್ರಾರ್ಥನೆ ಮಾಡ್ತಾರೆ ಮೂರುವರೆ ವರ್ಷ ಏನಾಗಿಲ್ಲ ಮಳೆನೆ ಬಂದಿಲ್ಲ ಅದನ್ನ ನಾವು ಆರ್ಡಿ ಏನ್ ಮಾಡಿದ್ರೆ ಒಂದ್ ಸಬ್ಜೆಕ್ಟ್ ಅಲ್ಲಿ ನೋಡಿದಿರಿ ಅದರ ಏನಂತಂದ್ರೆ ಎಲಿಯಾ ಏನ್ರಿ ಪ್ರಾರ್ಥನೆ ಮಾಡಿದಾಗ ಮೂರುವರೆ ವರ್ಷ ಯಾವ ತರ ಮಳೆ ಇರ್ಲಿಲ್ವೋ ಅದೇ ತರ ಏನ್ರಿ ಸಭೆ ಅಂತ್ಯಕ್ರಿಸ್ತನ ಪೀರಿಯಡ್ ಅಲ್ಲಿ ಅದ್ರ ಮೂರುವರೆ ವರ್ಷ ವ್ಯಾಖ್ಯಾನ ಏನಾಗಿಲ್ಲ ಇರ್ಲಿಲ್ಲ ಅಂದ್ರೆ ಅವಾಗ ಬಂದ್ಬಿಟ್ಟು ಎಲಿಯ ತರ ಆ ಜಜೇಬಲ್ ಅಂತ ಸ್ತ್ರೀಗೆ ಎದುರ್ಕೊಂಡು ಎಲಿಗೋಡದ್ರು ಒಂದು ಬರ್ಡ್ ಭೂಮಿಗೆ ಅಡವಿಗೆ ಓಡೋದ್ರು ಅದೇ ತರ ಸಭೆ ತಂತೆ ಅಡವಿಯ ಕಂಡೀಷನ್ ಇತ್ತು ಅಂತ ಓದಿದ್ರ ಅಂದ್ರೆ ಓದಿಂತೀನಿ ಪ್ರಕಟಣೆಯಲ್ಲಿ ಹನ್ನೆರಡನೇ ಅಧ್ಯಾಯ ನೋಡ್ತೀನಿ ಪ್ರಕಟಣೆ ಹನ್ನೆರಡನೇ ಅಧ್ಯಾಯದಲ್ಲಿ ರೆವಲೇಷನ್ ಚಾಪ್ಟರ್ ಟ್ವೆಲ್ ಆರನೇ ವಚನ ಹನ್ನೆರಡು ಆರು ಪ್ರಕಟಣೆ ಹನ್ನೆರಡು ಆರು ಓದಿ ಅಲ್ಲಿ ಆಕೆಗೆ ಸಾವಿರದ ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು ಅಲ್ಲಿ ಆಕೆಗೆ ಸಾವಿರದ ಇನ್ನೂರ ಅರವತ್ತು ದಿನಗಳವರೆಗೆ ಪೋಷಣೆ ಆಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು ಪೋಷಣೆ ಆಗ್ಬೇಕು ಅಂತ ದೇವ್ರೇ ಮಾಡ ಸ್ಥಳವನ್ನು ಸಿದ್ಧ ಮಾಡಿದ್ರು ಅಂತ ಹೇಳ್ತಾರ ಅಲ್ಲರ ಅಂದ್ರೆ ಈ ಸಾವಿರದ ಇನ್ನೂರ ಅರವತ್ತು ದಿವಸಗಳು ನಲ್ವತ್ತೆರಡು ತಿಂಗಳು ಮೂರೂವರೆ ವರ್ಷ ಈ ಸ್ತ್ರೀ ಎಲ್ಲಿ ಓಡೋದ್ಲಂತೆ ಓಡೋದ್ಲು ಅಲ್ಲರಾ ಇವಾಗ ಎಲಿಯಾ ಅಲ್ಲಿ ಅಡವಿಯಲ್ಲಿ ಇರ್ಬೇಕಾರೆ ಅವ್ರಿಗೆ ಆಹಾರ ಕೊಟ್ಟಿದ್ ಯಾರೋ ಇಲ್ಲಿ ನೋಡಿ ಇಲ್ಲಿ ಯಾರಂತೆ ಸಭೆಗೆ ಆಹಾರ ಕೊಟ್ಟಿದ್ದು ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಹದಿನಾಲ್ಕನೇ ವಚನ ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರಡ ಪಕ್ಷಿಯ ಎರಡು ರೆಕ್ಕೆಗಳು ಪಕ್ಷಿ ಅಲ್ಲಿ ಕಾಗೆ ಇಲ್ಲಿ ಕೊಡಲ್ಪಟ್ಟು ನೋಡ್ರಿ ಎಲಿಯ ಅಂದ್ರೆ ಬೈಬಲಲ್ಲಿ ಯಾರಿಗೆ ಛಾಯೆ ಅಂತಂದ್ರೆ ದೇವರ ಸಭೆಗೆ ಅಂದ್ರೆ ಚಾಯ್ ಅಲ್ವರಂಗಿರ್ಬೇಕ್ರೆ ಎಲಿಯಾ ಅಂದ್ರೆ ದೇವರ ಸಭೆ ಅದ್ರಿ ಪ್ರಕಟಣೆ ಕ್ಲಿಯರ್ ಇದೆ ಅಲ್ದರ ಆಮೇಲೆ ಅದಕ್ಕೆ ಆ ಸ್ತ್ರೀ ಅಡವಿಗೆ ಅಂದ್ರೆ ಯಾರು ಅಂದ್ರೆ ಸಭೆ ಅಲ್ವರಾ ಸಭೆ ಏನಾಯ್ತದೆ ಅಡವಿಗೆ ನೋಡಿ ಇನ್ನೊಂದು ವಾಕ್ಯ ಹೋದನಾ ಪ್ರಕಟಣೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಪ್ರಕಟಣೆ ಎರಡನೇ ಅಧ್ಯಾಯದಲ್ಲಿ ಹದಿನೆಂಟನೇ ವಚನ ಅವಧಿ ಹಾ ತುವರದಲ್ಲಿರುವ ಸಭೆಯ ದೂತನಿಗೆ ಬರೇ ತುವತೈರದಲ್ಲಿ ಇರುವಂತ ಸಭೆಯ ದೂತನಿಗೆ ಬರೇ ಸಭೆ ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ ಅದೇನೆಂದರೆ ಯಜಬೇಲ್ ಎಂಬ ಆ ಹೆಂಗಸ್ಸು ತನ್ನನ್ನು ಪ್ರವಾದನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ ನೀನು ಅವಳನ್ನು ತಡೆಯದೆ ಬಿಟ್ಟಿರೋದು ಸಭೆ ಅವಳನ್ನು ತಡೆಯದೆ ಬಿಟ್ಟಿರೋದು ಅಂದ್ರೆ ಸಭೆ ಇರ್ಬೇಕಾರೆ ಇಲ್ಲಿ ಯಾರಪ್ಪ ಇದಾರೆ ಜೆಜೆಬೆಲ ಅಂದ್ರೆ ಅವರ ಅವರಂತಂದ್ರೆ ಎಲಿಯಾ ಖಂಡಿತವಾಗಿ ಏನಾಗಿರ್ಬೇಕಾ ಇರ್ಬೇಕು ಎಲಿಯಾ ಎಲಿ ಶನಾಗಿರ್ಬೇಕು ಇರ್ಬೇಕು ಇವರೆಲ್ಲಾ ಇದ್ಮೇಲೆ ಅಹಬ್ ಏನಾಗಿರ್ಬೇಕು ಇರ್ಬೇಕು ಅಂದ್ರೆ ಪ್ರಕಟಣೆ ಪುಸ್ತಕ ಬರೀತಾರೆ ಹಳೆ ಹುಡುಗಿ ನಡೆದಿರೋದೆಲ್ಲ ಏನಾಗಿದೆಯಲ್ಲ ನಮ್ಗೆ ಚಾಯೆ ನಿಜ ಸ್ವರೂಪ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ಏನಪ್ಪಾ ಅರ್ಥ ಅಂತಂದ್ರೆ ಎಲಿಯಾ ಅಂತಂದ್ರೆ ದೇವರ ಒಂದು ಸಭೆಗೆ ಏನ್ರಿ ಚಾಯ ಅದಕ್ಕೆ ಬ್ರದರ್ ಹೇಳ್ದಲ್ಲ ಮತ್ತೆ ಹದಿನೇಳನೇ ಅಧ್ಯಾಯದಲ್ಲಿ ಯೇಸು ಕಿಸು ಪರ್ವತಕ್ಕೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಬೇಕಾರೆ ಮೋಸೆ ಮತ್ತೆ ಎಲಿಯಾ ಏನ್ ಮಾಡ್ತಾರೆ ಕಾಣಿಸ್ಕೊಂತಾರೆ ಅದರ ಓದಿ ಮ್ಯಾಥ್ಯೂ ಸೆವೆಂಟೀನ್ ಮ್ಯಾಥ್ಯೂ ಸೆವೆಂಟೀನ್ ಚಾಪ್ಟರ್ ಮತ್ತೆಯ ಹದಿನೇಳನೇ ಅಧ್ಯಾಯದಲ್ಲಿ ಒಂದನೇ ವಚನ ಹಾದ ಮೇಲೆ ಎಷ್ಟು ದಿವಸಗಳಾದ ಮೇಲೆ ಆರು ದಿವಸಗಳಾದ್ಮೇಲೆ ಎಷ್ಟನೇ ದಿವಸ ಬರ್ತದೆ ಆರು ದಿವಸಗಳಾದ ಮೇಲೆ ಏಸು ಪೇತ್ರನನ್ನು ಯಾಕೋಬನನ್ನು ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು ಅಲ್ಲಿ ಅವರ ಕಣ್ಣು ಮುಂದೆ ಆತನ ರೂಪ ಬೇರೆಯಾಯಿತು ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು

ಆಳ್ವಿಕೆಯಲ್ಲಿ ಅಂದೋರ ಅಂದ್ರೆ ಏಳನೇ ಸಾವಿರ ವರ್ಷದಲ್ಲಿ ಯೇಸು ಕೃಷಿ ಎರಡನೇ ಬರುವಿಕೆಯಲ್ಲಿ ಸಾವಿರದ ಎಂಟುನೂರ ಎಪ್ಪತ್ನಾಕನೇ ಇಸ್ವಿಲಿ ಬಂದಿದ್ಮೇಲೆ ಅವರು ಮುಖ ಹೆಂಗಪ್ಪ ಐತೆ ಅಂದ್ರೆ ಪರ್ವತದ ಮೇಲೆ ದೇವ್ರ ರಾಜ್ಯದಲ್ಲಿ ಅದ್ ನಿಂತ್ಕೊಂಡ್ ಹೆಂಗಿದ್ದಾರೆ ಪ್ರಕಾಶವಾಗಿ ಏನಾಗಿದ್ದಾರೆ ಸೂರ್ಯನ್ ತರ ಮಲಾಕಿ ನಾಲ್ಕನೇ ಹದ್ದಲ್ಲಿ ಹೇಳ್ತಾರೆ ಎರಡನೇ ವರ್ಷದಲ್ಲಿ ಯೇಸು ಕೃಷಿ ಎಂತ ಸೂರ್ಯ ಅಂತೆ ಹ ಎಂತ ಸೂರ್ಯ ನೀತಿ ಸೂರ್ಯ ಸ್ವಸ್ಥತೆಯನ್ನು ಉಂಟು ಮಾಡುವಂತ ಕಿರಣ ಉಳ್ಳವನಾಗಿರುವಂತ ನೀತಿ ಸುರಿಯಾರಪ್ಪ ಅಂದ್ರೆ ನಮ್ಮ ಯೇಸು ಕೃಷ್ಣ ಎರಡನೇ ಬರೀಕಿಲ್ ಬರ್ಬೇಕಾರೆ ಎಲ್ಲರಿಗೂ ಆರೋಗ್ಯನ ಕೊಡಂತ ರೀತಿಯಲ್ಲಿ ಯಾರು ಬರೋದು ಇವಾಗ ಅವ್ರು ಬರ್ಬೇಕಾದ್ರೆ ಅವ್ರಿಗೆ ದೇವರಾಜದಲ್ಲಿ ಅವ್ರ ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಅವ್ರಿಗಿಬ್ರು ಜನ ಒಬ್ರು ಇರ್ತಂತೆ ಒಬ್ಬರು ಮೋಸ ಒಬ್ರು ಇರ್ತಾರಂತೆ ಇನ್ನೊಬ್ರು ಯಾರಂತೆ ಎಲಿಯ ಯಾಕೆ ಎಲಿನೇ ತಗೊಂಡವ್ರೆ ಎಸ್ ಯಾಕೆ ಮೋಸ ತಗೊಂಡ್ರು ಅಬ್ರೊಂಬೈತಲ್ಲ ದಾವಿದಿನ್ ತೊಂಬಾಯ್ತಲ್ಲ ಯಾಕೆ ಹೊಸ ಒಡಂಬಡಿಕೆ ಅಪೋಸ್ಟ್ಲ್ ಪೋಲ್ ನ ತೊಂಬೈತಲ್ಲ ಬೇಡ ಬಡ ಅಪೋಸ್ಟ್ಲ್ ಪೋಲ್ ಬಂದಿಲ್ಲ ಯೇಸು ಕುಸಿರ್ಬೇಕಾರೆ ಪೀಟರ್ ತಗೊಂಬಾಯ್ತಲ್ಲ ಅವ್ರನ್ನೆಲ್ಲ ತಗೊಂಡ್ರೆ ಯಾಕೆ ಎಲಿಯನ್ನ ತಗೊಂಡ್ರು ಯಾಕೆ ಮೋಸ ಏನ್ ತಗೊಂಡ್ರು ಮೋಸ ಏನಾಗಿ ತಗೊಂಡ್ರು ಮೋಸ ಏನಾಗಿ ಚಾಯ ಮೋಸ ಏನಾಗಿದ್ರಂತೆ ಹಾ ವೆರಿ ಗುಡ್ ನೋಡ್ರ ಇಬ್ರು ಸೋದಿ ಅಂತೀನಿ ಎಲ್ಲಾ ಮನೆಯಲ್ಲಿ ಮೋಸ ಏನಾಗಿದ್ರಂತೆ ಯಾವ ತರ ಆಗಿದ್ರಂತೆ ಇಬ್ರು ಚಾಪ್ಟರ್ ಮೂರನೇ ಮೋಶಿಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ಹಿಂಗಿದ್ರೆ ಇವಾಗ ಮಗನಾಗಲ್ಲ ಸೇವಕನಾಗಿದ್ರಂತೆ ಅಂದ್ರೆ ಇವರು ಸರ್ವೆಂಟ್ ಕ್ಲಾಸ್ ಆಫ್ ಪೀಪಲ್ ತರ ಅದರ ಇವ್ರ ಮಕ್ಕಳಾಗಿಲ್ಲ ದೇವರ ಮಕ್ಕಳಾಗಿಲ್ಲ ಅದ್ರ ಏಸು ಕಸ ಬರೋದಕ್ಕಿಂತ ಮುಂಚೆ ಒಂದು ಗ್ರೂಪ್ ಆಫ್ ಪೀಪಲ್ ಆಲ್ರೆಡಿ ದೇವ್ರಿಗೆ ಏನಾಗಿದ್ರು ಫೇತ್ಫುಲ್ ಆಗಿ ಇದ್ರು ಎಲ್ಲ ಹೆಂಗಿದ್ರಪ್ಪ ಅಂದ್ರೆ ಸರ್ವೆಂಟ್ಸ್ ಇದ್ರು ಮಕ್ಕಳು ಆಗಿಲ್ಲ ಅಂದ್ರ ಮಕ್ಳುಗಳಿಗೂ ಸರ್ವೆಂಟ್ಸ್ ಏನಪ್ಪ ವ್ಯತ್ಯಾಸ ಅಂತಂದ್ರೆ ಎಷ್ಟೇ ಕ್ಲೋಸ್ ಆಗಿರೋ ಸರ್ವೆಂಟು ಅವ್ರ ಮಕ್ಳು ಸಾಧ್ಯನೇ ಇಲ್ಲ ಆದ್ರೆ ಮಕ್ಕಳು ಏನೇ ಎಷ್ಟೇ ಕೆಲಸ ಪಡ್ಲಿ ಎಷ್ಟೇ ಕಟ್ಟ ಕಷ್ಟ ಪಡ್ಲೂ ಸರಿ ಎಷ್ಟೇ ಕೆಲಸ ಮಾಡಿದ್ರು ಸರಿ ಅವ್ರ ಸರ್ವೆಂಟ್ ಆಗೋದಕ್ಕೇನಿಲ್ಲ ಸಾಧ್ಯ ಇಲ್ಲ ಏನಕ್ಕೆ ಅಂದ್ರೆ ತಂದೆಯ ಒಂದು ಜೀವ ಯಾರಲ್ಲಿತಾರ ಮಕ್ಳಲ್ಲಿ ಇರ್ತಾರೆ ಸರ್ವೆಂಟ್ ಎಷ್ಟೇ ಕ್ಲೋಸ್ ಆಗ್ಬೋದು ಅದೇ ತಂದೆ ಜೀವ ಅವರಲ್ಲಿ ಇಲ್ದಿರ್ಬೇಕು ಅವ್ರ ಮಕ್ಳಾಗದೇನಿಲ್ಲ ಅದೇ ಅಬ್ರಾಹಮು ದೇವ್ರಿಗೆ ತುಂಬಾ ಕ್ಲೋಸ್ ಅದ್ ಹೇಳ್ತಾರೆ ಅಬ್ರಾಹ್ಮ್ ನಾನು ಹೇಳ್ದಿರ ಏನು ಮಾಡೋದಿಲ್ಲ ಅಂತ ಹೇಳ್ತಾರೆ ಅಷ್ಟು ಕ್ಲೋಸ್ ಆಗಿದ್ರು ಸರಿ ತಂದೆಯ ಒಂದು ಜೀವ ನಮ್ಗೆ ಯಾವ ತರ ಒಂದು ಕೊಟ್ಟಿದ್ರು ಅವ್ರಿಗೆ ಆತ ಕೊಟ್ಟಿದ್ರೆ ಆತರ ಏನಿಲ್ಲ ಈ ಸ್ಪಿರಿಟ್ ಬಿಗಾಟನ್ ಅಂತ ಒಂದು ಮಕ್ಳುಗಳಾಗದಕ್ಕೆ ಒಂದು ಅಧಿಕಾರ ಅವ್ರಿಗೇನ್ ಮಾಡ್ಲಾ ದೇವ್ರ ಕೊಟ್ಟು ಅದಕ್ಕೆ ನಾವೇ ವಿಶೇಷ ಅವರೇ ಒಂದು ಸಪ್ರೇಟ್ ಅಂದ್ರೆ ಅವರೇ ಮೊಸೆಸ್ ಅಂದ್ರೆ ಹಳೆ ಅಂತ ಎಲ್ಲ ವಿಶ್ವಾಸ ವೀರರ್ಗಳು ರೈಟ್ ಇನ್ನೊಬ್ರು ಇದ್ರು ಯಾರೋ ಎಲಿಯಾ ಎಲಿಯಾ ಏನ್ ಕೆಲಸ ಮಾಡಿದ್ರು ಎಲಿಯಾ ಏನ್ ಕೆಲಸ ಮಾಡಿದ್ರು ಆ ಕಾಲದಲ್ಲಿ ಹಾ ಪ್ರವಾದಿ ಏನ್ ಪ್ರವಾದಿ ಮಾಡಿದ್ರು ನಾಳೆ ನೀವ್ ಸಾಯ್ತೀರಾ ನಾಳೆ ಗೊತ್ತಿರ್ತೀರಾ ಇದೇ ಪ್ರವಾದನೆ ಮಾಡಿದ್ರ ಏನ್ ಎಲಿ ಏನ್ ಕೆಲಸ ಮಾಡಿದ್ರ ಹೇಳಿ ಮಲಾಕಿಲಿ ಹೇಳ್ತಾರೆ ಎಲಿಯ ಮನೆ ಏನ್ ಮಾಡ್ತಾರೆ ಮಕ್ಳುಗಳ ತಂದೆಗೂ ಆ ಕಾಲದಲ್ಲಿ ಆದ್ರೆ ಮಾಡಿದ್ರು ಅದೇ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿಲ್ಲ ಅದೇ ತರ ಇವತ್ತು ದೇವ್ರ ಮಕ್ಳು ಏನ್ ಕೆಲಸ ಮಾಡ್ತವ್ರೆ ಎಲ್ಸ ಕೋಸಿ ಲೋಕದ ಕಟ್ಟೆ ಕಡೆ ಹೋಗ್ಬಿಟ್ಟು ಏನ್ ಮಾಡಿ ನೀವಾರ್ತೆ ಸಾರ್ಬಿಟ್ಟು ಏನ್ ಮಾಡಿ ನೀವು ಶಿಷ್ಯ ಮಾಡಿ ಅವ್ರ ಮನ್ಸುಗಳನ್ನ ಯಾರ ಕಡೆ ತಿರ್ಸಿ ಕಡೆ ಅವ್ರನ್ನ ಮಕ್ಳುಗಳ ತರ ಮಾಡಿ ಆ ಮಕ್ಳುಗಳ ತರ ಇರೋಂತ ಮನ್ಸಿರೋರ್ನ ಯಾರ ಕಡೆ ತಿರುಗಿಸಿ ದೇವ್ರ ಕಡೆ ತಿರುಗಿಸಿ ಅಂತ ಮಾಡ್ತೀವಿ ಅದೇ ತನ ಕೆಲಸ ಮಾಡ್ತಾರೋ ಅಲ್ರ ಇವಾಗ ನಮ್ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿ ನಡೀತಾ ಇದೆಯಾ ಅಂದ್ರೆ ಇಲ್ಲ ಗೆ ಯಾವ ಯಾವ ರೀತಿ ತೊಂದರೆಗಳು ಬಂತು ಅದೇ ತರ ಆಗ್ತದೆ ತೊಂದರೆಗಳು ಅದರ ಬರ್ತಾ ಇವಾಗ ಅಲ್ಲಿ ಅಲ್ಲಿ ಏನ್ ತೊಂದ್ರೆ ಬಂತು ಅದೆಲ್ಲ ಬೇರೆ ಕ್ಲಾಸ್ ಅಲ್ಲಿ ದೇವ್ ಚಿತ್ರ ನೋಡೋಣ ಅಂದ್ರ ಅಹಾಬ್ ಯಾರು ಯಾರೋ ಎಜೆಬಲ್ ಅಂದ್ರೆ ಯಾರೋ ಅದೆಲ್ಲ ಆಮೇಲೆ ಏನ್ ಮಾಡೋಣ ದೇವ್ ಚಿತ್ರ ನೋಡೋದು ಇವಾಗ ನಾವ್ ಏನ್ ಮಾಡೋಣ ಕಾನ್ಸಂಟ್ರೇಷನ್ ಲಾಸ್ಟ್ ಪಾಯಿಂಟ್ ಏನ್ ಮಾಡ್ದ ಬರೋಣ ಸರಿ ಈ ಪಾಯಿಂಟ್ ಅಲ್ಲಿ ಈ ಐ ಮೀನ್ ಈ ಪರ ಚಾಪ್ಟರ್ ಅಲ್ಲಿ

ಪಾತಿಂಗ್ಲಾ ಎಡ್ತಕೊಳ್ಳಿರಬೋದು ನಡ್ಕ್ರ ಸಂಭಾವನೆಗಳು ಇಲ್ಲಿಂಗ್ಲಾ ಅಂದ್ರೆ ಎಡ್ತ್ಕೊಬೇಕಾದ್ರೆ ಆಗುವಂತ ಒಂದ್ ಅದ್ರ ಹಂಗಾರೆ ಇವಾಗ ಎಲಿಯಾಂದ್ರೆ ಯಾರು ನೋಡಿದ್ರಿ ಎಲಿ ಅಂದ್ರೆ ಯಾರು ಹಂಗ್ರೆ ಛಾಯೆ ಸಭೆ ಅದ್ರ ಹಂಗ್ರೆ ಸಭೆ ಕಂಪ್ಲೀಟ್ ಆಗ್ಬೇಕಾರೆ ಏನ್ ನಡೀತದೆ ನಾವ್ ಏನ್ ಎದುರು ನೋಡಬಹುದು ಅಂತ ಅನ್ಬಿಟ್ಟು ಇಲ್ಲಿ ಕೊಟ್ಟಿರೋ ಒಂದ್ ವಿಚಾರ ಇವಾಗ ನೋಡಿ ಇವಾಗ ನಾವೆಲ್ಲಪ್ಪ ಇದ್ರೆ ಯಾವ ಸ್ಟೇಜ್ ಅಲ್ಲಿ ಅಂದ್ರೆ ಸಭೆ ಕಂಪ್ಲೀಟ್ ಆಗಂತ ಲಾಸ್ಟ್ ಸ್ಟೇಜ್ ಅಲ್ಲಿ ಏನಾಗಿದ್ದಾವ್ ನಾವ್ ಇದ್ರಲ್ಲ ಯಹೋವನ ಭಯಂಕರವಂತ ಒಂದು ಎಂತಾರೆ ಆಗಮನ ದಿನದಲ್ಲಿ ಯಾರಿದ್ದಿದ್ ನಾವು ನಾವ್ ಇವಾಗ ಅತಿ ಶೀಘ್ರದಲ್ಲಿ ಏನ್ರಿ ಯಾವಾಗ್ ಬೇಕಾರೋ ಸಭೆ ಏನಾಗ್ಬೋದು ಕಂಪ್ಲೀಟ್ ಆಗ್ಬೋದು ಸೊ ಕಂಪ್ಲೀಟ್ ಆಗ್ಬೇಕಾರೆ ಹೆಂಗಿರ್ತದೆ ಸಭೆದೋ ಕಂಪ್ಲೀಟ್ ಕೋರ್ಸ್ ಮುಗಿಬೇಕಾರೆ ಹೆಂಗೆ ಸಭೆನ ದೇವರು ಎತ್ಕೊಂತಾರೆ ಅಂತ ಅಂದ್ಬಿಟ್ಟು ಆ ವಿಚಾರ ನಮ್ಗೆ ಏನ್ ಮಾಡಿದ್ರೆ ನಮ್ಗೆ ಬ್ಯೂಟಿಫುಲ್ ಆಗಿ ಕೊಟ್ಟಾರೆ ಅದರ ಅದಕ್ಕೆ ಫಸ್ಟ್ ನೋಡ್ಬೇಕ್ರೆ ಎಲಿಯಾ ಮತ್ತೆ ಎಲಿಶಾ ಇಬ್ರು ಏನಾಗಿರು ಒಟ್ಟಿಗೆ ಯಾವಾಗೂ ಒಬ್ರು ಒಟ್ಟಿಗೆ ಇದ್ದಿದ್ದು ಅದರ ಫಸ್ಟ್ ಆಯ್ಕೆ ಮಾಡಿದ್ದು ಎಲಿನ ಆಮೇಲೆ ಎಲಿಯಾ ಏನ್ ಮಾಡ್ತಾರೆ ಯಾರನ್ನ ಆಯ್ಕೆ ಮಾಡ್ತಾರೆ ಎಲಿಶನ್ ಆಯ್ಕೆ ಮಾಡ್ತಾರೆ ಎಲಿಶನ್ ಹೆಂಗ್ ಮಾಡಿದ್ರು ಒಂದನೇ ರಸು ಹತ್ತೊಂಬತ್ತನೇ ಅಧ್ಯಾಯ ಫಸ್ಟ್ ಕಿಂಗ್ಸ್ ನೈನ್ಟೀನ್ ಚಾಪ್ಟರ್ ವರ್ಸ್ ನೈನ್ಟೀನ್ ಮತ್ತೆ ಟ್ವೆಂಟಿ ಹೊರಟು ಹೋಗಿ ಶಫಾಟನ ಮಗನಾದ ಎಲಿಶನ್ ಕಂಡನು ಅವನು ಹೊಲವನ್ನು ಉಳುವುದಕ್ಕೆ ಹನ್ನೆರಡು ಜೋಡಿ ಎತ್ತುಗಳನ್ನು ತಂದು ಹನ್ನೆರಡನೆಯ ಜೋಡಿಯಿಂದ ತಾನಾಗಿ ತಾನಾಗಿ ಉಳುತ್ತಿದ್ದನು ಎಲಿಯನು ಅಲ್ಲಿಂದ ಹಾದು ಹೋಗು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು ಕೂಡಲೇ ಅವನು ಎತ್ತುಗಳು ಬಿಟ್ಟು ಓಡುತ್ತಾ ಓಡುತ್ತಾ ಬಂದು ಎಲಿಯನಿಗೆ ನನ್ನ ತಂದೆ ತಾಯಿ ತನ್ ನನ್ನ ತಂದೆ ತಾಯಿಗಳನ್ನು ಮುದ್ದಿಟ್ಟು ಬರುವುದಕ್ಕೆ ಅಪ್ಪಣೆ ಆಗಲಿ ಅನಂತರ ನಿನ್ನನ್ನು ಹಿಂಬಾಲಿಸುವೆನು ಅಂದನು ನೋಡ್ರಾ ಏನ್ ಹೇಳ್ತಾರೆ ಅಂದ್ರೆ ಸೀರೆ ಬಿಟ್ಟು ಆ ಒಂದು ಕಂಬಳಿನ ಇವ್ರ ಮೇಲೆ ಹಾಕಿದ ತಕ್ಷಣ ಎಲಿಶಾ ಏನ್ ಮಾಡ್ತಾರೆ ಆಯ್ತು ನಮ್ಮ ತಂದೆ ತಾಯಿ ಹಿಂದೆ ಹಿಂಬಾಲಿಸ್ತಾರೆ ಅದೇ ತರ ಮಾಡ್ತಾರೆ ಅದರ ಹಾಗಾದ್ರೆ ಎಲಿಯನ್ನ ಹಿಂಬಾಲಿಸ್ತವ್ರು ಯಾರು ಅಂದ್ರೆ ಎಲಿಶಾ ಎಲಿಶಾ ಅಂದ್ರೆ ಯಾರು ನೋಡಿ ಇಬ್ರು ಒಟ್ಟಿಗೆ ಇರ್ತಾರೆ ಆದ್ರೆ ಆದ್ರೆ ಇಬ್ರು ಏನಾಗ್ತಾರೆ ಸಪ್ರೇಟ್ ಆಗ್ಬಿಡ್ತಾರೆ ಹಂಗಾರೆ ಇವ್ರು ಯಾರು ಎಲಿಶನ ಎಲಿಯನ್ನ ಎತ್ಕೊಂಡ್ಬಿಡ್ತಾರೆ ಅರ ಎಲಿಶನ್ ಏನ್ ಮಾಡೋದಿಲ್ಲ ಇಮ್ಮರು ಎತ್ಕೊಂಡೋಗ್ರೆ ಅವರು ಆಮೇಲೆ ಏನ್ ಮಾಡ್ತಾರೆ ಹೋಗ್ತಾರೆ ಹಂಗಾರೆ ಇವ್ರು ಯಾರು ಎಲಿಶಾ ಅಂದ್ರೆ ಯಾರು ಇವಾಗ ಎಲಿಯಾ ಅಂದ್ರೆ ಸಭೆ ಸಭೆ ಅಂದ್ರೆ ಏನು ನಂಬರ್ ಎಷ್ಟು ಒಂದ್ ಲಕ್ಷ ಅಂದ್ರೆ ಯಾರು ದೊಡ್ಡ ಸಮೂಹ ಎಸ್ ದೊಡ್ಡ ಸಮೂಹ ಅದರ ಅದೇ ಇಬ್ರು ಒಟ್ಟಿಗೆ ಇರ್ತಾರೆ ಆದ್ರೆ ಎಲಿಯನ್ಗಿರೋ ಒಂದು ವಿಚಾರ ಯಾರಲ್ಲಿಲ್ಲ ಎಲಿಶನ್ ಅಲ್ಲಿ ಇಲ್ಲ ಅದರ ಅಂಗೇನಪ್ಪ ಇದೆ ಅಂತಂದ್ರೆ ಇವರಲ್ಲಿರೋ ಒಂದು ವಸ್ತು ಯಾವುದೋ ಹೇಳ್ತಾರೆ ನಿನ್ನಲ್ಲಿರಂತ ಎರಡರಷ್ಟು ಆತ್ಮ ನನ್ಗೆ ಕೊಡುವಂತದ್ದು ಏನ್ ಮೀನಿಂಗು ಅದು ಯಾರತ್ರ ಇರ್ಲಿಲ್ಲ ಎಲಿಶನ್ ಅಂತ ಏನಾಗಿರ್ಲಿಲ್ಲ ಅದು ಇಲ್ಲಿ ಸ್ಪಿರಿಟ್ ಆಫ್ ಕಾನ್ಸಿಕ್ರೇಷನ್ ಅಂತ ಏನಿದ್ಯೋ ಇದು ಯಾರತ್ತ ಇರ್ಲಿಲ್ಲ ಎಲಶಿನ ಹತ್ತಿರ ಇಲ್ಲ ಏನ್ ಮಾಡ್ತಾರೆ ಎಲಿನ ಹತ್ರ ಏನ್ ಮಾಡ್ತಾರೆ ಅದು ಕೇಳ್ಸ್ಕೊಂತಾರೆ ಅದಕ್ಕೆ ಒಂದು ಕಂಡೀಷನ್ ಆಗ್ತಾರೆ ಅದೇನಂತ ಹೋದ್ರೆ ಅದ್ ನೋಡ್ಬೇಕು ಫಸ್ಟ್ ಪಾಯಿಂಟ್ ಎಲ್ಲಿಂದ ಹೋದ್ರು ಅಂತಂದ್ರೆ ಇವರು ಆರಂಭ ಮಾಡಿದ್ ಎಲ್ಲಿದ್ರು ಅಂದ್ರೆ ಇಬ್ರು ಗಿಲ್ಗಾಲ ಇದ್ರು ಗಿಲ್ಗಾಲಿಂದ ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಅಂತ ಸೀದಾ ನೋಡೋದಂತಂದ್ರೆ ಎಲ್ಲಿಗೆ ಹೋಗ್ತಾರೆ ಬೆತ್ತ ಎಲ್ಲಿ ಹೋಗ್ತಾರೆ ಅಲ್ಲ ಎಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ಫಸ್ಟ್ ಏನ್ ಹೇಳ್ತಾರೆ ನೋಡಪ್ಪ ಇಲ್ಲೇ ಇದ್ಬಿಡ್ ಪರ ಇಲ್ಲ ನಾವು ನಾವು ಹೋಗ್ಬರ್ತೀನಿ ಅಂತ ಹೇಳ್ತಾರೆ ಅವಾಗ ಹೇಳ್ತಾರೆ ಇಲ್ಲ ಇಲ್ಲ ದೇವ್ರದಿಂದ ಎತ್ಕೊಂತಾರೆ ಅಂತ ಗೊತ್ತಾಗ ನಾನು ಸಗಡೆ ಏನ್ ಮಾಡ್ತೀನಿ ಬರ್ತೀನಿ ಹಂಗ್ರೆ ಏನ್ ಮೀನಿಂಗು ಸಭೆ ಲ್ಯಾಕ್ ಕ್ಯಾನ್ ಫಾರ್ಟಿ ಫೋರ್ ತೌಸಂಡ್ ಮತ್ತೆ ಗ್ರೇಟ್ ಮಲ್ಟಿ ಇಬ್ರು ಒಟ್ಟಿಗೆ ಇರ್ತಾರೆ ಏನ್ರೆ ಒಬ್ರು ಕಾಲಿಂಗ್ ಎಲೆಕ್ಷನ್ ಶೋರ್ ಮಾಡ್ತಾರೆ ಅಂತ ಇಬ್ರಿಗೂ ಗೊತ್ತಿದ್ರು ಸರಿ ಅದು ಮುಖ್ಯವಾಗಿ ಗ್ರೇಟ್ ಮಲ್ಟಿ ಗೊತ್ತಿದ್ರು ಸರಿ ಜೊತೆಗೆ ಏನ್ ಮಾಡ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಲ್ವರ ಜೊತೆಗೆ ಎಲ್ಲಿರ್ತಾರೆ ಫಸ್ಟ್ ಅಂದ್ರೆ ಗಿಲ್ಗಾಲ್ ಏನಪ್ಪಾ ಗಿಲ್ಗಾಲ್ ಅಂತಂದ್ರೆ ಆ ಪದದ ಅರ್ಥ ಏನಂತಂದ್ರೆ ರೋಲಿಂಗ್ ಅವೇ ಅಂತ ಆ ವಾರ್ತೆಗೆ ಏನ್ ಗಿಲ್ಗಾಲ್ ಅಂತ ಅರ್ಥ ಸೊ ಏನ್ ರೋಲಿಂಗ್ ಅವೇ ಅಂದ್ರೆ ಏನ್ ದೇವ್ರ್ ತಳ್ಬಿಟ್ರು ಅಂದ್ರೆ ದೇವ್ರ ಏನೋ ಒಂದ್ ಎತ್ತಾಕ್ ಬಿಟ್ರು ಅಂತ ಆ ಪದದ ಅರ್ಥ ಅಂದ್ರೆ ಏನ್ ಎತ್ತಾಕ್ ಬಿಟ್ರು ಅಂತಂದ್ರೆ ಇದಕ್ಕಿಂತ ಮುಂಚೆ ಒಂದ್ ಪ್ರಾಬ್ಲಮ್ ಇತ್ತು ಯಾವುದೋ ಎಸೆಬೆಲ್ದು ಅಹಬ್ದು ಅದರ ಪ್ರವಾದಿಗಳು ಮಂಡಳಿಗಳ ಮುಂಟು ಕೆಲಸ ಮಾಡಿದೈತೆ ಏನ್ ಮಾಡಿದ್ರು ಅದನ್ನ ಇಟ್ಟಿದ್ರು ಆ ಒಂದು ಪೀರಿಯಡ್ ನ ದೇವ್ರ ಏನ್ ಮಾಡ್ಬಿಟ್ರಿ ಇವಾಗ ತೆಗೆದಾಕ್ ಅದೇ ಹೇಳಿದ್ ನೋಡ್ಬೇಕಾರೆ ಪೇಪರ್ಸ್ ಪೀರಿಯಡ್ ಏನಾಯ್ತು ಓಟ್ ಆಯ್ತಿವಾಗ ಆತರ ಎಲ್ಲ ನಮ್ಗೆ ಹಿಂಸೆ ಇದೆಯಾ ಅದ್ರ ನೀವು ವಾಕ್ಯ ಸಾರ್ಬಾರ್ದು ವಾಕ್ಯನ ಹಿಂಸೆ ಇಲ್ಲ ಯಾರ್ ಬೇಕಲ್ಲಿ ಇಬ್ಬಿಟ್ಟಿದೆ ಯಾರ್ ಮಾಡ್ಬೋದು ದೇವ್ರ ವಾಕ್ಯನ ಸಾರ್ಬೋದು ಅದರ ಅದ್ ನೋಡ್ಬೇಕು ಇದು ಎಂತ ದೇವರ ಸಭೆ ಇಬ್ರು ಒಟ್ಟಿಗೆ ಇಲ್ಲಿಂದ ಏನಾಯ್ತು ಆರಂಭ ಆಯ್ತು ನೆಕ್ಸ್ಟ್ ಒಂದ್ ಸ್ಥಳಕ್ಕೆ ಬರ್ತಾರೆ ಯಾವ ಸ್ಥಳಕ್ಕೆ ಬರ್ತಾರೆ ಅಂದ್ರೆ ಬೆತ್ತಲ್ ಬೆತ್ತಲ್ ಅನ್ನ ಏನೋ ವಾರ್ತೆ ಅರ್ಥ ದೇವ್ರ ಮನೆ ಯಾರು ದೇವ್ರ ಮನೆ ಅಂದ್ರೆ ಯಾರು ದೇವ್ರ ಮನೆ ಅಂದ್ರೆ ನಾವೇ ದೇವ್ರ ಸಭೆ ಏನಾಯ್ತು ಅಂದ್ರೆ ಅಲ್ಲಿ ಕಣ್ ತನ್ನ ಕೋರ್ಸ್ ಏನ್ ತಿರ್ಗಾ ಕಂಟಿನ್ಯೂ ಮಾಡಕ್ ಶುರು ಮಾಡ್ತು ಎಲ್ಲಿ ಕಂಟಿನ್ಯೂ ಮಾಡ್ಕೊಂಡ್ ಶುರು ಮಾಡ್ಕೊಂಡ್ ಬಂತು ಅಂತಂದ್ರೆ ಮೂರನೇ ಸ್ಥಳಕ್ ಬಂದ್ರು ಯಾವ್ದು ಮೂರನೇ ಸ್ಥಳ ಎರಿಕೋ ಎರಿಕೋ ಅಂದ್ರೆ ವಾರ್ತೆಗೆ ಅರ್ಥ ಏನು ಅಂದ್ರೆ ಸುಗಂಧ ವಾಸನೆ ಅಲ್ರ ಅಂದ್ರೆ ದೇವ್ರು ಸಭೆಗೆ ಹೇಳಿರಂತ ಒಂದು ಮೂರನೇ ಒಂದ್ ಪಾಯಿಂಟ್ ಏನಪ್ಪಾ ಅಂದ್ರೆ ನೀವ್ ಜಸ್ಟ್ ಸಭೆ ಆಗಿದ್ರೆ ಸಾಲಲ್ಲ ಅಂತ್ಯಕ್ರಿಸ್ತ ಪೀರಿಯಡ್ ಬಿಟ್ಟಿ ಮುಂದಕ್ಕೆ ಬಂದ್ಬಿಟ್ರಾ ಸಭೆಯಾಗ್ತೀರಾ ಸಲಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ತಮ್ಮ ತಮ್ಮ ದೇಹಗಳೇ ಮಾಡ್ಬೇಕು ಸಜೀವ ಯಜ್ಞವಾಗಿ ದೇವ್ರಿಗೆ ಯಾರ ಅದೇ ನಿಜವಾದ ಎಂತಾರೆ ಒಂದು ಒಂದು ಆರಾಧನೆ ಅಂತ ಹೇಳ್ತಾರ ಅದಕ್ಕೆ ಎರತ್ ಕೋತ್ರ ಬಂದ್ ತಗೊಂಡ್ಬಿಟ್ರಾ ಸಾಕ್ರಿಫೈಸ್ ಮಾಡಿದ ತಕ್ಷಣ ದೇವ್ ಕರ್ಕೊಂಡ್ಬಿಟ್ರ ಅಂತಾರೆ ದೇವ್ರೇ ಮಾಡ್ಲಿ ಈ ಮಟ್ಟಿಗೆ ಕರ್ಕೊಂಡ್ಲಾ ಇನ್ನೊಂದು ಜಾ ಸ್ಥಳಕ್ಕೆ ಬಾ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಇನ್ನೊಂದು ಸ್ಥಳ ಯಾವ್ದಪ್ಪಾ ಅಂತಂದ್ರೆ ಯೋರ್ದೋನ್ ಯೋರ್ದೋನ್ ಅಂದ್ರೆ ವಾರ್ತೆಗೆ ಅರ್ಥ ಏನೋ ಇಳಿ ಜಾರು ಅಂತ ಒಂದ್ ಅರ್ಥ ಇನ್ನೊಂದ್ ಏನಂದ್ರೆ ಜಡ್ಜ್ ಡೌನ್ ಏನೋ ಯೋರ್ಡೋನ್ ಅಂತ ಹೇಳಿದ್ರೆ ಅಂತ ಅಂತಂದ್ರೆ ಜಡ್ಜ್ ಡೌನ್ ನಾವ್ ರಿವರ್ ಜೋರ್ಡನ್ ಪಾಠ ನೋಡಿದಿರಲ್ಲ ಮೇಲ್ಗಡೆ ಪರ್ವತದಿಂದ ಯಾವ ಪರ್ವತ ಹರ್ಮೋನ್ ಪರ್ವತದಿಂದ ಹರ್ಮೋನ್ ಪರ್ವತ ಅಲ್ಲಿಂದ ಹಿಮಾ ಎಂತ ಹಂಗೆ ಜಾರಿ ಹಂಗೆ ನೀರ್ ಹರಿದು ಕೆಂತ ಲವಣ ಸಮುದ್ರಕ್ಕೆ ಡೆಡ್ ಸಿಗ್ ಬರ್ತದೆ ಅದ್ರ ಯಾವ್ದ್ ನದಿ ಅದು ಯೋರ್ಡನ್ ನದಿ ಅಂದ್ರೆ ಅಂದ್ರೆ ಅಷ್ಟು ನೇತೃಾಸಗಳಿಂದ ಕೆಳಕ್ಕೆ ಬರೋಂತ ಒಂದೇ ನದಿ ಅಷ್ಟು ಫಾಸ್ಟ್ ಆಗಿ ಇಡೀ ಲೋಗ್ತಲ್ಲ ಅದು ಒಂದೇ ನದಿ ಯಾವ್ದಪ್ಪ ಜೋರ್ಡನ್ ಅದ್ರ ಅದ್ ನೋಡ್ಬೇಕು ಜೋರ್ಡನ್ ಅಂತ ಅಂದ್ರೆ ಜಡ್ ಡೌನ್ ಅಷ್ಟು ವೇಗವಾಗಿ ಮೇಲ್ಡನೆ ಮಾಡ್ದ ಕೇಳ ಅಂದ್ರೆ ಇಲ್ಲಿ ಜಡ್ಜ್ಮೆಂಟ್ ಆಯ್ತು ಇಲ್ಲಿ ಯೋರ್ದೋಡ್ಬೇಕು ಯೋರ್ಧನ್ ಅಂತ ಬಂದಿದ್ ತಕ್ಷಣ ಇಲ್ಲಿವರೆಗೂ ಪ್ರವಾದಿ ಮಂಡಳಿಗಳು ಇರ್ತಾರೆ ಆದ್ರೆ ಇನ್ ಮುಂದೆ ಪ್ರವಾದಿ ಮಂಡಳಿಗಳು ಏನಾಗೋದಿಲ್ಲ ಅಲ್ಲಿ ಅಲ್ಲಿ ಬರಲ್ಲ ಜೋರ್ದ್ ನದಿಯ ತರ ದಡದ ತರ ನಿಂತ್ಕೊಂಡು ಏನ್ ಮಾಡ್ತಾರೆ ನೋಡ್ತಾರೆ ಅವಾಗ ಏನ್ ಮಾಡ್ತಾರೆ ಐವತ್ತು ಜನ ನಿಂತ್ಕೊಂಡು ನೋಡ್ತಾನೆ ಇರ್ತಾರೆ ಅವಾಗ ಏನ್ ಮಾಡ್ತಾರೆ ಎಲಿಯಾ ಬಂದ್ಬಿಟ್ಟು ತನ್ನ ಒಂದೇನ್ ಏನ್ ತಗೊಂತಾರೆ ಕಂಬಳಿ ಕಂಬಳಿ ಕಂಬ್ಳೀನ್ ತಗೊಂಡು ನದಿಗೆ ಹೊಡಿತಾರ ನೋಡೈತಿನಿ ಎರ್ದ ನಡಿಗೆ ಹೊಡೆದ ತಕ್ಷಣ ನದಿ ಏನ ಬಿಡ್ತ ಎರಡ ಹಂಗಾರೆ ಈಗೇನಪ್ಪ ಇದು ಅಲ್ವರ ಸೊ ಇದು ನೋಡ್ಬೇಕ್ರೆ ಈ ಕಂಬಳಿ ಯಾರ್ದು ಅಂತಂದ್ರೆ ಎಲೀಶಿಂದಲ್ಲ ಯಾರ್ದಲಿಯಿಂದ ಈ ಒಂದು ಕಂಬಳಿನೇ ಅವನ್ ಎತ್ಕೊಂಡ್ ಬೇಕಾರೆ ಕೆಲ್ ಕಡೆ ಆಗ್ತಾರೆ ಇದೇ ಕಂಬ್ಳಿನ ತಗೊಂಡು ವಾಪಸ್ ಎಲಿಶ್ ಏನ್ ಮಾಡ್ತ ಕೆಲ್ಸನಾಂಗಿರ್ಬೇಕಾರೆ ಏನಿದು ಅಂದ್ರೆ ಇದೇನಪ್ಪ ಅಂದ್ರೆ ಇದೇ ಕಂಬ್ಳಿನ ಹಾಕ್ಬಿಟ್ಟು ಮೊದಲ್ ಮೊದಲ್ ಆ ಎಲಿಶನ್ ಏನ್ ಮಾಡಿದ್ವಾ ಎಲಿಯಾ ತನ್ನ ಸೇವೆಗೆ ಕರಿತಿದ್ ಕಟ್ಟ ನೋಡ್ದಲ್ಲ ಒಂದೆರಡು ಹತ್ತೊಂಬತ್ತ ನೋಡಿದ್ರಿ ತನ್ನ ಕಂಬ್ಳಿನ ಹಾಕ್ಬಿಟ್ಟು ಎಲಿಶನ್ ಏನ್ ಮಾಡ್ತಾರೆ ಇದ್ ಕಂಬ್ಳಿ ಯಾವ್ದು ಅದರ ನಾವೊಬ್ಬರ ಸತ್ಯ ಕರಿಬೇಕಾರೆ ನಾವ್ ಯಾವ ಕಂಬ್ಳಿನ ಹಾಕ್ತೀರಿ ಅವ್ರ ಮೇಲೆ ದೇವರ ವಾಕ್ಯ ಅದರ ಅದೇ ಆ ವಾಕ್ಯನೇ ಅದರ ವಾಕ್ಯ ಅಂದ್ರೆ ಅಥಾರಿಟಿ ಅದಕ್ಕೆ ನೋಡ್ಬೇಕಾರೆ ದೇವರ ವಾಕ್ಯದಿಂದಾನೇ ದೇವ್ರೇನ್ ಮಾಡ್ತಾರೋ ಸತ್ಯಕ್ಕೆ ಕರಿತಾರದು ಅದರಿಂದಾನೇ ಇವತ್ತು ನದಿನ ಏನ್ ಮಾಡ್ತಾರೋ ಸೆಪರೇಟ್ ಮಾಡ್ತಾರೋ ಏನಪ್ಪಾ ಇದು ದೇವ್ರ ವಾಕ್ಯ ಓದಿಂತೀನಿ ನೋಡೋಣ ಅಥಾರಿಟಿ ಅದಕ್ಕೆ ಮಾತಾಡ್ಬೇಕಾದ್ರೆ ಹೆಂಗ್ ಮಾತಾಡೋದು ಅಂತ ಹೇಳ್ತಾರೆ ಮತ್ತೆ ಏಳನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ಮ್ಯಾಥ್ಯೂ ಸೆವೆನ್ ಟ್ವೆಂಟಿ ನೈನ್ ನೋಡಿ ಮತ್ತೆ ಏಳು ಇಪ್ಪತ್ತೊಂಬತ್ತು ಮತ್ತೆ ಅದಲ್ಲಿ ಏಳನೇ ಅಧ್ಯಾಯಂದರೆ ಹ್ಮ್ ಯಾಕೆಂದರೆ ಆತನು ಅವರ ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅದಕ್ಕೆ ಅವರಿಗೆ ಉಪದೇಶ ಮಾಡುತ್ತಿದ್ದನು ನೋಡ್ರ ಯಾಕಂತಂದ್ರೆ ಯೇಸು ಕ್ರಿಸ್ತ ಬಂದ್ಬಿಟ್ಟು ಶಾಸ್ತ್ರಿಗಳ ತರ ಏನ್ ಮಾಡ್ತಾ ಇಲ್ವಂತೆ ಅಲ್ಲಿ ಉಪದೇಶ ಮಾಡ್ತಾ ಇಲ್ವಂತೆ ಅಲ್ರ ಯಾವ ತರ ಉಪದೇಶ ಮಾಡೋರು ಅಂತಂದ್ರೆ ಏನ್ರಿ ಅಲ್ಲಿ ಅಧಿಕಾರಿ ಅಧಿಕಾರವಿದ್ದ ಒಂತರ ಏನ್ ಮಾಡ್ತಾ ಇದ್ರಂತೆ ಉಪದೇಶ ಮಾಡ್ತಾರ ಏನಂಗ್ರೆ ಯೇಸು ಕಸು ಉಪದೇಶ ಮಾಡ್ತಾರ ಅಧಿಕಾರದಿಂದ ಉಪದೇಶ ಮಾಡ್ತಾರ ಏನಂತ ಅಂದ್ರೆ ಯೇಸು ಕಸು ಉಪದೇಶ ಮಾಡ್ ಕೇಳ್ರಿ ಇಲ್ಲಿ ನೋಡೋದನ್ನ ಕೇಳ್ರಿ ಅಂತ ಗದ್ದರ್ಸ್ಕೊಂಡು ಅಧಿಕಾರದಿಂದ ಸ್ಕೂಲ ಪ್ರಿನ್ಸಿಪಲ್ ಬಂದ್ರೆ ಅವ್ರ ಮಾಡೋ ಪಾಠಕ್ಕೋ ಸ್ಕೂಲ ಟೀಚರ್ ಮಾಡೋ ಪಾಠಕ್ಕೆ ಹೆಂಗಿತ್ತ ವ್ಯತ್ಯಾಸ ಆತರ ಮಾಡ್ತಾ ಇದ್ರ ಅಂದ್ರೆ ಇಲ್ಲ ಅದರ ಏನಪ್ಪಾ ಅಂದ್ರೆ ಏನ್ರಿ ಅಲ್ಲಿ ಒಂದು ವಚನ ಮುಂಚೆ ಓದಿ ಅಲ್ಲಿ ಹೇಳ್ತಾರೆ ಏನಾಯ್ತಂತ ಒಂದು ಸಿಚುವೇಶನ್ ಎಂಟು ಇಪ್ಪತ್ತೆಂಟು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಗುಂಪುಗಳು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯ ಪಟ್ಟವು ಆತನ ಉಪದೇಶಗಳಿಗೆ ಅತ್ಯಾಶ್ಚರ್ಯ ಪಟ್ಟರಂತೆ ಏನಕ್ಕೆ ಅತ್ಯಾಶ್ಚರ್ಯ ಪಟ್ಟರು ಅಂದ್ರೆ ಇವ್ರು ಕೇಳಂತ ಉಪದೇಶ ಹೆಂಗಿತ್ತು ಅಂದ್ರೆ ಫದೀಶಿಯರು ಸದೀಶರು ಮಾಡಂತ ಉಪದೇಶಗಳಿಗೂ ಇವ್ರು ಮಾಡಂತ ಉಪದೇಶಗಳಿಗೂ ಹೆಂಗಿತ್ತದ ತೋಟ್ಲಾ ಟೋಟ್ಲ್ ವ್ಯತ್ಯಾಸ ಇವರೆಲ್ಲ ಹೇಳ್ಕೊಟ್ಟಿದ್ದೆ ಒಂಥರ ಅಂತೆ ಆದ್ರೆ ಫರೀಶಿಯ ಸಜೆಷನ್ ಎಲ್ಲ ಹೇಳ್ಕೊಟ್ಟಿದ್ಮೇಲೆ ಏಸು ಕ್ರಿಸು ಅಂತ ಕೇಳಿದ್ಮೇಲೆ ಹೆಂಗಿತ್ತಂತೆ ಕ್ಲಾರಿಟಿಯೇ ನೋಡಪ್ಪ ಇದು ನಿಜವಾದ ಸತ್ಯ ಓಹೋ ಅದೇ ಏಸು ಕ್ರಿಸ್ತು ಮಾಡೋಂತ ಉಪದೇಶ ಹಿಂಗಿತ್ತು ಅಂದ್ರೆ ಕೇಳೋರು ಮೈಂಡ್ ಏನಾಗ್ಬಿಡೋದು ರಿಲೀಫ್ ಆಗೋದು ಓಪನ್ ಆಗೋದು ಎಷ್ಟೋ ವಿಚಾರಗಳ್ ಏನಾಗೋದು ಗೊತ್ತಾಗೋದು ಸಂದೇಹಗಳೆಲ್ಲ ಏನಾಗೋದು ಅಲ್ಲಿ ಕ್ಲಿಯರ್ ಆಗೋದು ಇದನ್ನೇ ಏಸು ಕಿಸು ಅಧಿಕಾರದಿಂದ ಮಾತಾಡಿದ್ದು ಹೊರತು ಅವ್ರು ಮಾತಾಡ್ಬೇಕ್ರೆ ಆ ಮಾತಲ್ಲಿ ಡೌಟೇ ಬರ್ತಾ ಇರ್ಲಾ ಯಾರಿಗೋ ಇವ್ರ ಸಬ್ಜೆಕ್ಟ್ ಕೇಳ್ಬಿಡ್ತಾರೆ ಏಸಕ್ಕು ಸಬ್ಜೆಕ್ಟ್ ಕೇಳ್ತಂದ್ರೆ ಇಲ್ಲ ಇವ್ರು ಹೇಳೋದು ಏನೋ ಒಂದು ಗಲಿಬಲಿ ಇದೆ ಏನೋ ಒಂದು ತೊಂದರೆ ಇದೆ ಅಂದ್ಬಿಟ್ಟು ಅನ್ಸ್ತಾನೆ ಇರಲ್ಲ ಅಷ್ಟೊಂದು ಕ್ಲಿಯರ್ ಆಗಿ ಯಾರು ಮಾತಾಡೋಂತೆ ಇದೆ ಸತ್ಯದ ಅಥಾರಿಟಿ ಇದೇ ಒಂದು ಅಧಿಕಾರನ ಏಸುಕ್ಕು ಸೇಮ್ ಮಾಡಿದ್ರು ಮೊದಲೇ ಬರೋಕೆ ಅವ್ರು ಯೂಸ್ ಮಾಡಿದ್ರು ಅಲ್ವರ ಅದಕ್ಕೆ ನೋಡ್ಬೇಕಾರೆ ದೇವ್ರ ಮಕ್ಕಳನ್ನ ದೇವ್ರ ಸತ್ಯ ಕರಿಬೇಕಂಗ್ ಕರಿತಾ ಇದಾರೆ ಇದೇ ಅಧಿಕಾರ ದೇವ್ರ ವಾಕ್ಯರ ಅಧಿಕಾರ ಯೂಸ್ ಮಾಡ್ ಏನ್ ಮಾಡ್ತಾರೆ ಇಲ್ಲ ದೇವ್ರ ಇವತ್ತು ಸತ್ಯಕ್ಕೆ ಕರಿತಾ ಇರೋದು ಅಲ್ವರ ಅದಕ್ಕೆ ಇನ್ನೊಂದು ವಚನ ಹೋದ ಮಾರ್ಕ್ ಒಂದನೇ ಅಧ್ಯಾಯ ಮಾರ್ಕ್ ಫಸ್ಟ್ ಚಾಪ್ಟರ್ ವರ್ಸ್ ಟ್ವೆಂಟಿ ಟು ಮಾರ್ಕ್ ಒಂದು ಇಪ್ಪತ್ತೆರಡು ನೋಡ್ರಿ ಜನರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯ ಪಟ್ಟರು ಯಾಕೆಂದರೆ ಆತನು ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಶಾಸ್ತ್ರಿ ತರ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು ಮಾರ್ಕ್ ಒಂದು ಇಪ್ಪತ್ತೆರಡರಲ್ಲಿ ಏನ್ ಸ್ಪಷ್ಟ ಹೇಳ್ತಾ ಇದ್ದೀವಿ ಅವ್ರ ಅಧಿಕಾರಿಗಳ ತರ ಏನ್ ಸಂದೇಹವಾಗಿ ಅವರು ಉಪದೇಶ ಮಾಡ್ತಾ ಇದ್ದಾರೆ ಉಪದೇಶ ಮಾಡಿರ್ತದೆ ಬಹು ಸ್ಪಷ್ಟವಾಗಿ ಅರ್ಥ ರೀತಿಯಲ್ಲಿ ಮಾಡುದು ಅದ್ಗೆ ಸತ್ಯ ತಿನ್ಕೊಳ್ಳಿ ಸತ್ಯನ ಏನ್ ಮಾಡ್ತಾರೆ ಮಾಡಿ ಅದೇ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಸಭೆ ಇನ್ನೇನು ಕಂಪ್ಲೀಟ್ ಆಗೋ ಸ್ಟೇಜ್ ಅಲ್ಲಿ ಸತ್ಯ ಏನ್ ಮಾಡ್ತಾರೆ ಎಲ್ಲಿ ಹೊಡಿತಾರೆ ಸಮುದ್ರ ಮೇಲೆ ಮಾಡ್ತಾರೆ ನದಿ ಮೇಲೆ ಹೊಡಿತಾರೆ ಆ ನದಿ ಒಡೆಯ ಏಟಿಗೆ ಎರಡ್ ಭಾಗ ಆಗ್ಬಿಡ್ತಾರೆ ಹಂಗ ನದಿ ಅಂದ್ರೆ ಏನ್ ಬೈಬಲಲ್ಲಿ ಬೈಬಲ್ ಅಲ್ಲಿ ಸಮುದ್ರ ನದಿ ಅಂದ್ರೆ ಏನರ್ಥ ನೀರ ಸಮೂಹ ವೆರಿ ಗುಡ್ ಜನ ಜನಸಮೂಹ ದೇವ್ರ ಮಕ್ಳು ಈ ಸತ್ಯನ ಆಗ್ತಾರದೆ ಎಲ್ಲಿ ಅಂತಂದ್ರೆ ಯಾರ ಮೇಲೆ ಜನಗಳ ಮೇಲೆ ಅದರ ಈ ವಾಕ್ಯನ ನಾವು ಲೋಕದ ಮೇಲೆ ಹಾಕಿದ್ರೆ ಈ ಲೋಕ ಎರಡ್ ಭಾಗ ಆಗ್ತದ ಇಲ್ಲ ಅದರ ಸತ್ಯನ ಕೇಳ್ತಾರೆ ಇನ್ನೊಬ್ರು ಸತ್ಯನೇ ಮಾಡೋದಿಲ್ಲ ಅವಾಗ ಏನಾಗ್ತಾರೆ ಡಿವಿಜನ್ಸ್ ಅದರ ಎಸಕ್ ಸಣ್ಣ ಹೇಳ್ತಾರ ಅದರ ನೋಡಿ ಮತ್ತೆ ಹತ್ತನೇದಲ್ಲಿ ಮತ್ತೆ ಹತ್ತು ಮೂವತ್ನಾಲ್ಕು ಮತ್ತೆ ಹತ್ತು ಮೂವತ್ನಾಲ್ಕು ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದನೆಂದು ನೆನಸಬೇಡಿರಿ ಭೂಲೋಕದಲ್ಲಿ ಸಮಾಧಾನವನ್ನು ಹುಟ್ಟಿಸೋದಕ್ಕೆ ಬಂದನೆಸಬೇಡಿ ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ ಅದೇ ಸಮಾಧಾನ ಹುಟ್ಟಿಸೋದಕ್ಕೆ ನಾನು ಬಂದಿಲ್ಲ ಕಡ್ಗವನ್ನು ಹಾಕುವುದಕ್ಕೆ ಬಂದೇನೋ ಖಡ್ಗವನ್ನು ಹಾಕೋದಕ್ಕೆ ನಾನ್ ಬಂದ್ರೇಸ ಕೃಷಿ ಏನ್ ಮಾಡ್ತಾರೆ ಸತ್ಯ ಸಾರ್ ಬೇಕಾರೆ ದೇವ್ರ ಮಕ್ಕಳು ಸಭೆ ಇನ್ನೇನ್ ಕಂಪ್ಲೀಟ್ ಆಗಂತ ಸ್ಟೇಜ್ ಅಲ್ಲಿ ಏನಪ್ಪಾ ಮಾಡ್ತಾರೆ ಅಂದ್ರೆ ಈ ಸತ್ಯನ ಏನ್ ಮಾಡ್ತಾರೆ ಪಬ್ಲಿಕ್ ಆಗಿ ಒಂದು ವೈಡ್ ಸ್ಪ್ರೆಡ್ ಆಗಿ ಏನ್ ಮಾಡ್ತಾರೆ ಸತ್ಯ ಹಾಡ್ತಾರೆ ಯಾವಾಗ ವೈಟ್ ಸ್ಪ್ರೆಡ್ ಆಗಿ ಸತ್ಯ ಹರಡ್ತದ ಏನಾಗ್ತಂದ್ರೆ ಯಾವ ತರ ಒಂದು ಒಂದು ಬಿರುಕು ಬಿಡ್ತಾರೆ ಅಂದ್ರೆ ಈ ಸಮುದ್ರನ ಏನ ಬಿಡ್ಬೇಕು ಅವರ ದೊಡ್ಡ ಲಾರ್ಜ್ ಸ್ಕೇಲ್ ಅಲ್ಲಿ ಈ ಸಮುದ್ರ ಎರಡ್ ಭಾಗ ಅಂತ ಒಂದು ಸಿಚುವೇಶನ್ ನಾವ್ ಏನ್ ಮಾಡ್ಬೋದು ಮುಂದೆ ಬರೋ ದಿನಗಳ ಏನ್ ಮಾಡುದ್ರ್ ನೋಡ್ಬೋದು ಅದರ ಹೆಂಗೆ ಅಂತಂದ್ರೆ ನೋಡಿ ಆ ಎಲಿಯ ಏನ್ ಮಾಡುದ ಅಂದ್ರೆ ಈ ಶಾಲುವೆ ಹೊಡೆದಿದ ತಕ್ಷಣ ನೀರ್ ಏನಾಯ್ತು ಎರಡು ಇಬ್ಬಾಗ ಆಯ್ತು ಆಮೇಲೆ ಇವ್ರು ಏನ್ ಮಾಡಿದ್ರಂತೆ ಹೆಂಗ್ರು ಒಣ ನೆಲದ ಮೇಲೆ ಹೋದ್ರು ಅಂದ್ರೆ ಅಲ್ಲಿವರೆಗೂ ನೀರ್ ತುಂಬಿಕೊಂಡಿತ್ತು ಅಂತ ಹೇಳ್ತಾರೆ ಏನಿದ್ ನೀರು ಏನಿದ್ ಒಣಗೋಗಿದ್ದು ಪ್ರಕಟಣೆಗೆ ಬನ್ನಿ ಪ್ರಕಟಣೆಯಲ್ಲಿ ಬಂದ್ರೆ ಹದಿನೇಳನೇ ಅಧ್ಯಾಯದಲ್ಲಿ ಪ್ರಕಟಣೆ ಹದಿನೇಳು ಓದಿ ಅವಳ ಹಣೆಯ ಮೇಲೆ ಬಾಬೆಲ್ ಎಂಬ ಮಹಾನಗರಿ ಭೂಮಿಯಲ್ಲಿರುವ ಜಾರಸ್ತ್ರೀಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂಬ ಗುಣಾರ್ಥವುಳ್ಳ ಹೆಸರು ಬರೆದಿತ್ತು ಆಮೇಲೆ ಹದಿನೈದನೇ ವಚನದಲ್ಲಿ ಹ ಇನ್ನು ಆ ದೇವದೂತನು ನನಗೆ ಹೇಳಿದ್ದು ಆ ಜಾರ ಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ ಹ್ಮ್ ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತವೆ ವಾಸ ಮಾಡ್ತಾರದೆ ಯಾರು ವಾಸ ಮಾಡ್ತಾರಂತೆ ಜನಸಮೂಹದ ಮೇಲೆ ಅದೇ ನೀರು ಆ ಜನಸಮೂಹಗಳೇ ಈ ಸಭೆಗಳಿಗೆ ಏನ್ರಿ ಸಪೋರ್ಟ್ ಇವಾಗ ಈ ಸಭೆಯನ್ನು ಕೆಡ್ಬೇಕಾದ್ರೆ ಏನ್ ಮಾಡ್ಬೇಕು ಆ ಸಪೋರ್ಟ್ ಏನ್ ಮಾಡಬೇಕು ಇವಾಗ ವಿಡ್ರಾ ಮಾಡ್ಬೇಕು ಅದ್ ಹೆಂಗ್ ವಿಡ್ರಾ ಮಾಡ್ತಾರ ಯೇಸು ಕ್ರಿಸ್ತು ಸತ್ಯನ ಜನಗಳಿಗೆ ಕೊಟ್ಟಿ ಏನ್ ಮಾಡ್ತಾರೆ ಇವಾಗ ಆ ಸಭೆನೆ ಮಾಡ್ತಾರೆ ಇವಾಗ ಜನ್ಗಳನ್ನ ಹೊರಗಡೆ ಕಟ್ಟದೆ ಆ ಸಭೆ ಮಾಡ್ತಾರೆ ಪ್ರಕಟಣೆ ಹದಿನಾರು ಪ್ರಕಟಣೆ ಹದಿನಾರನೇ ಅಧ್ಯಾಯ ಹನ್ನೆರಡನೇ ವಚನ ಆ ಅರಣ್ಯವನು ತನ್ನ ಪಾತ್ರೆಯಲ್ಲಿ ಇದ್ದದ್ದನ್ನು ಯುಫ್ರೆಟೀಸ್ ಎಂಬ ಮಹಾ ನದಿಯ ಮೇಲೆ ಒಯ್ಯಲು ಅದರ ನೀರು ಹಿಂಗಿ ಹೋಯಿತು ಅದರ ನೀರು ಏನಾಯ್ತಂತೆ ಹಿಂಗಿ ಹೋಯಿತು ಆಮೇಲೆ ಇದರಿಂದ ಮೂಡನ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಯಿತು ಇದರಿಂದ ಮೂಡನ ದಿಕ್ಕಿನ ಬರಂತ ರಾಜ್ಯ ಸಿದ್ಧವಾಯ್ತು ಯಾವಾಗ ಆರನೇ ಒಂದು ದೇವದತ್ತ ತನ್ನ ಕಳಸಲ್ಲಿರೋದ್ನ ಉಯ್ಬೇಕಾದ್ರೆ ಅಲ್ವಾ ಏನದು ಕಳಸ್ದಲ್ಲಿರೋ ಉಯ್ಬೇಕಂದ್ರೆ ಉಪದ್ರವಗಳು ದೇವರ ಒಂದು ಉಗ್ರ ಒಂದು ಕೋಪ ದೇವರು ತನ್ನ ಕೋಪನ ಹೆಂಗ್ ವ್ಯಕ್ತಪಡಿಸ್ತಾರಂದ್ರೆ ಅಂದ್ರೆ ಸತ್ಯನ ಹೊರಗಡೆ ತರ್ಸೋದ ಮುಖಾಂತರ ಮಾಡ್ತಾರೆ ವ್ಯಕ್ತಪಡಿಸ್ತಾರೆ ಅಲ್ಲಿಗೆ ಇವತ್ತು ಲೋಕದಲ್ಲಿ ನೋಡ್ತಿರ್ ಗೊತ್ತಾ ಲೋಕದಲ್ಲಿ ನೋಡ್ಬೇಕಂತ ಮಾಡ್ತಾರೆ ಒಂದು ಪಕ್ಷಕ್ಕೆ ಇನ್ನೊಂದು ಪಕ್ಷಕ್ಕೆ ಏನ್ ಮಾಡ್ತದೆ ಇವ್ರು ಫ್ರಿಕ್ಷನ್ ಗಳನ್ನ ತರ್ತವ್ರೆ ಅಂದ್ರೆ ಆ ಫ್ರಿಕ್ಷನ್ ಗಳ ತರ್ಬೇಕೇನಾದ್ರೆ ಅಂದ್ರೆ ಒಂದು ಸ್ವಲ್ಪ ಘರ್ಷಣೆ ಆದ್ರೆ ಏನ್ ಗೊತ್ತಾ ಮಾಡ್ತಾರೆ ಅವ್ರ ಬಗ್ಗೆ ಇವ್ರು ಹೇಳೋದು ಇವ್ರ ಬಗ್ಗೆ ಅವ್ರು ಹೇಳೋದು ಇಬ್ರು ಪಬ್ಲಿಕ್ ಅವ್ರ ಅವ್ರವ್ರ ಬಗ್ಗೆ ಮೀಡಿಯಾ ಹೇಳೋದ್ ಮುಖ ಅಂತ ಏನಾಗ್ತಿರತ್ತ ಅವ್ಲಂತ ಎಲ್ಲಾ ಒಂದು ಗಲಿಬಿಲಿಗಳನ್ನ ಏನ್ ಮಾಡ್ತದೆ ಇವಾಗ ಹೊರಗಡೆ ತಂದ್ಬಿಟ್ಟು ಆ ಸಿಸ್ಟಮ್ ಏನ್ ಮಾಡ್ತಾರೆ ಇವಾಗ ಜಜ್ಮೆಂಟ್ ಏನ್ ಮಾಡ್ತಾರೆ ಅವಾಗ ಆ ನೇ ಕಂಪ್ಲೀಟ್ ಕೊಲಾಸ್ ಮಾಡೋ ಕೆಲ್ಸಾನ ಇವಾಗ ಯಾರ್ ಮಾಡ್ತಾರೆ ಏಸು ಕಸ ಮಾಡ್ತಾರ ಅದರ ಹೆಂಗಪ್ಪ ಅಂತಂದ್ರೆ ನೋಡಿ ಇವಾಗ ನಾವೆಲ್ಲ ಸತ್ಯ ಕೇಳಿದ್ರಿ ಸತ್ಯ ಕೇಳಿ ನಾವೆಲ್ಲ ಸಭೆಗಳನ್ನ ಬಿಟ್ಟು ಬಂದಿದ್ರಿ ನಾವೆಲ್ಲ ಎಲ್ಲಿದ್ರಿ ಸತ್ಯ ಕೇಳಕ್ಕಿಂತ ಮುಂಚೆ ಲೋಕದಲ್ಲಿ ಬ್ಯಾಬ್ಲ ಇದ್ರಿ ಸತ್ಯ ಕೇಳಿದ್ಮೇಲೆ ಏನ್ ಮಾಡಿದ್ರಿ ಇವಾಗ ಬ್ಯಾಬ್ಲನ್ ಏನ್ ಮಾಡಿದ್ರಿ ಇವಾಗ ಬಿಟ್ಟು ಬಂದಿದ್ರಿ ಇವಾಗ ವ್ಯವಸ್ಥೆ ಮಾಡಿ ನಿಮ್ ನಿಮ್ ಸಭೆಗಳಿರಂತ ಎಲ್ಲಾ ಜನಗಳು ಬಿಟ್ಬಿಟ್ಟು ಸತ್ಯಕ್ಕಾಕ್ ನಿಂತಪುಟ್ರೆ ಆ ಸಭೆ ಹೆಂಗಿರ್ತಾರೆ ಖಾಲಿ ಇರ್ತಾರೆ ಯಾರೋ ಹೋಯ್ತಾರ ಸಭೆಗೆ ಫಾಸ್ಟ್ ಬಂದು ನಾಲ್ಕು ದಿನ ಐದ್ ದಿನ ಒಂದ್ ವಾರ ಹತ್ತು ವಾರ ಬಂದು ಆಮ್ಲ ಹೇಳಿದ್ಮೇಲೆ ಯಾರು ಯಾರಿರ್ಲ ಆ ಅವಾಗ ಸಭೆ ಏನಾದಂಗೆ ಅದನ್ನೇ ಹೇಳೋದು ಅದಕ್ಕೆ ನೋಡ್ಬೇಕ್ರೆ ತನ್ನ ಕಳಸಂತ ಪಾತ್ರನ ಉಯ್ಬೇಕಾದ್ರೆ ನೀರ್ ಹಿಂಗೋಯ್ತು ಅಂತಂದ್ರ ಇವಾಗ ಯೋಚನೆ ಮಾಡಿ ಜಜ್ಮೆಂಟ್ ಕೆಲಸ ಯಾರು ಮಾಡ್ತಾ ಇರೋದು ಕೃಷಿ ಎರಡನೇ ಬರೀಕೆಲ್ಲ ಮಾಡ್ತಾ ಇರೋ ಎಲ್ಲಪ್ಪ ಪ್ರಕಟಣೆಯಲ್ಲಿ ಓದನ ಅದೇ ಹತ್ತನೇ ಅಧ್ಯಾಯದಲ್ಲಿ ರೆವಲ್ಯೂಷನ್ ಚಾಪ್ಟರ್ ಟೆನ್ ಅಲ್ಲಿ ವರ್ಸ್ ಒನ್ ಮತ್ತೆ ಟೂ ಪ್ರಕಟಣೆ ಹತ್ತನೇ ಅಧ್ಯಾಯ ವಚನ ಒಂದು ಮತ್ತೆ ಎರಡು ಬಲಿಷ್ಠವನಾದ ಮತ್ತೊಬ್ಬ ದೇವ ದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು ಅವನು ಮೇಘವನ್ನು ಧರಿಸಿಕೊಂಡಿದ್ದನು ಅವನ ತಲೆಯ ಮೇಲೆ ಮುಗಿಲ ಬಿಲ್ಲು ಇತ್ತು ಅವನ ಮುಖವು ಸೂರ್ಯನೋಪಾದಿ ಸೂರ್ಯನೋಪಾದಿಯಲ್ಲಿತ್ತು ಅವನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು ಅವನ ಕೈ ಕೈಯಲ್ಲಿ ಬಿಚ್ಚಿದ್ದ ಒಂದು ಚಿಕ್ಕ ಸುರುಳಿ ಇತ್ತು ಅವನು ಬಲಗಾಲನ್ನು ಸಮುದ್ರದ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೆಯೂ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ಧದಿಂದ ಕೂಗಿದನು ನೋಡ್ರ ಯಾರಿದ ನೋಡ್ಬೇಕ ಬಲಿಷ್ಠ ದೇವ ಅಂತಂದ್ರ ಅಂತ ಯಾರಂತೆ ಯೇಸು ಕ್ರಿಸ್ತನು ಅಲ್ರ ಮುಗಿಲ್ ಬಿಲ್ ಇತ್ತು ಅಂದ್ರೆ ಏನ್ರಿ ಮುಗಿಲ್ ಬಿಲ್ ಫಸ್ಟ್ ಬೈಬಲ್ ಎಲ್ಲಿ ಓದ್ತೀರಿ ನಾವು ಒಡಂಬಡಿಕೆ ಹೆಂಗಾರೆ ಅದ್ರ ಒಡಂಬಡಿಕೆ ದೂತನು ಹೆಂಗ್ ಬರ್ತಾರಂತೆ ಒಡಂಬಡಿಕೆ ದೂತನು ಮಲೈಕೆಯಲ್ಲಿ ಮೂರನೇ ದಿನದಲ್ಲ ಹೇಳ್ತಲ್ಲ ಹೆಂಗ್ ಬರ್ತಾರೆ ಐದ್ ತರುತ್ತಾನೆ ಅದರ ನೀವು ಅಂಬಲಿಸುವಂತ ಕರ್ತನು ಎಲ್ಲಿ ಬರ್ತಾರೆ ಹಾಲ ಹೇಗ್ ಹೇಳ್ತಾರೆ ಅದೇ ವಾಕ್ಯ ಏನ್ ಮಾಡ್ತಿ ಕೊಟ್ಟಾರ ಅದ್ಗೇ ನೋಡ್ಬೇಕು ಹಿಂಗ್ ಸೂರ್ಯನ್ ತರ ಅವ್ರಂತೆ ಅದರ ಅವ್ರ ಬಂದಿದ ತಕ್ಷಣ ಅವ್ರ ಕಾಲ್ನ ಎಲ್ಲಿಡ್ತಾರಂತೆ ಒಂದ್ ಕಾಲ್ ಎಲ್ಲಿಟಾರಂತೆ ಸಮುದ್ರ ಮೇಲೆ ಇನ್ನೊಂದ್ ಕಾಲ ಇಲ್ಲಂತೆ ಭೂಮಿ ಅದ್ರ ಅಂಗರ ಅಂತ ಎರಡು ಸಿಸ್ಟಮ್ ಅಲ್ಲ ಭೂಮಿ ಮತ್ತೆ ಸಮುದ್ರ ಅಂದ್ರೆ ಸಮುದ್ರ ಜನಗಳು ಭೂಮಿಯಿಂದ ಏನ್ರಿ ಸಿಸ್ಟಮ್ ಅದರ ಇದನ್ ಮೇಲೆ ಕಂಟ್ರೋಲ್ ಮಾಡ್ತಾರಂತೆ ಅದ್ಗೆ ನೋಡಿ ಕೀರ್ತನೆ ಹೇಳ್ತಾರೆ ಜಡ್ಜ್ಮೆಂಟ್ ಕೀರ್ತನ್ ಕೀರ್ತನೆ ತೊಂಬತ್ತಾರು ಹತ್ತು ಸಾಮ್ಸ್ ನೈನ್ಟಿ ಸಿಕ್ಸ್ ಚಾಪ್ಟರ್ ಸಾಮ್ಸು ನೈನ್ಟಿ ಸಿಕ್ಸ್ ಟೆನ್ ಸಾಮ್ ಯಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ ಯಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ ಆಹ್ ಭೂಮಿಯ ಸ್ಥಿರವಾಗಿರಬದು ಕದಲುವುದಿಲ್ಲ ಭೂಮಿಯು ಸ್ಥಿರವಾಗಿದೆ ಕದಲದಿಲ್ಲ ಆಹ್ ಸರ್ವರಿಗೂ ನ್ಯಾಯಾನುಸಾರವಾಗಿ ತೀರ್ಪು ಕೊಡುವನೆಂದು ಭೂಮಿ ಕದಲದಿಲ್ಲ ಅದ್ ನೋಡ್ಬೇಕ್ರೆ ಎಲ್ಲರಿಗೂ ಸರ್ವರಿಗೂ ಎಲ್ಲರಿಗೂ ನ್ಯಾಯಾನುಸಾರವಾಗಿ ತೀರ್ಪು ಕೊಡುವನೆಂದು ತೀರ್ಪು ಕೊಡುವನೆಂದು ಜನಾಂಗಗಳಲ್ಲಿ ಪ್ರಸಿದ್ಧಪಡಿಸಿರಿ ಜನಾಂಗಗಳು ಏನ್ ಮಾಡ್ರಿ ನೀವು ಪ್ರಸಿದ್ಧಪಡಿಸಿರಿ ಆಮೇಲೆ ಯಹೋವನ ಮುಂದೆ ಗಗನ ಮಂಡಲವು ಹರ್ಷಿಸಲಿ ಯಹೋವನ ಮುಂದೆ ಗಗನ ಮಂಡಲವು ಹರ್ಷಿಸಲಿ ಭೂಲೋಕವು ಸಂತೋಷಿಸಲಿ ಭೂಲೋಕವು ಸಂತೋಷಿಸಲಿ ಸಮುದ್ರವು ಅದರಲ್ಲಿರುವುದೆಲ್ಲವೂ ಘೋಷಿಸಲಿ ಘೋಷಿಸಲಿ ಹದ್ಮೂರ್ನೇ ಇವಾಗ ಆತನು ಬರುತ್ತಾನೆ ಭೂ ನಿವಾಸಿಗಳಿಗೆ ನ್ಯಾಯ ತೀರ್ಸಲಿಕ್ಕೆ ಬರುತ್ತಾನೆ ಭೂ ನಿವಾಸಿಗಳಿಗೆ ನ್ಯಾಯ ತೀರ್ಪು ವಿಚಾರ ಮಾಡಕ್ಕೆ ಬರುತ್ತಾನೆ ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಲೋಕಕ್ಕೆ ನೀತಿಗನುಸಾರವಾಗಿಯೋ ಜನಾಂಗಗಳಿಗೆ ಸತ್ಯತೆಯಿಂದಲೂ ನ್ಯಾಯ ತೀರಿಸುವನು ಎರಡು ಬಂತು ಜನಾಂಗ ಮತ್ತೆ ಏನ್ರಿ ಆಮೇಲೆ ಏನ್ರಿ ಲೋಕ ಅಲ್ದರ ಭೂ ನಿವಾಸಿಗಳು ಅಲ್ದರ ಭೂಲೋಕಕ್ಕೆ ಅದರ ಜನಾಂಗಗಳಿಗೆ ಏನ್ ಮಾಡತಂತೆ ಸತ್ತಿರತಕ್ಕಂತೆ ಏನ್ ಮಾಡುದು ಅವ್ರು ತೀರ್ಪು ಮಾಡೋದು ಅದಕ್ಕೆ ಹೊಡ್ಬೇಕ ಈ ಸತ್ಯನ ಏನ್ ಮಾಡ್ತಾರೆ ಸಮುದ್ರ ಮೇಲೆ ಒಡೆದವಾಗ ಭಯಂಕರ ಫೋರ್ಸ್ ಅಲ್ಲಿ ಎರಡು ಭಾಗ ಆಗ್ಬಿಡ್ತಾರೆ ಅಂದ್ರೆ ಮುಂದೆ ಬರೋ ದಿನಗಳು ಏನ್ ಮಾಡೋದ್ರೆ ಈ ಸತ್ಯ ಇನ್ನೂ ಭಯಂಕರವಾಗಿ ಏನಾಯ್ತಾರೆ ವೈಟ್ಸ್ಪ್ರೆಡ್ ಆದವಾಗ ಕಂಪ್ಲೀಟ್ ಆಗಿ ಏನಾಗ್ತಾರೆ ಲೋಕದಲ್ಲಿ ಎರಡು ಭಾಗಗಳಾಗ್ಬಿಡ್ತಾರೆ ಒಬ್ರು ಸತ್ಯನ ಅಕ್ಸೆಪ್ಟ್ ಮಾಡ್ತಾರೆ ಇನ್ನೊಬ್ರು ಸತ್ಯನೇ ಮಾಡೋದಿಲ್ಲ ಅಕ್ಸೆಪ್ಟ್ ಮಾಡುದಿಲ್ಲ ಅವರ ಇಬ್ರು ಏನ್ ಮಾಡ್ತಾರೆ ಡ್ರೈಗ್ ಅಂತಾರೆ ಲ್ಯಾಂಡ್ ಅಲ್ಲಿ ಏನ್ ಮಾಡ್ತಾರೆ ನಡ್ಕೊಂಡು ಏನ್ ಮಾಡ್ತಾರೆ ಈ ಕಡೆಯಿಂದ ಆ ಕಡೆ ಹೋಗ್ತಾರೆ ಅವಾಗ ಏನ್ ಮಾಡ್ತಾರೆ ಏನ್ರಿ ಎಲಿನತೆ ಇರೋ ಒಂದು ವಿಚಾರ ಯಾರತ್ತಿ ಇರಲ್ಲ

ದೊಡ್ಡ ಸಮುದ್ರ ಏನಾಗಿಲ್ಲ ಇರ್ಲಿಲ್ಲ ಅದಕ್ಕೆ ನಾವು ಬೈಬಲ್ ಅಲ್ಲಿ ಕಂಪರಿಸನ್ ಓದ್ತಿರಲ್ಲ ಏನ್ಬೇಕ್ರಿ ನಾವು ಇದ್ರಲ್ಲಿ ಮತ್ತೆ ಇಪ್ಪತ್ತೈದನೇದ್ಲಿ ಹತ್ತು ಮಂದಿ ಕನಿಯರು ಐದು ಮಂದಿ ಹೆಂಗಿದ್ರಂತೆ ಬುದ್ಧಿವಂತಿಯರು ಐದು ಮಂದಿ ಹೆಂಗಿದ್ರಂತೆ ಬುದ್ಧಿ ಅದಕ್ಕೆ ಐದು ಮಂದಿ ಬುದ್ಧಿ ಇರೋರು ತನ್ನ ಒಂದು ಎಣ್ಣೆ ಪಾತ್ರೆಯಲ್ಲಿ ಮತ್ತೆ ಇಲ್ಲಿ ಇಟ್ಕೊಂಡಿದ್ರಂತೆ ದೀಪದಲ್ಲಿ ಎರಡರಲ್ಲಿ ಏನ್ ಮಾಡಿದ್ರಂತೆ ಇಟ್ಕೊಂಡಿರಂತೆ ಆದ್ರೆ ಬುದ್ಧಿ ಇಲ್ದಿರೋರು ಎಲ್ ಮಾತ್ರ ಇಟ್ಟಿದ್ರು ಬರೀ ಒಂದು ತನ್ನ ಒಂದು ಪಾತ್ರೆಯಲ್ಲಿ ಸಾರಿ ದೀಪದಲ್ಲಿ ಮಾತ್ರ ಇಟ್ಕೊಂಡಿದ್ರಂತೆ ಪಾತ್ರೆಯಲ್ಲಿ ಮಾಡಿಲ್ಲ ಇರ್ಲಿಲ್ಲ ಅದರ ಅದ್ಗೆ ಈಗೋ ಮೊದಲಿಂಗಂತ ಕೂಕ ಆಯ್ತ ತಕ್ಷಣ ಎಲ್ಲ ನಿದ್ದೆ ಹೋದರೆಲ್ಲ ಎಚ್ಚರಿಕೆ ಕೊಟ್ಕೊಂಡು ಏನ್ ಮಾಡ್ತಾರೆ ಅಲ್ಲಿ ದೀಪನ ಟ್ರಿಪ್ ಮಾಡಕ್ ಏನ್ ಮಾಡ್ತಾರೆ ಶುರು ಮಾಡ್ತಾರೆ ಅವಾಗ ನೋಡಿದ್ರೆ ಎಣ್ಣೆ ಏನಿಲ್ಲ ಸಫಿಶಿಯಂಟ್ ಆಗಿ ಇಲ್ಲ ಅದರ ಎಣ್ಣೆ ಕಮ್ಮಿ ಇರೋದ್ನ ಇನ್ನೇನು ದೀಪ ಆಗೋ ಅಂತ ಒಂದು ಟೈಮ್ ಅದಕ್ಕೆ ಏನ್ ಕೇಳ್ತಾರೆ ನಿಮ್ ಹತ್ರ ಇರೋ ಎಣ್ಣೆ ನಮ್ಗೆ ಏನ್ ಮಾಡಿದ್ವಾ ನೀವು ಕೊಡಿ ಅಂತ ಕೊಡಕ್ ಆಗ್ತದಾ ಅದೇನೇ ಹೇಳೋದು ಎಲಿಯಾ ನೋಡಪ್ಪ ನೀನು ಬಹು ಕಷ್ಟವಾದದ್ ಕೇಳ್ಬಿಟ್ಟಿದ್ಯಾ ಅಸಾಧ್ಯವಾದದಲ್ಲ ಅದ ಕಷ್ಟವಾದದ್ದು ಕೇಳಿದ್ಯಾ ಆದ್ರೆ ಕಠಿಣವಾದದ್ ಕೇಳಿದ್ಯಾ ನನ್ನ ಹತ್ರ ನಿಂಗೆ ಈಸಿಯಾಗಿ ಏನ್ ಮಾಡಕ್ಕಾಗಲ್ಲ ಕೊಡಕ್ಕಾಗಲ್ಲ ಆದ್ರೆ ಒಂದು ವಿಚಾರ ಇದೆ ನೀನೇನ್ ಮಾಡಬೇಕು ಮಾಡ್ಬೇಕು ನನ್ನ ದೇವರು ಕರ್ಕೊಬೇಕಾದ್ರೆ ಅದನ್ನ ನೋಡಿದ್ರೆ ಅವಾಗ ನೀ ಏನ್ ಮಾಡ್ತೀಯ ನೀನಿಗೆ ಅಂದ್ರೆ ಅಂಗ್ ಮೀನಿಂಗ್ ಅಂದ್ರೆ ಈ ಸ್ಪಿರಿಟ್ ಆಫ್ ಕಾನ್ಸಿಕ್ರೇಷನ್ ಅದರ ನಮ್ಮಲ್ಲಿರೋ ಒಂದು ದೇವ್ರಂತ ಒಂದು ಆಸಕ್ತಿ ಇದು ಮತ್ತೊಬ್ರಿಗೆ ನಾವ್ ಏನ್ ಮಾಡಕ್ ಆಗಲ್ಲ ದಾನವಾಗೆ ಅವ್ರಾಗ ಅವ್ರ ಏನ್ ಮಾಡ್ಬೇಕು ಇವಾಗ ಹ ಪಡ್ಕೊಬೇಕು ಎಲ್ಲೋಗ್ ಪಡ್ಕೊಬೇಕು ಅಲ್ಲೇ ಹೇಳ್ತಾರೆ ಅಂತ ಇವಾಗ ಬನ್ನಿ ಇಲ್ಲಿ ಮತ್ತೆ ಇಪ್ಪತ್ತೈದನೇ ಅದಲ್ಲಿ ಎಲ್ಲೋಗ್ ಪಡ್ಕೊಬೇಕು ಅಂತ ಹೇಳ್ತಾರೆ ಅಂದ್ರೆ ಮತ್ತೆ ಇಪ್ಪತ್ತೈದು ಆ ವಚನ ಒಂಬತ್ತು ಮತ್ತೆ ಹತ್ತು ನಿಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದೆನು ಹೇಳಿದರು ಅದಕ್ಕೆ ಆ ಬುದ್ಧಿವಂತೆಯರು ನಿಮಗೆ ಕೊಟ್ಟ ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದೀತು ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೇದು ಅಂದರು ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು ಸಿದ್ಧವಾಗಿದ್ದವರು ಅವನ ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು ಅಲ್ಲಿ ಮಾರೋರ ಹತ್ರ ನೀವೇನೇ ಮಾಡಿ ಹೋಗ್ಬಿಟ್ಟ ಕೊಂಡ್ಕೊಳ್ಳಿ ಅಂತ ಹೇಳ್ತಾರೆ ಯಾರ ಮಾರೋರು ಪವಿತ್ರಾತ್ಮ ಯಾರ ಮಾರ್ತಾರ ಆಕ್ಚುಲಿ ಪವಿತ್ರ ಆತ್ಮ ಯಾರ ಹತ್ರ ಇದೆ ದೇವ್ರ ಹತ್ರ ಅಂದ್ರೆ ದೇವ್ರು ಮಾರ್ತಾರ ಫ್ರೀಯಾಗಿ ಕೊಡಲ್ವಾ ದೇವ್ರಿಗೆ ಫ್ರೀ ಆಗೆಲ್ಲ ಕೊಡಲ್ಲ ಕೊಡಲ್ಲ ಪವಿತ್ರಾತ್ಮನ ಅದಕ್ಕೆ ನಾವೇನ್ ಮಾಡ್ಬೇಕು ಪಡ್ಕೊಬೇಕು ಎಷ್ಟು ಖರ್ಚ್ ಮಾಡ್ಬೇಕು ಎಷ್ಟು ಕಾಣಿಕೆ ಕೊಡ್ಬೇಕು ಅಂದ್ ಭಾಗ ಕೊಟ್ಟರೆ ಕೊಡ್ತಾರೆ ದೇವ್ರ ಕೊಡ್ಬೇಕು ದೇವ್ರಿಗೆ ಏನ್ ಮಾಡ್ಬೇಕು ನಮ್ ನಾವೇ ಸಂಪೂರ್ಣವಾಗಿ ಏನ್ ಮಾಡಬೇಕು ದೇವ್ರಿಗೆ ಒಪ್ಪಿಸ್ಬೇಕು ಅಲ್ವರ ಅದನ್ನೇ ಸ್ಪಿರಿಟ್ ಆಫ್ ಕಾನ್ಸಿಕ್ರೇಷನ್ ನಮ್ಮಲ್ಲಿ ಮನ್ಸನ್ನ ಸಂಪೂರ್ಣವಾಗಿ ದೇವ್ರಿಗೆ ಒಪ್ಪಿಸ್ಕೊಟ್ಟ ಕೊಟ್ಟವಾಗೆ ದೇವ್ರ ನಮ್ಗೆ ಏನ್ ಮಾಡೋದು ನಮ್ ಪವಿತ್ರಾತ್ಮನ ನಮ್ಗ್ ಕೊಡೋದು ಅದು ಎಲ್ಲಿ ಕೊಡ್ತಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವ್ದಪ್ಪ ಮಾರ್ಕೆಟ್ ಅಂತಂದ್ರೆ ಈ ಲೋಕ ಈ ಲೋಕದಲ್ಲಿ ಹೋಗಿ ಸತ್ತಿಕಾಗಿ ನಾವು ನಿಂತ್ಕೊಂಡಾಗ ಸತ್ತಿಕಾಗಿ ವಿಟ್ನೆಸ್ ಮಾಡಿದವಾಗ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಆ ದೇವ ಮೇಲೆ ಇರೋಂತ ಒಂದು ನಂಬಿಕೆ ಇನ್ನ ಜಾಸ್ತಿ ಆಗ್ತದೆ ಧೈರ್ಯ ಭಯ ಭಕ್ತಿ ನಮ್ಮಲ್ಲಿ ಏನಾಗ್ತಾರೆ ಅದ್ ಬೆಳಿತಾರೆ ಇದು ಮನೆಯಲ್ಲಿ ಕೂತಿದ್ಯೋ ನಾವ್ ಸುಮ್ನೆ ಕೈಕಾಲು ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ನಮ್ಗೆ ಏನಾಗಲ್ಲ ನಮ್ಗೆ ಬರೋದಿಲ್ಲ ನಾವ್ ಏನ್ ಮಾಡ್ಬೇಕು ಸತ್ತಿಕಾಗಿ ನಾವ್ ಪ್ರಯಾಸ ಪಟ್ಟವಾಗ ಏನಾಗ್ತಾರೆ ಆ ಸ್ಪಿರಿಟ್ ಆಫ್ ಕಾನ್ಸಿಕೇಶನ್ ಯಾರಲ್ಲಿ ಬೆಳೆಯೋದು ಇವ್ ನಮ್ಮಲ್ಲಿ ಬೆಳೆಯೋದು ಇದನ್ನ ಒಬ್ರೊಬ್ರು ದಾನ ಮಾಡಕ್ಕೆ ಹೇಳಿಲ್ಲ ಸಾಧ್ಯ ನೋಡಿ ನಾವ್ ಏನ್ ಮಾಡ್ಬೋದು ಮತ್ತೊಬ್ರು ನಮಗ್ ಕೊಡೋಕೆಲ್ಲ ಇದು ಸಾಧ್ಯನೇ ಇಲ್ಲ ಅದಕ್ಕೆ ಹೇಳೋದಲ್ಲ ಬಹು ಕಷ್ಟವಾದಂತ ಕೇಳಿದ್ಯಾ ಆದ್ರೆ ನಿಮ್ಗೆ ಕೊಡ್ಬೋದು ಏನ್ ಮಾಡ್ಬೇಕು ನಾನು ಕರ್ಕೊಬೇಕಾದ್ರೆ ನೀನ್ ನೋಡಿದ್ರೆ ನಿಮ್ಗೆ ಏನ್ ಮಾಡ್ತಾರೆ ನಿಮ್ಗೆ ಕೊಡ್ತಾರೆ ಅದಕ್ಕೆ ನೋಡ್ಬೇಕು ಇದೇ ಗ್ರೇಟ್ ಪಲ್ಟಿಟ್ಯೂಡ್ಗು ಆ ಒಂದ್ ಲ್ಯಾಕ್ ಅಂಡ್ ಫಾರ್ಟಿಫುತ್ ಹಂಗಿರೋ ಮೈನ್ ಡಿಫರೆನ್ಸ್ ಅದ್ರ ಆ ಸ್ಪಿರಿಟ್ ಆಫ್ ಕಾನ್ಸ್ಟಿಟ್ಯೂಷನ್ ಜೀವಿತ ಏನಾಗಿಲ್ಲ ಇಲ್ಲ ಅದಕ್ಕೆ ನಾವು ಪರಮ ಗೀತೆಯಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ನೋಡಿ ಏನ್ ಹೇಳ್ತಾರೆ ಸಾಂಗ್ಸ್ ಆಫ್ ಸೋಲಮನ್ ತೆಗಿ ಸಾಂಗ್ಸ್ ಆಫ್ ಸೋಲಮನ್ சாப்டர் ஃபை இல்ல பதர் உன்னத பாட்டுகள் உன்னத பார்டலி சாங்ஸ் ஆஃப் சோலோமோன்னு ஃபிஃத் சாப்டர் நிமிஷ 5th சாப்டரில் ಆ ನೋಡಿ ದೊಡ್ಡ ಸಮೂಹ ಯೇಸು ಕ್ರಿಸ್ತನ ಒಂದು ಕಾಲಿಂಗ್ಗೆ ಏನ್ ಮಾಡ್ತಾರೆ ಅಂತೆ ಐದನೇ ಅಧ್ಯಾಯ ಒಂದನೇ ವಚನ ಬರಿ ಎರಡನೇ ವಚನ ಓದಿ ಪರಲ್ಲ ಓದ್ಬಿಡಿ ನಾನು ನಿದ್ರೆಗೊಂಡಿದ್ದರು ನಾನು ನಿದ್ರೆಗೊಂಡಿದ್ದರು ನನ್ನ ಹೃದಯವು ಎಚ್ಚರಗೊಂಡಿತ್ತು ಇಗೋ ಏ ನಿನಿಯನು ಕದ ತಟ್ಟಿ ಪ್ರಿಯಳೆ ಕಾಂತಳೆ ಪಾರಿವಾಳವೇ ನಿರ್ಮಲೆಯೇ ಬಾಗಿಲು ತೆಗೆ ನನ್ನ ತಲೆಯ ಮೇಲೆಲ್ಲಾ ಇಬ್ಬನಿಯು ಬಿದ್ದಿದೆ ನನ್ನ ಕೂದಲು ರಾತ್ರಿ ಬೀಳುವ ಹನಿಗಳಿಂದ ತುಂಬಿದೆ ಅಂದನು ನನ್ನ ಒಳ ಅಂಗಿಯನ್ನು ತೆಗೆದನಲ್ಲ ಅದನ್ನು ಹೇಗೆ ಹಾಕಿಕೊಂಡೇನು ತೆಗೆದುಕೊಂಡು ಸರಿ ನೋಡ್ಬೇಕಾರ ನೋಡ್ಕೊಂಡು ಹೋಗೋಣ ಏನ್ರಿ ಅಲ್ಲಿ ಮದಲಿಂಗನು ಬಂದ್ ಏನ್ ಕೇಳ್ತಾರೆ ಆ ತನ್ನ ಪ್ರೇಯಸಿ ಹತ್ರ ಈಗ ನಾನು ಏನ್ ಮಾಡಿದೀನಿ ಹ ಬಂದಿದ್ದೀನಿ ಏನ್ ಮಾಡು ಬಾಗಲ ತಡ್ತಾ ಇದೀನಿ ದಯವಿಟ್ಟು ಬಾಗಲ್ ತೆಗಿ ಅಂತಂದ್ರೆ ಇವಳು ಹೇಳ್ತಾ ಇಲ್ಲ ತನ್ನ ಮೂರ್ನೇ ವಚನದಲ್ಲಿ ನಾನು ಏನ್ ಮಾಡಿದೀನಿ ನನ್ನ ಒಳಂಗೇ ಮಾಡಿದ ನಾನು ಆಮೇಲೆ ಅದನ್ನ ತಿರ್ಗಾ ಆಮೇಲೆ ಹಾ ಅದನ್ನ ಹೆಂಗೆ ತಿರ್ಗಾ ನಾನು ಗಲೀಜು ಮಾಡ್ಕೊಂಡ್ಲಿ ಹ ಅಂತ ಕೇಳ್ತಾ ನೋಡಿಂತೀನಿ ಅಲ್ರ ಅದಕ್ಕೆ ಏನಪ್ಪಾ ಇದು ಅಂತಂದ್ರೆ ಇದೇ ಗ್ರೇಟ್ ಮಂಟ್ರಿ ಮಾಡಂತ ಮಿಸ್ಟೇಕ್ ಅಂದ್ರೆ ದೇವ್ರ ನಮ್ ಕೊಟ್ಟಂತ ನೀತಿ ವಸ್ತ್ರನ ಯಾವಾಗ ಏನ್ ಮಾಡಿರ್ಬೇಕು ನಾವು ಹಾಕೊಂಡು ಅದೇ ನೋಡ್ಬೇಕ್ರೆ ಎಲಿಯಾ ಏನ್ ಮಾಡ್ತಾರೆ ತನ್ನ ಯಾರ್ ಯಾರ್ಮೇಲೆ ಹಾಕಬಿಟ್ಟು ಹೋಗ್ತಾರೆ ಹ್ಮ್ ಯಲೀಶಾ ಮೇಲೆ ಹಾಕ್ಬಿಟ್ಟು ಯಲೀಶಾ ಅದೇ ಕಂಬಳೀನ್ ತಗೊಂಡು ಅದೇ ಕೆಲಸ ಏನ್ ಮಾಡ್ತಾರೆ ಫರ್ದರ್ ಅವರು ಕಂಟಿನ್ಯೂ ಮಾಡ್ತಾರೆ ಅದ್ರ ನೋಡ್ಬೇಕಾದ್ರೆ ಇಲ್ದಿರ್ಬೇಕಾದ್ರೆ ಏನ್ರೀ ಹ ನಾನ್ ಹಿಂಗ್ ಹಾಕೊಂಡ್ಲಿ ಅದ್ರ ಹೆಂಗ ನಾವ್ ಅಂದ್ರೆ ಸತ್ಯಲ್ಲಿದ್ದಿ ತಿರ್ಗಾ ಲೋಕಕ್ಕೆ ಲೋಕಕ್ ಹೋಗೋದು ಅದಕ್ಕೆ ನಾವು ಕಳೆದ ವಾರ ಒಂದು ಒಂದ್ ವಾಕ್ಯ ಯಾವ್ದು ಗೊತ್ತಾ ಮತ್ತೆ ಇಪ್ಪತ್ನಾಕನದ್ದಲ್ಲಿ ಮನೆ ಮೇಲೆ ಇರೋ ಕೆಡೆ ಬರ್ದಿರ್ತಿ ಏನ್ರಿ ಕೇರ್ಫುಲ್ ಆಗಿರ್ಲಿ ಹೊಲ್ದಲ್ಲಿರೋನು ತಿರ್ಗಾ ಏನ್ರಿ ಸ್ಪಷ್ಟಕ್ಕೆ ಬರ್ದಿದ್ರಿ ಕೇರ್ಫುಲ್ ಆಗಿರಿ ಎಲ್ಲೆಲ್ಲಿದ್ರೋ ಬಂದ್ರಿ ನೀವು ಯುದ್ಧದಲ್ಲಿ ಪರ್ವತಕ್ಕೆ ಏನ್ ಮಾಡಿ ನೀವು ಓಡೋಗಿ ಅಂತ ಹೇಳ್ತಾರ ಏನಕ್ಕೆ ಇದೇ ಅರ್ಥ ಹೆಂಗ ಗೊತ್ತಾ ಮೀನಿಂಗ್ ಆ ವಸ್ತ್ರ ತಗೊಂಡೋಗೋದಕ್ಕೆ ಬರ್ಬೇಡಿ ಅಂತಂದ್ರೆ ನಾವು ಲೋಕದಲ್ಲಿರ್ಬೇಕು ನಮ್ಮೆಲ್ಲ ಒಂದು ವಸ್ತ್ರಗಳನ್ನ ಧರಿಸ್ಕೊಂಡಿದ್ವಿ ಲೋಕದ ವಸ್ತ್ರಗಳು ಇದನ್ನೆಲ್ಲ ಬಿಟ್ಬಿಡಿದಿರಿ ಬಿಟ್ಬಿಟ್ಟು ಮನೆ ಮೇಲೆ ಏನ್ ಮಾಡ್ತಾ ಇದ್ರಿ ಇದ್ರಿ ಹಾ ಮನೆ ಅಂದ್ರೆ ಯಾರು ನಮ್ಮ ಆತ್ಮಿಕ ಮನೆ ಮೇಲೆ ಸ್ಪಿರಿಚುವಲ್ ಆಗಿ ಚೆನ್ನಾಗಿ ಬೆಳಿತಾ ಏನ್ ಮಾಡ್ತಾ ಇದ್ರಿ ಹೋಗ್ತಾ ಇದ್ರಿ ಚೆನ್ನಾಗ್ ಬೆಳಿತಾ ಹೋಗ್ತಾ ಇರೋರು ಯಾವತ್ತು ಕೆಳಗಡೆ ಬಂದು ಏನ್ ಮಾಡಕ್ ಹೋಗ್ಬಾರ್ದು ತನ್ನ ವಸ್ತ್ರನ ವಾಪಸ್ಸು ಅದೇ ವಸ್ತ್ರ ತಗೊಳೋದಕ್ಕೆ ಏನ್ ಮಾಡ್ಬಾರ್ದು ಬರ್ಬಾರ್ದು ಅದ್ ಅದ ನಮ್ಗ ದೇವ್ರ ನೀತಿ ವಸ್ತ್ರ ಏನ್ ಮಾಡುದ್ ಪಟ್ಟ ಅದ್ರೆ ಇಲ್ಲಿ ಇಸ್ತ್ರಿ ಏನ್ ಮಾಡ್ಬಿಟ್ಟ ಅಂದ್ರೆ ಎಲ್ಲಾ ವಸ್ತ್ರ ಬಿಚ್ಚಿಕ್ ಬಿಟ್ಟಿದಳೆ ಇದ್ ಹೆಂಗಪ್ಪ ಹಾಕು ಅಂತ ಏನ್ ಮಾಡ್ತಾಂತ ಅಲ್ಲಿ ಅಲ್ರ ಕೇರ್ಲೆಸ್ನೆಸ್ ಅದಕ್ಕೆ ಹಾ ಆಮೇಲೆ ಏನಾಯ್ತಂತೆ ನೋಡಿಂತೀನಿ ಎದ್ಬಿಟ್ಟು ಡೋರ್ ಓಪನ್ ಮಾಡಿ ನೋಡಿದ್ರೆ ಏನಂತೆ ಅಲ್ಲಿ ಇದ್ರ ಮೊದಲಿಂಗನು ಆರ್ನೇ ವಚನ ಓದಿ ಹಾ ನನ್ನ ನನ್ನ ಇನಿಯನಿಗೆ ಕದ ತೆಗೆದೇನು ಅಷ್ಟರಲ್ಲಿ ಅವನು ಹಿಂದಿರಿಗೇ ಹೋಗಿದ್ದನು ನೋಡ್ರ ಅಷ್ಟ್ರಲ್ಲಿ ಏನ್ ಮಾಡಿದಂತೆ ಹೋಗ್ಬಿಡಿದ್ರೆ ನೋಡ್ಬೇಕ್ರೆ ಏನ್ರಿ ನಾವ್ ಕೇರ್ಲೆಸ್ಗೆ ಇರಬಾರ್ದು ಅಂತರ ಇದೇ ನೋಡ್ಬೇಕ್ರೆ ಎಲಿಯನ್ಗ ಮತ್ತೆ ಎಲಿ ಶಿಂಗಿರ ಅಂತ ಏನ್ರಿ ಡಿಫ್ರೆನ್ಸ್ ಇಬ್ರು ಏನಪ್ಪಾ ಬೇರ್ ಅಂದ್ರೆ ಈ ಸತ್ಯ ಏನ್ ಮಾಡ್ತಾ ಬೇರ್ ಮಾಡ್ತಾ ಇಬ್ರು ಒಟ್ಟಿಗೆ ಏನ್ ಮಾಡ್ತಾ ಇದ್ರು ಹೋಗ್ತಾ ಇದ್ರು ಯಾವ ಸ್ಥಳದಿಂದ ಅದ್ರ ಏನ್ರಿ ಗಿಲ್ಗಾಲಿಂದ ಬಂದ್ರು ಜೊತೆಗೆ ಅವ್ರೆ ಕೊನೆಗೇನಾಗ್ರಿ ಸಪ್ರೇಟ್ ಆಗಿಲ್ಲ ಯೋರ್ದನ್ ಇದಾಗಿ ಮೇಲೆ ಕೂಡ ಸಪ್ರೇಟ್ ಏನಾಗಿಲ್ಲ ಅಲ್ಲಾಗಿಲ್ಲ ಹಂಗೆ ಯೋರ್ದಿಂದ ಇನ್ನ ಮುಂದಕ್ಕೆ ಹೋಗ್ತಾ ಇರ್ಬೇಕು ಮಾತಾಡ್ತಾ ಇಬ್ರು ಹೋಗ್ತಾ ಇದ್ರಂತೆ ಸಡನ್ ಆಗಿ ಏನ್ ಬಂತದ್ದಲ್ಲಿ ಆ ಅಗ್ನಿಮಯವಾದಂತ ರಥ ರಥರಾಶ್ರಗಳು ಇಬ್ಬರನ್ನು ಸಪ್ರೇಟ್ ಮಾಡ್ತಂತ ಇದು ಫೈನಲ್ ಏನ್ರಿ ಒಂದು ಡಿವಿಷನ್ ಇಬ್ಬರಿಗೂ ವ್ಯತ್ಯಾಸ ಮಾಡ್ತಾರೆ ಅಂದ್ರೆ ಒಂದು ಫೈನಲ್ ಡಿವಿಜನ್ ಅಂದ್ರೆ ಹ ಅಗ್ನಿಮಯವಂತ ರಥ ರಥರಾಶ್ರಗಳು ಅಲ್ರ ಆದ್ರೆ ಒಂದು ಸುಂಟ್ರ ಗಾಳಿಯಲ್ಲಿ ದೇವ್ರ ಏನ್ ಮಾಡ್ತಾರೆ ಅಂತ ಅಂತಾರೆ ಸುಂಟ್ರ ಗಾಳಿ ಏನೇನು ಬೈಬಿಲ್ ಅಲ್ಲಿ ಅಂದ್ರೆ ಏನ್ರೀ ನಾಲ್ಕು ದಿಕ್ಕಿಂದ ಗಾಳಿ ಬಿಡಿಸ್ತಾವಾಗ ಸುಂಟ್ರ ಗಾಳಿ ಬರ್ತದಾರ ಅಂದ್ರೆ ಈ ಬರುವಂತ ಗ್ರೇಟ್ ಟೈಮ್ ಆಫ್ ಟ್ರಬಲ್ಗೆ ಬೈಬಲ್ ನಲ್ಲಿ ಹೇಳಂತ ಸುಂಟ್ರ ಗಾಳಿ ಅದರ ಅಂದ್ರೆ ನಮ್ಮ ಮುಂದೆ ಇನ್ನ ಭಯಂಕರವಾಗಿಂತ ರೀತಿಯಲ್ಲಿ ಸಭೆಗೆ ಹಿಂಸೆ ಬರೋದೇ ಮಾಡ್ಬೋದು ನಾವ ಎದುರು ನೋಡ್ಬೋದು ಯಾದ್ರ ನಿಮಿತ್ತವಾಗಿ ಹಿಂಸೆ ಬರ್ತದೆ ಅಂದ್ರೆ ಅಗ್ನಿಮಯವಾದಂತ ಏನ್ರಿ ರಥಾಶ್ವಗಳು ಅಂತ ನೋಡ್ತಿದ್ರ ಅಂದ್ರೆ ಏನು ಫಯರಿ ಚಾರಿಯಟ್ ಅಂಡ್ ಆರ್ಸಸ್ ಅಂತ ನೋಡ್ತೀರಿ ಅದರ ಬೈಬಲ್ ಅಲ್ಲಿ ಕುದುರೆ ಅಂತಂದ್ರೆ ದೇವರ ವಾಕ್ಯ ಬೋಧನೆಗಳು ಅದರ ಮುಂದೆ ಬರೋ ದಿನಗಳಲ್ಲಿ ಯಾವಾಗ ಸತ್ಯ ಹೊರಗಡೆ ಬರೋಕೆ ಶುರು ಆಗ್ತದೋ ಈ ಲೋಕದಲ್ಲಿ ಸತ್ಯದ ನಿಮಿತ್ತವಾಗಿ ಅನೇಕ ಒಂದು ಗಲಿಬಿಲಿಗಳಾಗದಕ್ಕೆ ಅಂದ್ರೆ ಸತ್ಯ ಕೇಳ್ತಾರೆ ಡಿಬೇಟ್ಗಳು ಅದ ಫ್ರಿಕ್ಷನ್ ಆಗೋದಕ್ಕೆ ಏನಾಗ್ತಾರೆ ಅವ್ರ ಅವಾಗ ಚಾನ್ಸಸ್ ಆಗ್ತಾರೆ ಅವಾಗ ಏನಾಗದಂದ್ರೆ ಆ ಟೈಮ್ ಯಾರು ಬಿದ್ದೋಗೋದ ದೊಡ್ಡ ಸಮೂಹ ಹಿಂದಕ್ಕೆ ಏನಾಗೋದು ಬಿದ್ದೋಗೋದು ಅವಾಗ ಚಿಕ್ಕ ಹಿಂಡು ತನ್ನ ಓಟಾ ಏನ್ ಮಾಡ್ತಾರೆ ಮುಗಿಸ್ತಾರೆ ಯಾವಾಗ ಅಂದ್ರೆ ಸತ್ಯಕ್ಕಾಗಿ ಒಂದು ಪ್ರಶ್ನೆ ಬಂದು ಎಲ್ಲಾ ಕಡೆ ಸತ್ಯಕ್ಕಾಗಿ ನಿಂತ್ಕೊಬೇಕಾಗ ಒಂದು ಒಂದು ಕ್ವಶನ್ ಬಂದ ಎಷ್ಟೋ ಜನ ಏನ್ ಮಾಡ್ತಾರೆ ಈ ಸತ್ಯನ್ ಬಿಟ್ಟು ಏನ್ ಮಾಡ್ತಾರೆ ಹೊರಗಡೆ ಅಂದ್ರೆ ಅವಾಗೆ ಒಂದ್ ಫೈನಲ್ ಟೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಅದ್ ನೋಡ್ಬೇಕಾರೆ ಇಬ್ರುನು ಏನಪ್ಪಾ ಬಂದ್ ಸಪ್ರೇಟ್ ಮಾಡ್ತದ್ರೆ ಅಗ್ನಿಮಯವ ಅಂತ ರಥರಥಾಶ್ವಗಳು ಅಂತ ಹೇಳ್ತಾರ ಫೈರಿ ಚಾರಿಟ್ಸ್ ಅದರ ಬೆಂಕಿ ಅನ್ನ ಏನ್ರಿ ನಾವು ಏನ್ ಹೇಳ್ತಾ ಇರ್ತೀವಿ ಬೆಂಕಿ ಶೋಧನೆಗೆ ಹೇಳ್ತಿದ್ರ ಅಂದ್ರೆ ಇದು ಒಂದು ಶೋಧನೆಯ ಸಮಯ ಯಾವ್ದೋ ಈ ಒಂದು ಬೋಧನೆ ಇರುವಂತ ಒಂದು ಸಂದರ್ಭದಲ್ಲಿ ಬೋಧನೆಯಿಂದ ನಿಮಿತ್ತವಾಗಿ ಬರುವಂತ ಒಂದು ಒಂದು ಡಿವಿಷನ್ಸ್ ಆಗ್ಬೇಕಾದ್ರೆ ಅವಾಗ ಒಂದು ಫೈನಲ್ ಟೆಸ್ಟಿಂಗ್ ಪೀರಿಯಡ್ ಆ ಟೈಮ್ ಅಲ್ಲೇ ದೇವ್ರ ಎರಡು ಗುಪ್ನ ಅಲ್ಲಿ ಡಿವೈಡ್ ಮಾಡೋದು ಅದರ ಹೆಂಗೆ ಅಂತಂದ್ರೆ ಇದೇ ನೀವು ಜಾನ್ ಬಾಪ್ತಿಷ್ಟು ಒಂದು ಕಥೆನ ಇಟ್ಕೊಂಡು ಆ ಅಹ್ ಈ ಎಲಿಯಿಂದ ಕತೆ ಇಟ್ಕೊಂಡು ಜಾನ್ ಬಾಪ್ತಿಷ್ ಕತೆ ನೀವು ಮಾಡಿ ನೀವು ಕಂಪೇರ್ ಮಾಡಿ ಅರ ಸ್ನಾನಿಕ ಆದ ವ್ಯವಹಾನ ಇದ್ರಲ್ವ ಸ್ನಾನಿಕ ಆದ ವ್ಯವಹಾನನ ಯಾರ ಸಾಯಿಸಿದ್ದು ಸಾಯಿಸಿ ಕೊಡ್ತಾನೆ ಯಾಕೆ ಯಾಕೆ ಸಾಯಿಸ್ಬಿಟ್ಟ ಮಗಳು ತಲೆ ಕೇಳ್ತಾ ಕೊಟ್ಬಿಟ್ಟ ಯಾಕೆ ಮಗಳು ತಲೆ ಕೇಳದ್ಲು ತಾಯಿ ಹೇಳ್ಕೊಡ್ತಾಳಲ್ಲ ಅವ್ರ ತಾಯಿ ಏನಿ ಕೇಳ್ಕೊಟ್ಲು ಮಾಡ್ತಾನೆ ಮದ್ವೆ ಮಾಡ್ಕೊಂಡಿದ್ದಾನೆ ಅಕ್ರಮವಾಗಿ ಇದು ನ್ಯಾಯವಾದದ್ದು ಅಲ್ಲ ಇದನ್ನು ಯಾರು ಖಂಡಿಸ್ತಾ ಇರ್ತಾರೆ ಇದರಾರ್ಡ್ಗೆ ಏನ್ ತಪ್ಪಿರ್ಲಾ ಅದೇ ಯರಾಡ್ ಚೆನ್ನಾಗ್ ಗೊತ್ತು ನೀತಿವಂತನು ಇನ್ನು ಒಳ್ಳೆ ಮನುಷ್ಯ ಅಂತ ಗೊತ್ತಿರ್ತಾವೆ ಭಯ ಭಕ್ತಿರ್ತಾರೆ ರೆಸ್ಪೆಕ್ಟ್ ಇರ್ತಾರೆ ಎಲ್ಲಾ ಇರ್ತಾರೆ ಗೌರವ ಇರ್ತಾರೆ ಆದ್ರೆ ಯಾರನ್ನ ಒಂದು ಒತ್ತಡದ ಮೇಲೆ ಇವ್ರ ತಲೆ ಕಡಿತಾರೆ ಅಂತಂದ್ರೆ ಅವ್ರ ತಾಯಿಯ ಒಂದು ಹೆರಾಡಿಯಾಸ್ ಒಂದು ಒತ್ತಡದ ಮೇಲೆ ಇದೇ ತರ ನೋಡ್ಬೇಕ್ರೆ ಮುಂದೆ ಬರೋ ದಿನಗಳಲ್ಲಿ ಹೆರಾಡಿಯಾಸ್ ಅಂತ ಒಬ್ರು ಅವ್ರೆ ಅವ್ರು ಯಾರಂತ ನೋಡೋಣ ಹಾ ಆಮೇಲೆ ಏನ್ರೀ ಹೆರಾಡ ಅಂತ ಒಬ್ರು ಅವ್ರೆ ಅವ್ರ ಯಾರಂತ ನೋಡೋಣ ಇವ್ರಿಬ್ರಿಗೂ ಒಬ್ರು ಮಗ್ಳವ್ರೆ ಯಾರದು ಅವರೇ ತುಂಬಾ ಡ್ಯಾನ್ಸ್ ಆಡೋದು ಅದ್ರ ಅವ್ರು ಯಾರಂತ ನೋಡೋಣ ಅದರ ಅವ್ರು ಕೇಳೋದಿಂದಾನ ಇವ್ರ ಏನ್ ಮಾಡ್ ತಲೆನಾ ಗೊತ್ತಿಸ್ಕೊಡೋದು ಅಲ್ವ ಅಂಗರ ಏನಂತಂದ್ರೆ ಇವೆಲ್ಲ ಒಂದ್ ಪಾಠಗಳೆಲ್ಲ ದೇವಚಿತ್ರ ಬುದ್ಧ ಚಿತ್ರ ಬುದ್ಧ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗವರ್ಮೆಂಟ್ ಯಾರು ಹೆರಾಡ್ ಅದರ ಹೆರಾಡಿಯಸ್ ಅಂತಾರೆ ರೋಮನ್ ಕ್ಯಾಥಲಿಕ್ ಸಭೆ ಡ್ಯಾನ್ಸ್ ಆಡೋದು ಇವತ್ತು ಯಾರು ಅಂದ್ರೆ ಎಲ್ಲ ಪ್ರೊಟೆಸ್ಟನ್ ಡಿನಾಂಶೆಲ್ಲ ಇದೆಲ್ಲ ಎಲ್ಲ ಪೆಂಟಿ ಕಾಟ್ ಸಭೆಗಳು ಆಗೋದು ಇವರೆಲ್ಲ ಆದ್ರೆ ಇವ್ರೇ ತುಂಬಾ ತಕ್ಕಡಿದ್ಮೀ ತಾಂಡವಾಡೋದೆಲ್ಲ ಇವತ್ತು ಇವ್ರೆ ಅದರ ಅದಿಗೆ ಏನ್ ಮಾಡ್ತಾರೆ ಇವರು ತಾಂಡ ಮಾಡ್ಬಿಟ್ಟು ಯಾರನ್ನ ಮೆಚ್ಚಿಸ್ತಾರೆ ರಾಜನ್ನ ಅಂದ್ರೆ ಅದಿಗೆ ಎಲ್ಲಾರು ಮುಂಚೆ ರಾಜ ಏನ್ ಮಾಡ್ತಾನೆ ಹಾ ಒಪ್ಕೊಂಡು ಬಿಡ್ತಾನೆ ಕೊಟ್ಬಿಡ್ತೀನಿ ಏನ್ ಬೇಗ ಕೇಳೋರು ಅದ ರಾಜ ಏನ್ ಮಾಡ್ತೀನಿ ನಿಂಗೆ ಕೊಡ್ತೀನಿ ಅಂತ ಹೇಳ್ಬಿಡ್ತಾನೆ ಇವಾಗ ಎಲ್ಲಾರ ಮುಂದೆ ಇಲ್ಲ ಅಂತ ಹೇಳದ್ ಹಿಂಗೆ ಅವಮಾನ ಅಲ್ವಾ ಅಲ್ವಾರ ಅದಕ್ಕೆ ಬೈಬಲ್ ಓದ್ಬೇಕಾದ್ರೆ ತುಂಬಾ ಕಷ್ಟ ಆಗ್ಬಿಡ್ತಂತೆ ಯಾರ ತಲೆ ಕತ್ತಿಸ್ಕೊಡದ ಯೋಹನ ಮನ್ಸಿರ್ಲ್ವಂತೆ ಆದ್ರೆ ಇವ್ನು ಕೇಳ್ಬಿಟ್ಟಿದ್ದಾನಲ್ಲ ಎಲ್ಲಾರು ಮುಂದೆ ಮಾತ್ ಮಾತುಕೋಬಿಡಿ ಅಂತ ಒಂದೇ ಕಾರಣಕ್ಕೋಸ್ಕರ ಏನ್ ಮಾಡ್ತಾನೆ ತಲೆ ಏನ್ ಮಾಡ್ತಾನೆ ಕಟ್ ಮಾಡ್ಬಿಟ್ಟ ಕೊಡ ಕಡೆ ಇದೇ ತರ ಫಿನಿಶಿಂಗ್ ತರ ಸಭೆಗಂತ ಫೈನಲ್ ಕೊಲಾಬ್ಸ್ ಹೆಂಗಿರ್ತಾರೆ ಸತ್ಯಾನ ಹೇಳಿದ್ರು ಸತ್ಯ ಹೇಳ್ಬೇಕಾರೆ ಹೆಂಗಿರ್ತಂದ್ರೆ ಅಂದ್ರೆ ಎಲ್ಲಾ ಜನಗಳಿಗೆ ಗೊತ್ತಿರ್ತಾರೆ ಈ ಸತ್ಯ ಇದೇ ಸತ್ಯ ಆದ್ರೆ ಈ ಸತ್ಯಕ್ಕೋಸ್ಕರ ನಡ್ಕೊಳೋದಾಗ್ಲಿ ಈ ಸತ್ತರ ಅವ್ರಿಗೆ ಒಪ್ಪಿಸ್ಕೊಡೋದಾಗ್ಲಿ ತುಂಬಾ ಕಷ್ಟವಂತ ಸನ್ನಿವೇಶ ಆಗ್ಬಿಡ್ತಾರೆ ಅವಾಗ ಇವ್ನ ಬಿಡಕ್ಕಾಗಲ್ವಲ್ಲ ಈ ಸಂಘ ಸಂಸ್ಥೆಗಳ ನಿಮಿತ್ತವಾಗಿ ಏನ್ ಮಾಡ್ತಾರೆ ಅಂದ್ರೆ ಯಾರನ್ನ ಒಂದ್ ಕಂಪ್ಲೀಟ್ ಕೊಲಾಸ್ ಮಾಡ್ತಾರೆ ಅಂದ್ರೆ ಸಭೆಯ ಓಟನ್ ಏನ್ ಮಾಡ್ತಾರೆ ಮುಗಿಸ್ಬಿಡ್ತಾರೆ ಅಲ್ಲ ಅದೇ ನೋಡ್ಬೇಕ್ರೆ ರಥ ರಥಾಶ್ವರಗಳು ಬಂದು ಯಾರನ್ನ ವಿಂಗಡಿಸ್ಬಿಡ್ತೋ ಎಲಿಯಾ ಮತ್ತೆ ಎಲಿಷನ್ನ ಗ್ರೇಟ್ ಮಲ್ಟಿಟ್ಯೂಡ್ ಅಂಡ್ ಲಿಟಿಲ್ ಫ್ಲಾಕ್ ಏನ್ ಮಾಡ್ತಾರೆ ಇಬ್ಬರು ಫೈನಲ್ ಬರೋ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ಏನ್ ಮಾಡೋದು ಒಬ್ರು ಎತ್ಕೊಂತಾರೆ ಒಬ್ರು ದೇವ್ರೆ ಮಾಡ್ತಾರೆ ಒಬ್ಬದ್ನ ಕೈಯೇ ಬಿಟ್ಬಿಡ್ತಾರೆ ಅಲ್ವರ ಅದೇ ನೋಡ್ಬೇಕಾರೆ ಆ ಫಿಲ್ಟ್ರೇಷನ್ ನೋಡಿ ಮತ್ತೆ ಅದಲ್ಲ ಏಸು ಕಿಸ್ ಹೇಳ್ತಾರೆ ಚಾಪ್ಟರ್ ಅಲ್ಲಿ ಏನ್ ಹೇಳ್ತಾರೆ ಮತ್ತೆ ಹದ್ಮೂರ್ ದೇಹದಲ್ಲಿ ಒಂದ್ ಸಾಮ್ಯಗಳು ಏಳು ಸಮಯಗಳು ಬರ್ತಲ್ಲ ಅದನ್ನ ಏಳನೇ ಸಮಯದಲ್ಲಿ ಏನ್ ಹೇಳ್ತಾರೆ ಪರಲೋಕ ರಾಜ ಹೆಂಗಪ್ಪ ಇದೆ ಅಂತ ಹೇಳ್ತಾರೆ ನಲ್ವತ್ತೇಳನೇ ವಚನ ಓದಿ ಹ ಮತ್ತು ಪರಲೋಕ ರಾಜ್ಯವು ಒಂದು ಒಲೆಗೆ ಹೋಲಿಕೆಯಾಗಿದೆ ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿದರು ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದುಕೊಂಡು ಎಳೆದು ಕೂತುಕೊಂಡು ಒಳ್ಳೆಯ ಮೀನುಗಳನ್ನು ಪುಟ್ಟಿಗಳಲ್ಲಿ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಡುಬಿಟ್ಟರು ಹ್ಮ್ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ಆಗುವುದು ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ಆಗ್ತದೆ ಆಗ್ತಾರೆ ಯಾವ್ದು ಗೊತ್ತಾಗಿದೆ ಎಲ್ಲ ಹಾಕ್ಬಿಟ್ಟು ಸಮುದ್ರದಲ್ಲಿ ಹಾಕ್ಬಿಟ್ಟು ಮೀನುಗಳನ್ನ ಹೇಳ್ಕೊಂಬಿಟ್ಟಿರ್ತಾರೆ ಯಾವ ಮೀನುಗಳು ಬಂತ ಒಳ್ಳೆ ಮೀನು ಬಂತು ಕೆಟ್ಟ ಕೆಟ್ಟ ಮೀನು ಬಂತು ಮೇಲೆ ಏನ್ ಮಾಡೋದಂತೆ ಅಲ್ವಾ ಎಲಿಯಾ ಎಲ್ಲಿ ನಿತ್ಕೊಂಡು ಕಂಬಳಿ ಹಾಕಿದ್ರು ದಡದಲ್ಲಿ ನಿಂತ್ಕೊಂಡು ಅದರ ದಡದಲ್ಲಿ ನಿಂತ್ಕೊಂಡ್ರೆ ಡಿವಿಜನ್ ದಡ ನಿಂತ್ಕೊಂಡ್ರೆ ಸಪರೇಷನ್ ಒಳ್ಳೆ ಮೀನುಗಳನ್ನ ಬುಟ್ಟಿಗೆ ಏನ್ ಮಾಡ್ತಾರೆ ಇವಾಗ ಅದೇ ಆ ಬೆಂಕಿ ಆ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಭೆ ಏನ್ ಮಾಡ್ತಾರೆ ಓಟಾ ಓಡಿ ಏನ್ ಮಾಡ್ತಾರೆ ಅಲ್ಲಿ ಅಂದ್ರೆ ಮುಗಿಸಿದ್ಮೇಲೆ ಏನಾಯ್ತು ಅಂತಂದ್ರೆ ಏನ್ರಿ ಎಲಿಯ ಎಲಿಯ ಹೋಗಿದ್ಮೇಲೆ ಎಲಿಶ ಏನ್ ಮಾಡ್ತಾರೆ ಅದೇ ಕೆಲ್ಸನ ಮಾಡ್ತಾರೆ ಏನ್ ಕೆಲ್ಸ ಮಾಡಿದ್ರು ಅದೇ ಕಂಬಳಿ ತಗೊಂಡ್ರು ಅದರ ಅದೇ ಒಂದು ನದಿನ ಏನ್ ಮಾಡಿದ್ರು ಇವಾಗ ಇನ್ನೊಂದ್ ದಿನ ಏನ್ ಮಾಡ್ತಾರ ಅಲ್ಲಿ ಅಲ್ಲಿ ಹೊಡಿತಾರೆ ಅಲ್ವರ ಏನಪ್ಪ ಮೀನಿಂಗ್ ಅಂದ್ರೆ ಸಭೆ ಕಂಪ್ಲೀಟ್ ಆಗಿದ್ಮೇಲೆ ಇನ್ನ ಗ್ರೇಟ್ ಪಲ್ಟಿಟ್ಯೂಡ್ ಕೆಲಸ ಏನಾಗೈತೆ ಬೂಲಕ್ತಲ್ಲಿ ಇರ್ತಾರೆ ಅದರ ಅವ್ರು ಏನ್ ಮಾಡ್ತಾರೆ ಅವ್ರ ಮುಖಾಂತರ ದೇವ್ರ ಏನ್ ಮಾಡ್ತಾರೆ ಇನ್ನ ಒಂದು ಸ್ವಾರ್ಥೆ ಎಂತ ದೇವ್ರ ಸಾರಿಸ್ತಾರೆ ಎಷ್ಟು ಯಾವ ತರ ಸಾರಿಸಿದ್ರು ಎಲೀಶಿಂದ ಎರಡರಷ್ಟು ಆತ್ಮ ಅಂದ್ರೆ ಇವ್ರು ಮಾಡಿರೋ ಎರಡರಷ್ಟು ಅದ್ಭುತ ಯಾರ್ ಮಾಡ್ತಾರೆ ಲಿಟಲ್ ಫ್ಲಾಕ್ ಏನ್ ಕೆಲಸ ಮಾಡಿದ್ರು ಅದಕ್ಕಿಂತ ಅಧಿಕವಾಗಿರೋಂಥ ಕೆಲಸ ಚಿಕ್ಕ ಇಂದ ಎಲ್ಲ ಕಂಪ್ಲೀಟ್ ಮೇಲೆ ಒಂದ್ ಇರೋಂತ ಸ್ವಲ್ಪ ಶಾರ್ಟ್ ಟೈಮ್ ಅಲ್ಲಿ ಗ್ರೇಟ್ ಪಿಡ್ ಏನ್ ಮಾಡ್ತಾರೆ ಭಯಂಕರವಾಗಿರಂತ ಕೆಲಸ ಏನ್ ಮಾಡ್ತಾರೆ ಅದು ಮಾಡ್ತಾರೆ ಅದಕ್ಕೆ ಮಾಡಿದ್ಮೇಲೆ ಏನಾಗ್ತಾರೆ ಅಂತಂದ್ರೆ ನಾವ್ ಏನ್ ನೋಡ್ತೀವಿ ಲಾಸ್ಟ್ ಅಲ್ಲಿ ಅಂತಂದ್ರೆ ಅಲ್ಲಿ ಪ್ರವಾದಿ ಮಂಡಳಿಗಳು ದೂರದಲ್ಲಿ ಸ್ವಲ್ಪ ಜನ ಏನ್ ಮಾಡ್ತಾ ನೋಡ್ತಾ ಇರ್ತಾರೆ ಹತ್ರ ಏನ್ ಮಾಡಕ್ ಹೋಗಲ್ಲ ಇವ್ರು ಬರಕ್ ಹೋಗಲ್ಲ ಐವತ್ ಜನ ಯಾರಪ್ಪ ಇದು ಅಂತಂದ್ರೆ ಇವರೆಲ್ಲ ಯಾರ ಶಿಷ್ಯನ್ರು ಅಂತ ನೋಡ್ತೀರಿ ಗೆಲಿಯನ್ ಜೊತೆಗೆ ಎಲೇಶನ್ ಜೊತೆಗೆ ಇದ್ದವ್ರು ಆದ್ರೆ ಆತ್ರ ಬರ್ಬೋದೈತ್ತಲ್ಲ ಅಂತ ಅಂದ್ಮೇಲೆ ಅಂತಂದ್ಮೇಲೆ ಇದ್ ನೋಡ್ಬೋದಾಗಿತ್ತಲ್ಲ ಅವ್ರು ಕೇಳಬಹುದಾಗಿತ್ತಲ್ಲ ನೀಂಗೇನ್ ಬೇಕು ಕೇಳುವ ಅಂತ ಅಂತ ಯಾಕೆ ಬದಲಾತ್ರ ಅಂತಂದ್ರೆ ಏನ್ರಿ ಇವ್ರಿಗೆ ಅಂತ ಒಂದು ನಂಬಿಕೆ ಏನಾಗಿರ್ಲಿಲ್ಲ ಅದ್ ನೋಡ್ಬೇಕು ಇವ್ರ್ ಯಾರಪ್ಪಾ ಅಂತಂದ್ರೆ ಅನೇಕ ಜನಗಳು ಸತ್ಯ ಅಂತ ಕೇಳಿ ಇವಾಗ ಸತ್ಯಲ್ಲಿ ಇರ್ತಾರೆ ಆದ್ರೆ ದೇವ್ರಿಗೆ ಏನ್ ಮಾಡಿರ್ಲಿಲ್ಲ ಕಾನ್ಸಿಕ್ರೇಶನ್ ಯಾವಾಗ ಸಭೆಗೆ ಭಯಂಕರವಾದಂತ ಹಿಂಸೆ ಬರ್ತದೋ ಅದ್ರ ಆ ಟೈಮ್ ಅಲ್ಲಿ ಇವರೆಲ್ಲ ಏನ್ ಮಾಡ್ತಾರೆ ಕೈ ಕಟ್ಟಿ ಓಡಗಂತ ಒಂದು ಗ್ರೂಪ್ ಆಫ್ ಪೀಪಲ್ ನೋಡಿ ಲುಕ್ ಟ್ವೆಂಟಿ ಒನ್ ಲೂಕ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ನಾವು ಬಗ್ಗೆ ಓದಿದಲ್ಲ ಮತ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಮಾರ್ಕ್ ಹದಿಮೂರನೇ ಅಧ್ಯಾಯ ಲುಕ ಹದಿನೇಳನೇ ಅಧ್ಯಾಯ ಮತ್ತೆ ಲುಕ ಇಪ್ಪತ್ತೊಂದನೇ ಅಧ್ಯಾಯ ಎಲ್ಲಾ ಪ್ಯಾರಲಲ್ ಓಕೆನಾ ಲುಕ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಏನ್ ಬರ್ತದೆ ನೋಡಿ ಅಂತೀನಿ ವಚನ ಹನ್ನೆರಡರಿಂದ ಬನ್ನಿ ಹನ್ನೆರಡರಿಂದ ಹಿಡಿದು ವಚನ ಹತ್ತೊಂಬತ್ತು ಆದರೆ ಇವೆಲ್ಲ ನಡೆಯುವುದಕ್ಕಿಂತ ಮುಂಚೆ ಅವರು ನಿಮ್ಮನ್ನು ಹಿಡಿದು ಸಭಾ ಮಂದಿರಗಳ ಮತ್ತು ಸೆರೆಗಳ ಸೆರೆಮನೆಗಳ ಅಧಿಕಾರ ಅಧಿಕಾರಸ್ಥರ ವಶಕ್ಕೆ ಕೊಟ್ಟು ನನ್ನ ಹೆಸರಿನ ನಿಮಿತ್ತವಾಗಿ ಅರಸುಗಳ ಮುಂದಕ್ಕೂ ಅಧಿಪತಿಗಳ ಮುಂದಕ್ಕೂ ತೆಗೆದುಕೊಂಡು ಹೋಗಿ ಹಿಂಸೆ ಪಡಿಸುವರು ಇದು ಅಧಿಕಾರಿಗಳ ಮುಂದೆ ತಗೊಂಡೋಗಿ ಹೆಂಗ ಮಾಡ್ತಾರಂತ ಅಲ್ಲಿ ಹಿಂಸೆ ಪಡಿಸುವರು ಅಲ್ವರ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಏನ್ರಿ ಇದು ಸತ್ತಿರ ಆಗಂತ ಒಂದ್ ಕೆಲಸ ಇದು ಫ್ಯೂಚರ್ ಆಗ್ತದೆ ಆಗಲ್ಲ ಅಂತ ಹೇಳಂಗೆ ಇಲ್ಲ ನಮ್ಗೆ ಬೈಬಲ್ ಎಷ್ಟು ಎಕ್ಸಾಂಪಲ್ಸ್ ಇದೆ ಅದರ ಬೆಲ್ಸ ರಾಜ ಏನ್ ಮಾಡ್ತಾನೆ ದೊಡ್ಡ ವಿಗ್ರಹ ಏನ್ ಮಾಡ್ತಾನೆ ಕಟ್ಟಿರ್ತಾನೆ ಅವಾಗೆಲ್ಲರ ದೊಡ್ಡ ಬಿಟ್ಟು ನಮಸ್ಕಾರ ಮಾಡ್ಬೇಕು ಅಂತ ಹೇಳ್ತಾರೆ ಮೂರ್ ಜನ ಮಾತ್ರ ಏನ್ ಮಾಡಿದ್ಯಾ ಅವತ್ತ ತಿರ್ಗಾ ಹತ್ರ ಕರಿತಾರೆ ಇನ್ನೊಂದ್ ಚಾನ್ಸ್ ಕೊಡ್ತೀನಿ ಮಾಡಿ ಅಂತ ಹೇಳ್ತಾರೆ ಇನ್ನೊಂದು ಚಾನ್ಸ್ ಕೊಟ್ಟರೆ ಮಾಡ್ತಾರ ಮಾಡಲ್ಲ ಅದೇ ಫೈನಲ್ ಏನ್ ಎಂದ ಕೊಲಾಬ್ಸ್ ಆಫ್ ದ ಚರ್ಚ್ ಅದರ ಸಭೆನ ಅಂತ್ಯದಲ್ಲಿ ಕರ್ಕೊಂಬೇಕಾದ್ರೆ ಅದ್ ನಿಂತ್ಕೊಬೇಕ ಅವಾಗ ಸತ್ತಿಕ ನಿಂತ್ಕೊಂತಾರ ಇಲ್ಲ ಅಂತೇನ್ರಿ ಅವಾಗ ಪರೀಕ್ಷೆ ಅದ್ ಹೇಳ್ತಲ್ಲ ಏನ್ರಿ ನಿನ್ ನಿಮ್ಗೆ ಎಲ್ಲಾರ ಮುಂದೆ ಏನ್ ಮಾಡ್ತಾರೆ ಅಧಿಕಾರಿಗಳ ಮುಂದೆ ಏನ್ ಮಾಡ್ತಾರೆ ಸೆರೆಮನೆಗೆ ಹಾಕ್ತಾರೆ ಅವಾಗ ಏನಾಗ್ತಾರೆ ಅಂತ ಹೇಳ್ತಾರೆ ಹದಿಮೂರನೇ ವಚನ ಹೌದು ಇದು ಸಾಕ್ಷಿ ಹೇಳುವುದಕ್ಕೆ ನಿಮಗೆ ಅನುಕೂಲವಾಗುವುದು ಅವಾಗ ಏನಕ್ಕಂತೆ ದೇವ್ರ ನಮ್ಗೆ ಇದೊಂದು ಅವಕಾಶ ಕೊಡೋದು ಇದು ಸಾಕ್ಷಿ ಹೇಳೋದ್ ನಿಮ್ಗೆ ಏನಾಗ್ತಾರೆ ಅನುಕೂಲವಾಗ್ತದೆ ಆಮೇಲೆ ಹಾ ಆದುದರಿಂದ ಏನು ಉತ್ತರ ಕೊಡಬೇಕೆಂಬ ವಿಷಯದಲ್ಲಿ ನಾವು ಮುಂದಾಗಿ ಯೋಚಿಸುವುದಿಲ್ಲವೆಂದು ನಿಮಗೆ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಳ್ಳಿರಿ ಯಾಕೆಂದರೆ ನಿಮ್ಮ ವಿರೋಧಿಗಳೆಲ್ಲರೂ ಎದುರು ನಿಲ್ಲುವುದಕ್ಕೂ ಎದುರು ಮಾತಾಡುವುದಕ್ಕೂ ಆಗದಂತಹ ಬಾಯನ್ನು ಬುದ್ಧಿಯನ್ನು ನಾನೇ ನಿಮಗೆ ಕೊಡುತ್ತೇನೆ ನೋಡ್ರ ನಾನೇ ನಿಮ್ಗೆ ಏನ್ ಮಾಡ್ತೀನಿ ಅಂತಂದ್ರು ಕೊಡ್ತೀನಿ ಅಂತಂದ್ರು ಅಲ್ಲಾರ ಅದನ್ನ ನೋಡಬೇಕ್ರೆ ನೀವು ಏನ್ ಚಿಂತೆ ಮಾಡಕ್ ಹೋಗ್ಬಿಡಿ ಏನ್ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ನೀವು ಸುಮ್ನೆ ಇದ್ ಬಿಡಿ ಅಂತ ಎಷ್ಟೋ ಜನ ಏನ್ ಬ್ರದರ್ ನಾವ್ ಏನ್ ಹೇಳ್ಬೇಕು ನಾವು ಟೆನ್ಶನ್ ತೊಗೊಂಡ್ರ ನಮ್ಮ ಪಾಣ ಲೋಕ ಲೌಕಿಕವಾಗಿರ ಆ ಟೈಮಲ್ಲಿ ನಾವ್ ಏನ್ ಮಾಡ್ಬಿಡ್ತೀವಿ ಆಟೋಮೆಟಿಕ್ ಆಗಿ ಹೇಳ್ಬಿಡ್ತೀನಿ ಬಂದ್ಬಿಡ್ತಾರ ಬೈಗೆ ಆ ಮೆಂಟಲಿ ಫಸ್ಟ್ ಏನಾಗಿರ್ಬೇಕು ಇವಾಗ ಇವಾಗ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ಅದರ ಅವಾಗ ದಿಢೀರ್ ಅಂತ ಬಿಟ್ಟು ದೇವ್ರ ಖಂಡಿತವಾಗ ಏನ್ ಮಾಡ್ತಾರೆ ನಮ್ಗೆ ಅನುಗ್ರಹ ಕೊಡ್ತಾರೆ ಅದೇ ಅದಕ್ಕಿಂತ ಮುಂಚೆ ಏನಾಗಿರ್ಬೇಕು ನಾವು ನಾವ್ ಪ್ರಿಪೇರ್ ಆಗಿರ್ಬೇಕು ಅದರ ಅದಕ್ಕೆ ನೋಡ್ಬೇಕು ಮೆಂಟಲಿ ಪ್ರಿಪೇರ್ ಆಗಿದ್ರೇನೆ ಆ ಟೈಮಲ್ಲಿ ಹೇಳೋದಿಕ್ ದೇವ್ರ ಏನ್ ಮಾಡ್ತಾರೆ ನಮ್ಗೆ ನಾಗ್ ಕೊಡ್ತಾರೆ ಅದರ ಅದೇ ಮೂರ್ ಜನ ಅರೆಸ್ಟ್ ಮಾಡೋದಲ್ಲ ಶಟ್ರಾಕ್ ಮೆಶಾಕ ಬಿಡ್ ಅದರ ಫಸ್ಟ್ ಏನಾಗಿದ್ರು ಮನ್ಸಲ್ಲಿ ಏನ್ ಮಾಡಿದ್ರು ಅವರು ಡಿಸೈಡ್ ಮಾಡಿದ್ರು ಆರ ಯೂನಿವರ್ಸಿಟಿ ಕರೆದಿ ರಾಜ್ಯ ಮುಂದೆ ನಿನ್ಸಿ ನೋಡಪ್ಪ ಯೂನಿವರ್ಸಿಟಿ ಅವಕಾಶ ಕೊಡ್ತೀನಿ ಅಂತ ಹೇಳ್ಬೇಕಾರೆ ಅವಾಗ ಹೇಳ್ಬೇಕ ಅವಾಗ ಬೇಕಾಗಿತ್ತು ಏನ್ರಿ ಧೈರ್ಯ ಆ ಧೈರ್ಯ ಕೊಟ್ಟಿದ್ ಯಾರು ಇವಾಗ ದೇವ್ರ ಮನ್ಸಲ್ಲಿ ಫಸ್ಟ್ ಡಿಸೈಡ್ ಮಾಡಿದ್ರು ಏನ್ ಹೇಳ್ಬೇಕು ಅಂತ ಆದ್ರೆ ಇಲ್ಲಿ ಹೇಳ್ಬೇಕಾದ್ರೆ ಮುಂದೆ ಬೈ ಬರ್ಬೇಕಲ್ಲ ವ್ಯವಸ್ಥೆ ಮಾಡಿ ಎಲ್ಲ ಅಧಿಕಾರಿಗಳ ಮುಂದೆ ಅರೆಸ್ಟ್ ಮಾಡಿ ಹೇಳ್ಬೇಕು ಅನ್ನೋ ಏನ್ ಬೇಕು ಧೈರ್ಯ ಬೇಕು ಅದನ್ನೇ ಕೊಟ್ಟಿದ್ ಯಾರಂತ ಇವಾಗ ದೇವ್ರು ಅದಕ್ಕೆ ನೀವು ವರಿ ಮಾಡ್ಬಿಡಿ ಆ ಟೈಮಲ್ಲಿ ನಿಮ್ಗೆ ಏನ್ ಮಾಡ್ತೀನಿ ದಯಪಾಲ್ಸ್ತೀನಿ ಅದಕ್ಕೆ ನೋಡ್ಬೇಕ್ರೆ ಎಲಿಯಾ ಮತ್ತೆ ಎಲಿಶಾ ಏನ್ ಹೇಳ್ತಾರೆ ಎಲಿಯಂಗೆ ಈ ಒಂದು ಕ್ಯಾರೆಕ್ಟರ್ ಇತ್ತು ಎಲಿಶನ್ಗೆ ಏನೇ ಆಗ್ಲಿಲ್ಲ ಅದು ಇಲ್ಲಿಂದ ಭಯ ಅಲ್ದರ ಅದನ್ನ ನೋಡ್ಬೇಕು ಒಂದು ಬುದ್ಧಿ ಅದರ ಯಾಕೆ ನಾವು ಸತ್ಯ ನಿಂತ್ಕೊಬೇಕು ಅದರ ಆ ಅದಿಗೆ ನೋಡ್ಬೇಕಾರೆ ಪ್ರವಾದಿ ಮಂಡಿಗಳು ಏನ್ ಮಾಡ್ತಾರೆ ಅಂತ ಎಲ್ಲ ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ರು ಅದ್ರ ಏನಿಲ್ಲ ಹಾ ಅದರ ಮುಂದಕ್ಕೆ ಏನೈತಂತೆ ಓದಿ ನಿಂತೀನಿ ಮೈಕಲ್ ಚಕಂತ ಯಾಕೆಂದರೆ ನಿಮ್ಮ ವಿರೋಧಿಗಳೆಲ್ಲರೂ ಎದುರು ನಿಲ್ಲುವುದಕ್ಕೂ ಎದುರು ಮಾತನಾಡುವುದಕ್ಕೂ ಆಗದಂತ ಬಾಯಿಯನ್ನು ಬುದ್ಧಿಯನ್ನು ನಾನೇ ನಿಮಗೆ ಕೊಡ್ತೇನೆ ಕೊಡ್ತೀನಿ ಆಮೇಲೆ ಆದರೆ ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ಬಂಧು ಬಾಂಧವರು ಸ್ನೇಹಿತರು ನಿಮ್ಮನ್ನು ಒಪ್ಪಿಸಿಕೊಡುವರು ಹ್ಮ್ ಮತ್ತು ನಿಮ್ಮಲ್ಲಿ ಕೆಲವರನ್ನು ತಂದೆ ತಾಯಿಗಳು ಬಂಧು ಬಾಂಧವರುಗಳು ಎಲ್ಲರೂ ಏನ್ ಮಾಡ್ತಾರೆ ಒಪ್ಪಿಸ್ಕೊಡ್ತಾರೆ ಮಣ್ಣಕ್ಕೆ ಏನ್ ಮಾಡ್ತಾರೆ ಇವ್ರು ಯಾರು ತಂದೆ ತಾಯಿಗಳು ತಂದೆ ತಾಯಿಗಳು ಮಕ್ಳಿಗಳನ್ನ ಒಪ್ಪಿಸ್ಕೊಡ್ತಾರ ಯಾವ ತಂದೆಗಳು ಯಾವ ತಾಯಿಗಳು ಅದ್ರ ಎಷ್ಟೋ ಜನಗಳು ಸತ್ತಿ ಕರ್ಕೊಂಡ್ ಬಂದವರು ಗೊತ್ತಾ ಅಂದ್ರ ಅವ್ರು ಸತ್ತಿಕ್ ಕರ್ಕಂಬಂದು ಎಷ್ಟೋ ಜನ ಸತ್ತಿಲ್ಲಿ ಬೆಳೆಸ್ತಾರ ಗೊತ್ತಾ ಅವ್ರ ಹೆಂಗವ್ರಂತೆ ಯೇಸು ಕ್ರಿಸ್ತಲ್ಲಿ ಮಕ್ಳುಗಳು ಅವ್ರ ಕರ್ಕೊಂಡ್ ಬಂದವರು ತಂದೆ ಗಳ ಮಕ್ಳುಗಳು ಯಾರಂತೆ ಬೆಳಿತಾರವ್ರು ಮುಂದೆ ಬರೋ ಕಾಲದಲ್ಲಿ ತಂದೆಗಳೇ ಮಕ್ಳಿಗ್ ಏನ್ ಮಾಡೋದು ಇಟ್ಕೊಡೋದು ಮಕ್ಳುಗಳೇ ಯಾರು ಇಟ್ಕೊಡೋದು ಪಾಠ ಹೇಳೋರು ಅವ್ರ ಏನ್ ಮಾಡೋದು ಬಿಟ್ರೆ ಮಾಡೋದು ಪಾಠ ಕೇಳೋರೆ ಇವ್ರ್ ಏನ್ ಮಾಡೋದು ಬಿಟ್ರೆ ಮಾಡೋಂತ ಸಿಚುವೇಶನ್ ಏನಾಗ್ತದೆ ಬರ್ತಾರೆ ಇವ್ರು ಬರಲ್ಲ ಅಂತ ಹೇಳಂಗೆ ಇಲ್ಲ ಇವೆಲ್ಲ ಡೆಫ್ರೆಂಟ್ ಆಗಿ ಇವೆಲ್ಲ ನೆರವೇರ್ತ ಆಮೇಲೆ ಏನಾಗ್ತಂತೆ ನೆಕ್ಸ್ಟ್ ಇದೆಲ್ಲದೆ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು ಮಾಡ್ಕೊಳ್ಳಿ ನನ್ನ ಹೆಸರಿನ ನಿಮಿತ್ತ ಯಾರಪ್ಪ ಹಾಗೆ ಮಾಡ್ತಾರೆ ಎಲ್ಲರೂ ಎಲ್ಲರೂ ಹಾಗೆ ಮಾಡಿದ್ರೆ ನಾವೇ ಮಾಡಬೇಕು ತುಂಬಾ ಸಂತೋಷ ಪಡ್ಬೇಕು ಯಾಕೆಂದ್ರೆ ನಾವ್ ಎಂತ ಕ್ಲಾಸ್ ಆಫ್ ಪೀಪಲ್ ಎಲಿಯನ ಎಲಿಶಾ ಸತ್ಯದ ನಿಮಿತ್ತವಾಗಿ ನಮ್ಮನ್ನೆಲ್ಲರೂ ಹಾಗೆ ಮಾಡ್ತಾರೆ ಅಂತಂದ್ರೆ ನಾವು ಎಲಿಯನ ಕ್ಲಾಸ್ ಅಂತ ನಾವೇ ಮಾಡುದು ಧೈರ್ಯವಾಗಿರ್ಬೋದು ಅಲ್ಲಾರು ಅದ್ಗೆ ನೋಡಿ ಎಲ್ಲರೂ ಹಾಗೆ ಮಾಡ್ತಾರೆ ಹ ಆದರೂ ನಿಮ್ಮದೊಂದು ತಲೆ ಕೂದಲಾದರೂ ನಾಶವಾಗುವುದಿಲ್ಲ ತಲೆ ಕೂದಲಾದ್ರೆ ಏನಾಗೋದಿಲ್ಲ ಹಂಗಾರೆ ಇವೆಲ್ಲ ಪರ್ಮಿಟ್ ಮಾಡಿರೋದು ಯಾರು ಅಂತ ಅರ್ಥ ದೇವ್ರಂತ ದೇವ್ರ ಚಿತ್ತ ಇಲ್ದ್ರೆ ಏನಾಗೋದಿಕ್ ಸಾಧ್ಯ ಇಲ್ಲ ಏಸು ಕಿಸು ಪಿಲಾತ್ ಬಂದ್ ಏನ್ ಹೇಳ್ತಾರೆ ನನಗೆ ನಿಂಗೆ ಗೊತ್ತಿಲ್ವಾ ನಂಗೆ ಅಧಿಕಾರ ಇದೆ ನೀವು ರಿಲೀಸ್ ಮಾಡಕ್ಕೂ ನಿಂಗೆ ಅರೆಸ್ಟ್ ಮಾಡಕ್ ಅಂತ ಹೇಳ್ಬೇಕು ಏಸು ಕಿಸ್ ಹೇಳ್ತಾರೆ ದೇವ್ರ ಕೊಡದ್ರೆ ಇದ್ರೆ ನಿಮಗ್ ನನ್ ಮೇಲೆ ಏನಿಲ್ಲ ಅದರ ಅದ್ಗೆ ಫೈನಲ್ ಏನ್ರಿ ಫೈನಲ್ ಏನ್ರಿ ಸ್ಟೇಜ್ ಆಫ್ ಕ್ರೈಸ್ಟ್ ಅದರ ಫೈನಲ್ ಸ್ಟೇಜ್ ಆಫ್ ಜಾನ್ ದ ಬ್ಯಾಪ್ಟಿಸ್ಟ್ ಅದರ ಫೈನಲ್ ಸ್ಟೇಜ್ ಆಫ್ ಎಲಿಯಾ ಇವೆಲ್ಲ ಏನಂದ್ರೆ ಒಂದು ಫೈನಲ್ ಸ್ಟೇಜ್ ತರ ಇರ್ತದೆ ಅದಕ್ಕೆ ನೋಡ್ಬೇಕು ಇವೆಲ್ಲ ಮುಂದಕ್ಕೆ ಏನ್ರಿ ಹಾಗಂತಾರೆ ಅದಕ್ಕೆ ಯಾರು ವಾಟ್ಸ್ಆಪ್ ಅಲ್ಲಿ ಕೆಲವೊಂದ್ ಆಗಿದ್ರು ಇವಾಗೆಲ್ಲ ಏನ್ ಮಾಡ್ತಾರಂತೆ ಎಲ್ಲಾ ಕಡೆ ಈ ತುಂಬಾ ಆಕ್ಟಿವಿಟೀಸ್ ಎಲ್ಲೆಲ್ಲ ಕ್ರಿಶ್ಚಿಯನ್ಸ್ ಆರಾಧನೆ ಮಾಡ್ತಾರೆ ಎಲ್ಲಾರು ಏನ್ ಮಾಡ್ತಾರೆ ಹಾ ಎಲ್ಲಾರು ಹಿಡ್ದಾಕ್ತಾರ ಅಂತ ಮಾಡ ಆತರ ಒಂದು ಕಾರ್ಯಗಳು ನಡೀತಾ ಇದೆ ಇದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನ ಜಾಸ್ತಿ ಆಗ್ಬೇಕಾರೆ ಏನಾಗ್ತದೆ ಅಂದ್ರೆ ಎಲ್ಲಾ ಕ್ರಿಶ್ಚಿಯನ್ಸ್ ಏನಾಗ್ತಾರೆ ಇವಾಗ ಒಂದು ಯೂನಿಟಿ ಒಂದಾಗಿ ಏನ್ ಮಾಡ್ತಾರೆ ಬರ್ತಾರೆ ಇವಾಗ ಆಲ್ರೆಡಿ ಒಬ್ರು ಒಂದ್ ಕಾಲದಲ್ಲಿ ಏತ ದೊಡ್ಡವರಾಗಿ ಒಬ್ರು ಒಂದಾಗಿದ್ರು ಕ್ರಿಶ್ಚಿಯಾನಿಟಿಯಲ್ಲಿ ಯಾರದು ಆ ರೋಮ್ ಅಲ್ಲಿ ಪೋಪ್ ರೋಮನ್ ಕ್ಯಾಥಲಿಕ್ ಅಂತ ಏನ್ ಮಾಡ್ತಾರೆ ಅಂದ್ರೆ ಯಾವ ವರ್ಲ್ಡ್ ಅಲ್ಲಿ ಚಿಕ್ಕ ಚಿಕ್ಕ ಸಭೆಗಳಿಗೆ ರೆಕಗ್ನಿಷನ್ ಇಲ್ಲ ಆದ್ರೆ ಒಂದಕ್ಕೆ ರೆಕಗ್ನಿಷನ್ ಇದೆ ಯಾವ್ದು ಅಂದ್ರೆ ರೋಮ್ ಪೋಪ್ ಹೇಳಿದ್ರೆ ಪೋಪ್ ಮಾತ್ರ ದೊಡ್ಡ ದೊಡ್ಡ ಅಧಿಕಾರಿಗಳೇ ಸೈಂಟಿಸ್ಟ್ ಗಳ ಏನ್ ಮಾಡ್ತಾರೆ ಕೇಳ್ಬಿಡ್ತಾರೆ ಅದ್ರ ಕ್ಲೋನಿಂಗ್ ಅಂತ ಒಂದ್ ಕಾಲದಲ್ಲಿ ಮಾಡಿದ್ರು ಗೊತ್ತಾ ಕ್ಲೋನಿಂಗ್ ಅಂದ್ರೆ ಅಂದ್ರೆ ಮನುಷ್ಯನಲ್ಲಿರಂತ ಒಂದು ಈ ಸೆಲ್ಸ್ ಹೆತ್ತು ಬಿಟ್ಟು ಆ ಏನ ಹೇಳ್ತಾರೆ ಈ ಒಂದು ಕರೆಕ್ಟ್ ಅದೇನೋ ಸೆಲ್ಸ್ ಹೆಲ್ತಾರೆ ಗಿರಿ ಸರಿ ಏನೋ ಅದು ಯೂಮಲಿಕಲ್ ಕಾಡಲ್ ಇರ್ತಾರೆ ಅದಾರಾ ಆ ಅಂದ್ರೆ ಸ್ಟೆಮ್ ಸೆಲ್ಸ್ ಕರೆಕ್ಟ್ ಸ್ಟೆಮ್ ಸೆಲ್ಸ್ ಸ್ಟೆಮ್ ಸೆಲ್ಸ್ ಸ್ಟೆಮ್ ಸೆಲ್ಸ್ ತಗೊಂಡು ಮನುಷ್ಯನಲ್ಲಿ ಇರುವಂತ ಒಂದು ಅಂಗನ್ನ ಡೆವಲಪ್ ಮಾಡ್ತಾನೆ एग्जांपल ಇವಾಗ ನನಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು ಆಯ್ತಾ ನನ್ನ ಹಾರ್ಟ್ ಅಟ್ಯಾಕ್ ಆಗ್ತಂತೆ ಫಸ್ಟ್ ಏ ಗೊತ್ತಾಗ್ಬಿಡತಂದ್ರೆ ನಾನು ಸೆಲ್ ತಗೊಂಡು ನಂದೇ ತರದ ಒಂದು ಹೃದಯನ ನಾನು ಏನ್ ಮಾಡುದು ವಾಪಸ್ ಡಾಕ್ಟ್ರು ರೆಡಿ ಮಾಡ್ಬೋದು ಅದು ಸ್ಟೆಮ್ಸೆಲ್ ಇರೋ ಪವರ್ ಅದನ್ ತಗೊಂಡು ಡಾಕ್ಟರ್ಗಳು ಏನ್ ಮಾಡಿದ್ರು ಅಂದ್ರೆ ಕ್ಲೋನಿಂಗ್ ಮಾಡಿದ್ರು ಅಂದ್ರೆ ಕುರಿಗಳನ್ನ ಮಾಡಿದ್ರು ಆತರ ಏನ್ ಒಂದೇ ತರದ ಎರಡ್ ಮೂರು ಕುರಿಗಳು ಮಾಡಿದ್ರು ಒಳ್ಳೆ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಬೆಳಿತು ಅದ್ರ ಅದನ್ನ ಏನ್ ಮಾಡಿದ್ರು ಸ್ಟಾಪ್ ಮಾಡ್ಬಿಟ್ರು ಯಾಕೆ ಅಂದ್ರೆ ಪೋಪ್ ಬಳಿರಂತ ಮಾತು ದೇವರು ಮಾಡಿರೋದನ್ನ ನಾವು ಡೂಪ್ಲಿಕೇಟ್ ಮಾಡ್ಬಾರ್ದು ಅಂತ ಅಂದ್ಬಿಟ್ ಅಂದ್ರ ಯೋಚನೆ ಮಾಡಿ ಅದು ಒಂದ್ ರೀತಿ ಬೆನಿಫಿಟ್ ಅದ್ರ ಯಾಕಂದ್ರೆ ಇವಾಗ ಕಣ್ಣಿಲ್ದಿ ಒಬ್ಬ ಮನುಷ್ಯನ ಸ್ಟೆಮ್ಸ್ ಅವಂದೇ ಒಂದ್ ಅಂಗ ಇಟ್ಕೊಂಡು ಒಂದು ಕಣ್ಣು ಡೆವಲಪ್ ಮಾಡೋದು ಎಷ್ಟು ಚೆನ್ನಾಗಿರ್ತಾರಲ್ರ ಅವ್ಗೆ ಎಷ್ಟು ಜೀವ ಆಗ್ತಾರೆ ಕಿಡ್ನಿ ಇಲ್ದೋನ್ ಕಿಡ್ನಿ ಕೊಟ್ಟರೆ ಇರ್ತಾರೆ ಎಷ್ಟು ಕಷ್ಟಪಡ್ಸ್ತಾ ಇರ್ತಾರೆ ತರ ಪವರ್ ಯಾರಿಗಿದೆ ಅಂದ್ರೆ ಏನ್ರಿ ಪೋಪಿಗೆ ಏನಾಗಿದೆ ಇವಾಗೆಲ್ಲಾ ವಾಪಸ್ ಪವರ್ ಅದೇ ಮನುಷ್ಯನ್ ತಿರ್ಗಾ ಕೊಟ್ಟ ಅವಾಗ ಏನಾಗ್ತದೆ ಅಂದ್ರೆ ವಾಪಸ್ ಏನ್ ಮಾಡ್ತಾನೆ ಅವ್ನು ಹೇಳ್ದಂತಾನೆ ಕಡ್ಡಾಯವಾಗಿ ಕೇಳ್ಬೇಕಂತ ರೂಲ್ಸ್ ಏನ್ ಮಾಡ್ತಾರೆ ತರ್ತಾರೆ ಅವಾಗೆ ಇವೆಲ್ಲ ಆಗಂತ ಒಂದ್ ಸನ್ನಿವೇಶಗಳು ಅದ್ ಹೇಳ್ತಾರಲ್ಲ ಹ ಏನ್ ಮಾಡ್ರಿ ನೀವು ನನ್ನ ನಾಮ ನಿಮಿತ್ತವಾಗಿ ಎಲ್ಲರೂ ನಿಮ್ಗೆ ಏನ್ ಮಾಡ್ತಾರೆ ಅವಾಗ ಹ ಹಾಗೇನ್ ಮಾಡ್ತಾರೆ ಆದ್ರೆ ನಿಮ್ಮ ತಲೆಯಲ್ಲಿ ಒಂದು ಕೂಡ ಏನಾಗೋದಿಲ್ಲ ನಾಶವಾಗೋದಿಲ್ಲ ವಚನ ನಿಮ್ಮ ಸೈರಣೆಯಿಂದ ನಿಮ್ಮ ಪ್ರಾಣಗಳನ್ನು ನೀವು ಪ್ರಾಣನ ಉಳ್ಸ್ಕೊಬೇಕು ಅಂತಂದ್ರೆ ಏನ್ ಮಾಡ್ಕೋ ಕಾಳು ಮೇನ್ ಏನಾಗಿರ್ಬೇಕು ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬೋದು ಅದಕ್ಕೆ ದೇವರೇ ಮಾಡ್ತಿದ್ರು ನಾನಾ ಬಿಡ್ತೀನಿ ಅಂತ ಏನ್ ಅಲ್ಲಿ ನೋಡ್ಬೇಕ್ರೆ ಎಲಿಯನ್ನ ಒಂದು ಕೋರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ಎಲಿ ಏನ್ ಮಾಡ್ತಾರೆ ತಿರ್ಗಿ ಅದೇ ಕೆಲಸ ಏನ್ ಮಾಡ್ತಾರೆ ಅಲ್ಲಿ ಮಾಡ್ತಾರೆ ಪ್ರವಾದ್ಲ ಮಂಡಿಗಳಿಗೆ ಹೋಗಿ ಏನ್ ಮಾಡ್ತಾರೆ ಅಲ್ಲಿ ಹಾ ನಾವು ಎಲಿಶನ್ ನಾವು ಹುಡ್ಕೊಂಡ್ ಹುಡ್ಕೊಂಡ್ಬರ್ತೀವಿ ಅಂತ ಹೇಳ್ತಾರೆ ಎಲಿಶನ್ ಹೇಳ್ತಾರೆ ಅವಾಗ ಹೋಗ್ಬೇಡಿ ಬೇಕಾಗಿಲ್ಲ ಯಾಕಂದ್ರೆ ಸಭೆ ಏನಾಯ್ತು ಸಭೆ ಕಂಪ್ಲೀಟ್ ಆಗಿದ್ಮೇಲೆ ತಿರ್ಗಾ ಸಭೆ ಬಗ್ಗೆ ನಾವು ಹುಡುಕಾಡ್ತೀನಿ ಅಂತಬಿಟ್ಟು ಒಂದು ಅರ್ಥನೇ ಇಲ್ಲ ಆದ್ರೆ ಆ ಜನ್ಗಳಿಗೆ ಯಾವಾಗ ರಿಯಲೈಸ್ ಆಯ್ತು ಅಂತಂದ್ರೆ ಮೂರ್ ದಿಸ್ ನಂತರ ಅಂದ್ರೆ ಮೂರ್ನೇ ಮಹಾ ಯುದ್ಧ ಈ ಒಂದು ಕಾನ್ಸೇಟೆಡ್ ಮಾಡಿದಂತ ಅನೇಕ ವ್ಯಕ್ತಿಗಳಿಗೆ ನಿಜವಾದ ದೇವ್ರ ಯೋಜನೆ ಏನಾಗದ ಅವಾಗ ಅವಾಗ ಗೊತ್ತಾಗ್ಬೋದು ಅವಾಗ ಎಲಿಯನ್ ಕೋರ್ಸ್ ಚೇಂಜ್ ನಮ್ ವೈಬ್ರ ಓದ್ಬೇಕಾದ್ರೆ ಎಲಿಶನ್ ನೆಕ್ಸ್ಟ್ ಕೆಲಸಗಳು ಚೇಂಜ್ ಆಯ್ತು ಏನಾಯ್ತು ಅಂದ್ರೆ ಒಂದು ಎರಿಕೋ ಪಟ್ಟಣದವರು ಬಂದೇ ಹೇಳ್ತಾರೆ ನೀರ್ ಏನಾಗಿದೆ ಕೆಟ್ಟೋಗಿದೆ ಆಮೇಲೆ ನೆಲ ಏನಾಗಿದೆ ಈ ಸಿಟಿ ಚೆನ್ನಾಗಿದೆ ನೆಲ ಡ್ರೈ ಆಗ್ಬಿಟ್ಟಿದೆ ಆದ್ರೆ ನೀರ್ ಕೂಡ ಏನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಅವಾಗ ಎಲ್ಲಿ ಏನ್ ಮಾಡ್ತಾರೆ ಫಸ್ಟ್ ಮಾಡ ಅದ್ಭುತ ಇದೆ ಒಂದು ಮಡಿಕೆ ತಗೊಳ್ಳಿ ಹೊಸ ಮಡಿಕೆ ಹೊಸ ಮಡಿಕೆಲಿ ಏನ್ ಹಾಕಿ ಅಂತ ಹೇಳ್ತಾರೆ ಉಪ್ಪು ಉಪ್ಪು ಹಾಕ್ಬಿಟ್ಟು ಹಾಕ್ತಾರೆ ಅದ್ ನೋಡ್ಬಿಟ್ಟು ಉಪ್ಪನ್ನ ಒಂದು ನೀರ್ ಮಡಿಕೆ ಜೊತೆಗೆ ಎಲ್ಲ ಹಾಕ್ತಾರೆ ಬುಗ್ಗೆ ಎಲ್ಲ ಹಾಕ್ತಾರೆ ಹಾಕಿದ ತಕ್ಷಣ ಏನಾಗ್ಬಿಡ್ತು ಭೂಮಿ ಭೂಮಿ ಏನಾಯ್ತ ನೀರು ನೀರ್ ಚೆನ್ನಾಗಾಯ್ತು ಡ್ರೈ ಲ್ಯಾಂಡ್ ಎಂತ ಸರಾಯ್ತು ಅಲ್ವಾ ಇನ್ಮೇಲೆ ಮರಣ ಆಯ್ತಾ ಅಲ್ಲಿ ಇದು ನೆಕ್ಸ್ಟ್ ಫರ್ದರ್ ದೇವರಾಜದಲ್ಲಿ ಮೂರನೇ ಮಹಾಯುದ್ಧ ಆಗಿದ್ಮೇಲೆ ಕಣ್ಣು ಕಾಣುವಂತ ರಾಜ್ಯ ಮೂಲತ್ವ ಸ್ಥಾಪನೆ ಆಗ್ಬೇಕಾದ್ರೆ ಅವಾಗ ಪಿತೃಗಳು ಮಾಡೋ ಕೆಲಸ ಯಲಿಶಾ ಇಲ್ಲಿವರೆಗೂ ಏನ್ರಿ ಇಲ್ಲಿ ಇದಕ್ಕಿಂತ ಮುಂಚೆವರೆಗೂ ದೊಡ್ಡ ಸುಮ್ ಚಾಯೆ ಇಲ್ಲಿ ಮೇಲೆ ಯಾರಿಗಿ ಛಾಯೆ ಅಂದ್ರೆ ಪಿತೃಗಳ್ಗೇನ್ರಿ ಛಾಯೆ ಪಿತೃಗಳು ಮಾಡೋ ಫಸ್ಟ್ ಕೆಲಸನ ಏನಂದ್ರೆ ಎರಿಕೋ ಅಂದ್ರ ಇಸ್ರೇಲ್ ಜನ ಕಾನಾನ್ ದೇಶಕ್ಕೆ ಹೋಗ್ಬೇಕು ಫಸ್ಟ್ ಇದ್ದಿದ್ದ ರಾಜ್ಯ ಯಾವುದು ಎರಿಕೋ ಎರೀಕೋ ಬಂದ್ಬಿಟ್ಟು ಶಾಪಗ್ರಸ್ತ ಒಂದು ನಗರ ಈ ಲೋಕ ಹೆಂಗಿದೆ ಇವತ್ತು ಇಟ್ ಇಸ್ ಎ ಸಿಟಿ ಊರು ಲೋಕ ಚೆನ್ನಾಗಿದೆ ಐ ಮೀನ್ ಏನೋ ಭೂಮಿ ಚೆನ್ನಾಗಿದೆ ಆದ್ರೆ ಭೂಮಿಲಿ ಏನಿಲ್ಲ ನೀರು ನೀರ್ ಹೆಂಗಿದೆ ಸತ್ಯ 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 ಟೇಸ್ಟಿ ಆಗಿಲ್ಲ ಎಲ್ಲಾ ಬರೀ ಸುಳ್ ಬೋಧನೆಗಳು ಅದಕ್ಕೆ ಏನ್ ಹೇಳ್ತಾರೆ ಫಸ್ಟ್ ಇದನ್ನ ರೆಡಿ ಮಾಡಿ ಸತ್ಯ ರೆಡಿ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಸತ್ಯ ರೆಡಿ ಮಾಡ್ಬೇಕು ಏನ್ ಮಾಡ್ತಾರೆ ಉಪ್ಪು ಹಾಕು ಅಂತ ಹೇಳ್ತಾರೆ ಯಾರು ಉಪ್ಪು ಉಪ್ಪು ನಾನೇ ಉಪ್ಪು ಸಭೆ ಕಂಪ್ಲೀಟ್ ಆಗಿ ಮೇಲೆ ಉಪ್ಪು ರೆಡಿ ಆಯ್ತು ನೋಡಿನಿ ಉಪ್ಪು ಅಂತ ತೊಗೊಂಡ ಹಾಕಿ ನೀರಿನ ಬುಗ್ಗೆ ಹಾಕಿ ಸೋರ್ಸ್ ಆಫ್ ಸತ್ಯ ಸತ್ಯ ಎಲ್ಲಿ ಬರ್ತದೆ ಸತ್ಯಕ್ಕೆ ಏನ್ ಮಾಡಿ ನೀವು ಹಾಕಿದ ತಕ್ಷಣ ಈ ಸತ್ಯ ಎಲ್ಲ ಕಡೆ ಹೋಗಿದ ತಕ್ಷಣ ಹಾಕ್ತಿ ಇವಾಗ ಎಲ್ಲ ಒಲ್ಲ ಕಾಯಿಲೆಗಳು ಹಾಸಿ ದೋಷ ಪರಿಹಾರ ಆಗೋಯ್ತು ಇನ್ಮೇಲೆ ಮರಣನೇ ಇಲ್ಲ ಇದು ಕ್ರಿಸ್ತನ್ ರಾಜ ನಡೆಯುವಂತ ಒಂದು ವಿಚಾರ ಏನ್ರಿ ಒಂದು ಛಾಯೆ ಓಕೆ ಸೊ ಈ ರೀತಿ ನೋಡ್ಬೇಕಂದ್ರೆ ಏನ್ ಅಂದ್ರೆ ಎಲಿಶಾ ಮತ್ತೆ ಎಲಿನ ಒಂದು ಜೀವಿತದಲ್ಲಿ ನಡೆಯುವಂತ ಅನೇಕ ವಿಚಾರಗಳು ನಮ್ಗೆ ಏನ್ ಮಾಡೋ ದೇವರೊಂದು ಪಾಠವಾಗಿ ನಮ್ಗೆ ಏನ್ ಮಾಡೋರ ಇಟ್ಟವ್ರ ಅದರ ಸಂಜಾ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಆ ಕೆಲವೊಂದು ಅನೌನ್ಸ್ಮೆಂಟ್ಗಳು ಮುಖ್ಯವಾಗಿ ನೋಡಬೇಕಾದ್ರೆ ಬರುವಂಥ ಒಂದು ಸಂಜೆ ಬೇಸಿಕ್ ಕ್ಲಾಸ್ ಇರ್ತಾರೆ ಸಂಜೆ ಏಳು ಗಂಟೆಗೆ ಆಮೇಲೆ ಸೋಮವಾರ ಅದು ಕೂಡ ಬೇಸಿಕ್ ಕ್ಲಾಸ್ ಇರ್ತಾರೆ ಎಂಟು ಗಂಟೆಗೆ ಮಂಗಳವಾರ ವಾಲ್ಯೂಮ್ ಸ್ಟಡಿ ಇರ್ತಾರೆ ಎಂಟು ಗಂಟೆಗೆ ಬುಧವಾರ ಬೇಸಿಕ್ ಕ್ಲಾಸು ತಮಿಳಲ್ಲಿ ಇರ್ತದೆ ಆಮೇಲೆ ಗುರು ಗುರುವಾರ ಮತ್ತು ಕ್ವಿಝ್ ಇರ್ತದೆ ಶುಕ್ರವಾರ ಕೂಡ ಒಂದು ಬುಕ್ ಸ್ಟಡಿ ಇರ್ತಾರೆ ಕ್ವಶನ್ ಬುಕ್ ಸ್ಟಡಿ ಆಮೇಲೆ ಶನಿವಾರ ಕೂಡ ಬೇಸಿಕ್ ಕ್ಲಾಸ್ ಇರ್ತಾರೆ ಸಂಡೇ ಕೂಡ ಯಥಾ ಪ್ರಕಾರ ದೇವರ ಆರಾಧನೆ ಇರ್ತಾರೆ ಇನ್ನ ದೇವ್ರ ಮಕ್ಳು ಎಲ್ಲರೂ ಇನ್ನೊಂದು ಪಾರ್ಟಿಸಿಪೇಟ್ ಮಾಡ್ಕೊಂಡು ಅಂತ ಕೇಳ್ಕೊಂತೀರಿ